ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಸ್ಮೋಕಿಂಗ್ ಕ್ಯಾಸಸ್ ಕ್ಯಾನ್ಸರ್. ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಯಾರು ನೀವು? ಅನ್ವರ್ ಹುಸೇನ್, ಸೈಕಾಲಜಿಸ್ಟ್. ಯಾರು ನೋಡಬೇಕು? ರಿಪ್ಪರ್ ರವಿ. ಬನ್ನಿ. ಅನ್ವರ್ ಹುಸೇನ್. ಹಾಂ ಸಾರ್, ಆಗಲೇ ಹೇಳಿದ್ದಾರೆ. ನಿಮ್ಮ ಮೊಬೈಲ್ ಥಿಂಗ್ಸ್ ಎಲ್ಲ ಗಾಡಿಯಲ್ಲ ಕಾರಲ್ಲೇ ಇಟ್ಟಿದ್ದೀನಿ. ಓಕೆ ಓಕೆ. ಅನ್ವರ್ ಸರ್ ನಮಸ್ಕಾರ. ಹಾಂ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಮೆಲ್ವಿನ್ ಸರ್, ಅವ್ರನ್ನ ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಬರೋವರ ರಿಪ್ಪರ್ ರವಿನ ನೇಣ್ಗೆ ಹಾಕ್ಬಿಡ್ತಾರೆ. ಅಷ್ಟರೊಳಗೆ ಅವನು ಪ್ರೆಸಿಡೆಂಟ್ ಮುಂದೆ ಇಟ್ಟಿರೋ ಬೇಡಿಕೆ ಏನಾಗುತ್ತೋ ಗೊತ್ತಿಲ್ಲ. ಹೇಗೋ ಅದು ನೆರವೇರಲ್ಲ. ಇವನೋ ಕರುಣೆ ಇಲ್ಲದೆ 14 ಜನನ ಕೊಂದವನು. ಕೊನೆಯದಾಗಿ ಯಾರ ಜೊತೆ ಮಾತಾಡ್ಬೇಕಾ ಅಂದರೆ ಬೇಡ ಅಂದ್ಬಿಟ್ಟ. ಸಡನ್ನಾಗಿ ನಿಮ್ಮ ಜೊತೆ ಮಾತಾಡಬೇಕು ಅಂತವ್ನು ಸರ್. ನೀವ್ಯಾಕೆ ಸರ್ ಇಂಥವ್ರ ಜೊತೆ ಎಲ್ಲ ಮಾತಾಡ್ತೀರಾ? ನನ್ನ ಕ್ಲೈಂಟ್ಸ್ಗೆ ಬೇರೆ ಬೇರೆ ರೀತಿ ಮಾನಸಿಕ ರೋಗ ಇದೆ. ಇದಕ್ಕೆ ಮುಂಚೆ ಎಲ್ಲ ಬಂದಾಗ ಸಿಗೋ ಕೊಪ್ಪಲೇ ಇಲ್ಲ. ಅದು ಸರಿ. ಈ ಸಲ ಸಿಗ್ತೀನಿ ಅಂದಿದ್ದೆ ಹೆಚ್ಚು. ಓಹೋ ಸರಿ, ನೀವು ವಿಸಿಟಿಂಗ್ ರೂಮಲ್ಲಿ ವೆಯ್ಟ್ ಮಾಡಿ, ನಾನು ಕರ್ಕೊಂಬರ್ತೀನಿ. ಸರಿ, ವೆಯ್ಟ್ ಮಾಡಿ. ಬರೋ. ಓ ನಮಸ್ಕಾರ ಅನ್ವರ್ ಸರ್. ನಮಸ್ಕಾರ ರವಿ, ಕೂತ್ಕೋ. ಸರ್ ಸ್ವಲ್ಪ ಬೇಗ ಮುಗಿಸ್ಕೊಳ್ಳಿ, ಬೇಕಿದ್ರೆ ಕರೀರಿ, ನಾನು ಇಲ್ಲೇ ಇರ್ತೀನಿ. ಸರ್ ಸರ್, ಈ ಜೈಲ್ ಎದುರುಗಡೆ ಇರೋ ಬೇಕರಿಯಲ್ಲಿ ಒಳ್ಳೆ ಬಾದಾಮಾಲ್ ಸಿಗುತ್ತೆ ಅಂತ ಹುಡುಗರು ಹೇಳ್ತಿದ್ರು. ನನ್ನ ತುಂಬಾ ಸಲ ಈ ಜೈಲಲ್ಲಿ ನೋಡ್ಕೊಂಡು ಹೋಗಿದ್ದಂದ್ರೆ ನೀವೊಬ್ಬರೇ ಸರ್. ಸಾಯೋದಕ್ಕೂ ಮುಂಚೆ ನಿಮ್ಗೆ ಏನಾದರೂ ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡೆ. ಏನು ತಿಳ್ಕೊಬೇಕು ಹೇಳಿ ಸರ್. ಕೇಳಿ ಸರ್, ಏನು ಬೇಕಾದರೂ ಕೇಳಿ, ಹೇಳ್ತೀನಿ. ನನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತಾಗಬೇಕು. ನಿಮ್ಮ ಜೀವನದ ಬಗ್ಗೆ, ನಿಮ್ಗಿರೋ ಮಾನಸಿಕ ಸಮಸ್ಯೆಗಳ ಬಗ್ಗೆ ಎಲ್ಲ ಮೊದಲಿಂದ ಹೇಳಿ. ದೊಡ್ಡ ಮಟ್ಟದಲ್ಲಿ ಸೈಕಾಲಜಿ ಓದಿರೋ ನಿಮಗೆ ನಾನು ಅಡ್ವೈಸ್ ಮಾಡ್ತಿದ್ದೀನಿ ಅಂತ ಏನು ಅನ್ಕೋಬೇಡಿ. ಒಂದು ವಿಷಯ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಎಲ್ಲರೂ ನನ್ನ ರಿಪ್ಪರು ಕ್ರೂರಿ ಅಂತ ಕರೆದ್ರೆ ನನಗೆ ಮಾನಸಿಕವಾಗಿ ಏನು ತೊಂದರೆ ಇಲ್ಲ. ಅದೊಂಥರ ಮತ್ತು ಅದಕ್ಕೆ ಇಂಗ್ಲೀಷಲ್ಲಿ ಏನೋ ಒಂದು ವರ್ಡ್ ಇದೆ ಸರ್, ಏನೋ ಅಂತಾರೆ. ಹಾಂ, ಎಕ್ಸ್ಟ್ರೆಸಿ. ಸುತ್ತಿಗೆ ತೊಗೊಂಡು ಮನುಷ್ಯನ ತಲೆ ಮೇಲೆ ಹೊಡೆದಾಗ ಬುರುಡೆ ಓಪನ್ ಆಗಿ ಒಂದು ಸೌಂಡ್ ಬರುತ್ತೆ ನೋಡಿ, ಅದ್ರ ಜೊತೆ ಸುತ್ತಲೂ ನಿಂತಿರೋ ಜನ ಕೂಗ್ತಾರಲ್ವಾ, ಪರವಾಗಿಲ್ಲ ಹೇಳಿ. ಚಿಕ್ಕ ವಯಸ್ಸಲ್ಲಿ ನಾನು ತುಂಬ ಚೆನ್ನಾಗೇ ಇದ್ದೆ ಸರ್. ನಮ್ಮಪ್ಪ ಒಂದು ಟೈರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು. ಅಮ್ಮ ನಾನು ಹುಟ್ಟಿ ಕೆಲವೇ ದಿನಕ್ಕೆ ತೀರೋದ್ರು. ನಾವು 3 ಜನ ಮಕ್ಕಳು, ತುಂಬ ಜಾಲಿಯಾಗಿದ್ವಿ ಸರ್. ಹೊಡೆದಾಟ, ನೀರಲ್ಲಿ ಈಜಾಡೋದು, ಸಂತೋಷವಾಗಿದ್ವಿ.
ಎಂಟನೇ ಕ್ಲಾಸ್ ಆದ್ಮೇಲೆ ನಾನು ಓದೋದು ನಿಲ್ಲಿಸ್ಬಿಟ್ಟೆ. ಚಿಕ್ಕಪ್ಪನ ಜೊತೆ ಕೋಳಿ ಅಂಗಡಿಲಿ ಕೆಲ್ಸಕ್ಕೆ ಸೇರಿಕೊಂಡೆ. ಅಲ್ಲೇ ಸರ್ ನನಗೆ ಕೊಲೆ ಮಾಡೋದ್ರಲ್ಲಿರೋ ಸುಖದ ಬಗ್ಗೆ ಗೊತ್ತಾಗಿದ್ದು. ಸಾಧಾರಣವಾಗಿ ತುಂಬ ಟೈಮ್ ತಗೊಂಡೆ ನಾನು ಒಂದೊಂದು ಕೋಳಿನೂ ಕೊಲ್ತಿದ್ದೆ. ಆಗ ಅದು ವಿಲವಿಲ ಅಂತ ಒದ್ದಾಡೋದು ನೋಡಿ ನಾನು ಖುಷಿ ಪಡ್ತಿದ್ದೆ. ಬರ್ತಾ ಬರ್ತಾ ಅದು ನನಗೊಂದು ನಶೆ ಥರ ಆಗೋಯ್ತು. ಕೋಳಿಗಳನ್ನ ಕೊಲ್ಲೋದ್ರಲ್ಲಿರೋ ಥ್ರಿಲ್ಲು ಕಡಿಮೆ ಆಗ್ತಾ ಹೋಯ್ತು. ಆಗ ನಾನು ಮುಂದಿನ ಹಂತಕ್ಕೆ ಹೋದೆ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್ ಸ್ಲೋಲಿ, ಬ್ರೀತ್ ಔಟ್. ಓಕೆ ಜೇಮ್ಸ್, ಇದು ಸದ್ಯಕ್ಕೆ ಎಮರ್ಜೆನ್ಸಿ ಟೆಕ್ನಿಕ್ ಅಷ್ಟೇ. ಮುಂದಿನ ಸಲ ಪ್ಯಾನಿಕ್ ಅಟ್ಯಾಕ್ ಆದಾಗ ನೀವು ಭಯಪಡದೆ ಬ್ರೀತ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಈ ಥರ ಸಾಧಾರಣ ಕವರ್ ಯಾವಾಗಲೂ ಕೈಯಲ್ಲಿ ಇಟ್ಕೊಳ್ಳಿ, ಅದರಲ್ಲೇ ಊದಿ ಬ್ರೀತ್ ಮೇಲೆ ಫೋಕಸ್ ಮಾಡಿ. ಹಾರ್ಟ್ ರೇಟ್ ನಿಧಾನಕ್ಕೆ ನಾರ್ಮಲ್ ಆಗುತ್ತೆ. ಪ್ಯಾನಿಕ್ ಅಟ್ಯಾಕ್ ಆಗದೆ ಆಂಗ್ಸೈಟಿನ ನಾವು ಕಂಟ್ರೋಲ್ ಮಾಡ್ಬೋದು. ಮೊದಲು ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೇನು ತೊಂದರೆ ಇಲ್ಲ. ಔಷಧಿಗಳಂತೂ ಈಗೇನು ಬೇಕಾಗಿಲ್ಲ. ಓಕೆ, ಇವಳಿಗೆ ಸಂಸ್ಕೃತಿ ಅನ್ನೋದು ಬರೀ ಹೆಸರಲ್ಲಿದೆ ಅಂತ ಅವ್ರ ಟೀಚರ್ ಹೇಳಿದ್ದಾರೆ. ಟೀಚರ್ಸ್ ಹತ್ರ ಏನೇನೋ ಮಾತಾಡ್ದು, ಮಕ್ಳ ಹತ್ರ ಜಗಳ ಮಾಡೋದು, ಇದೇ ಕೆಲಸ ಆಗ್ಬಿಟ್ಟಿದ್ಯಂತೆ. ಅದಕ್ಕೆ ಅಲ್ಲ ಫಾತಿಮಾ ನಾವು ಇವ್ರನ್ನ ಚಿಕ್ಕ ಮಕ್ಕಳು ಅಂತ ಕರೆಯೋದು. ಹೌದೌದು ಅಲ್ವಾ ಬೇಬಿ? ನಗದ್ ನೋಡಿ. ಹೇಳಿ. ಹಲೋ ಅನ್ವರ್, ನಾಳೆ ಸಂಜೆ ಸಿಗ್ತೀರಾ? ನಾಳೆ ಸಂಜೆನಾ? ಹಾ ಹೌದು. ಸರಿ, ಓಕೆ ಓಕೆ, ಗುಡ್ ನೈಟ್. ಓಕೆ ಬಾಯ್. ಅನ್ವರ್, ಕನ್ಸಲ್ಟಿಂಗ್ ಕ್ರಿಮಿನಾಲಜಿಸ್ಟ್ ಪೋಸ್ಟ್ ನಿನಗೆ ಅಫಿಷಿಯಲ್ ಆಗಿ ಸಿಗಬೇಕು ಅಂದರೆ ಇದು ನಮ್ಮ ಡಿಪಾರ್ಟ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಈಗಿರೋ ಎಮ್ ಎ ಸೈಕಾಲಜಿ ಜೊತೆಗೆ ಯಾವುದಾದ್ರೂ ಒಳ್ಳೆ ಇನ್ಸ್ಟಿಟ್ಯೂಟಲ್ಲಿ ಕ್ರಿಮಿನಾಲಜಿಲಿ ಡಿಪ್ಲೊಮಾ ತಗೋಬೇಕು. ನಿನಗೆ ಏಜ್ ಬಾರ್ ಆಗಿರೋದ್ರಿಂದ ನಿನಗೆ ಪೋಸ್ಟಿಂಗ್ ಎಲ್ಲಿ ಮಾಡ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ. ಈಗಾಗಲೇ ಬ್ಯಾಂಗ್ಳೂರು ಪೊಲೀಸ್ನವರು ನಿನ್ನನ್ನು ಕನ್ಸಲ್ಟಿಂಗ್ ಸೈಕಾಲಜಿಸ್ಟ್ ಅಂತ ಹೇಳಿ ಒಂದು ಒಳ್ಳೆ ಲೆವೆಲಲ್ಲಿ ಇಟ್ಟಿದ್ದಾರೆ, ನಿಂಗೆ ಗೊತ್ತಲ್ವಾ? ಅದಕ್ಕೆ ನಾನು ನಿಮಗೆ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ಸರ್. ಅಂದರೆ ಐ ಆಮ್ ಗ್ರೇಟ್ಫುಲ್ ಟು ಯು. ಆ್ಯಂಡ್ ಇನ್ನೊಂದು ವಿಷಯ, ಡಿಪ್ಲೊಮಾಗಿಂತ ಹೆಚ್ಚಾಗಿ ನಾನು ಪಿ ಎಚ್ ಡಿ ಮಾಡೋದಕ್ಕೆ ಪ್ರಿಪೇರ್ ಆಗ್ತಿದ್ದೀನಿ. ಅದಕ್ಕೆ ಕ್ರೈಮ್ ಸೀನಲ್ಲಿರೋ ರಿಯಲ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ತುಂಬ ಮುಖ್ಯ ಆಗುತ್ತೆ ನನಗೆ. ನನ್ನ ಇನ್ಫ್ಲೂಯೆನ್ಸ್ನ ಚೆನ್ನಾಗಿ ಯೂಸ್ ಮಾಡ್ಕೊತಿದ್ಯಾ? ಅದು ಒಳ್ಳೆ ವಿಷಯಕ್ಕಾಗಿ ಅಂತ ನಾನು ಕೂಡ ಸುಮ್ಮನೆ ಇದ್ದೀನಿ. ನೀನೀಗ ಹೇಳಿದ ಪಿ ಎಚ್ ಡಿ ಎಲ್ಲ ತೊಗೊಂಬ, ಆಮೇಲೆ ನೋಡೋಣ. ನಿನಗೆ ಈ ಕೇಸ್ ಇನ್ವೆಸ್ಟಿಗೇಷನ್ ಎಲ್ಲ ಇಂಟ್ರೆಸ್ಟ್ ಇದೆ ಅಂದರೆ ನಿನ್ನ ಕ್ಲಿನಿಕ್ನ ಮುಚ್ಚಿಬಿಟ್ಟು ಒಂದು ಒಳ್ಳೆ ಡಿಟೆಕ್ಟಿವ್ ಏಜೆನ್ಸಿ ಸ್ಟಾರ್ಟ್ ಮಾಡ್ಬೋದಲ್ಲ. ಹಾಂ, ಅದಕ್ಕೆ ಸೆಟಪ್ ಎಲ್ಲ ಮಾಡಬೇಕು. ಆ್ಯಕ್ಚುಲಿ ನಾವು ಅಪಾರ್ಟ್ಮೆಂಟ್ಗೆ ಹೋಗಿ ಒಂದೆರಡು ಪೆಗ್ ಹೊಡೆದು ಇದ್ರ ಬಗ್ಗೆ ಒಳ್ಳೆ ತೀರ್ಮಾನ ತಗೋಬೇಕು. ಏನಂತೀಯ? ಓಕೆ, ಕೆಲಸದ ವಿಷಯಕ್ಕೆ ಇಲ್ಲ ಅನ್ನೋಕ್ಕಾಗಲ್ಲ. ಕರೆಕ್ಟ್ ಕರೆಕ್ಟ್. ಡ್ರೈವರ್ ಬ್ರೋ, ಮುಂದೆ ಎಲ್ಲಾದರೂ ಅಂಗಡಿ ಹತ್ರ ನಿಲ್ಲಿಸು, ಸಿಗರೇಟ್ ಹೊಡಿಯೋಣ. ಮನೆಗೆ ಹೋದ್ರೆ ಹೆಂಡತಿ ಇದಕ್ಕೆಲ್ಲ ಒಪ್ಪಲ್ಲ. ಅದು ಹೆಂಗೆ ಸರ್ ಒಪ್ಕೋತಾರೆ? ಮನೇಲಿ ದಮ್ ಹೊಡೆದ್ರೆ ಮನೆಯವ್ರ ಜಗಳಕ್ಕೆ ಬರ್ತಾರೆ, ಹೊರಗಡೆ ದಮ್ ಹೊಡೆದ್ರೆ ಪೊಲೀಸವ್ರು ಫೈನ್ ಹಾಕ್ತಾರೆ. ದಮ್ ಹೊಡಿಯೋರ್ನ ನೆನ್ಸ್ಕೊಂಡ್ರೆ ಅಯ್ಯೋ ಪಾಪ ಅನ್ಸತ್ ಸರ್. ಆದ್ರೆ ಸ್ಪಾಂಜ್ ತರ ಇರೋ ಲಂಗ್ಸ್ ನ ಹೊಗೆ ಗುಡ್ ಮಾಡ್ಕೊಂಡು ನಾವು ದುಡ್ಡು ಕೊಡ್ತೀವಿ ನೋಡಿ, ಅದು ಮಾತ್ರ ಎಲ್ರಿಗೂ ಬೇಕು. ಸೀಸರ್, ಐ ಥಿಂಕಿಂಗ್ ಯು ಆರ್ ದ ಗ್ರೇಟ್ ಮಾರ್ಟ್ ಸೀಸರ್. ಇಂಗ್ಲಿಷಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ. ಅದು ಜೂಲಿಯಸ್ ಸೀಸರ್. ಸರಿ, ಒಂದು ಕೆಲಸ ಮಾಡು, ತಗೋ ಟೀ ಕುಡಿ. ಟುಮಾರೋ, ಇವತ್ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ಕೋ ಸೀಸರ್, ಆದಷ್ಟು ಬೇಗ ನಿನ್ನ ನಿದ್ರೆನ ಕಳ್ಕೋತೀಯ. ಯುವರ್ ಸ್ಲೀಪ್ಲೆಸ್ ನೈಟ್ಸ್ ಆರ್ ಕಮಿಂಗ್. ಮತ್ ಯಾರ ಕೈಯಲ್ಲೂ ಕೆಲಸ ಮಾಡೋದಾಗದೆ ಅವ್ರಿಗೋಸ್ಕರ ಕೆಲಸ ಮಾಡೋ ರಾತ್ರಿಗಳು ಶುರು ಆಗ್ತಿವೆ. ಯುವರ್ ಸ್ಲೀಪ್ಲೆಸ್ ನೈಟ್ಸ್ ಆರ್ ಕಮಿಂಗ್. ಅನ್ವರ್, ನನ್ ಮಾತ್ ಕೇಳಿ ಅನ್ವರ್. ಯಾರೋ ದಾರಿಲ್ ಬಂದು ಹುಚ್ಚುಚ್ಚಾಗಿ ಮಾತಾಡ್ದ ಅಂತ ನೀವ್ ಯಾಕೆ ನಿದ್ದೆ ಕೆಡಿಸ್ಕೋತಿದ್ದೀರಾ? ಇಲ್ಲ ಫಾತಿಮಾ, ಅದ್ ಯಾರೋ ದಾರಿಲ್ ಬಂದು ಹುಚ್ಚುಚ್ಚಾಗಿ ಮಾತಾಡಿದ್ದಲ್ಲ. ನನಗೆ ಯಾಕೋ ಒಂದು ಅಪಾಯ ಬರುತ್ತೆ ಅನಿಸ್ತಾ ಇದೆ ಫಾತಿಮಾ. ಹಾ, ಖಂಡಿತ ಹಾಗೆ ಅನ್ಸುತ್ತೆ. ಇನ್ ಮುಂದೆ ಇದ್ರ ಬಗ್ಗೆ ಮಾತಾಡಿದ್ರೆ ನೀವು ಹ್ಯಾಲುಸಿನೇಟ್ ಆಗಿ ಹುಚ್ಚುಚ್ಚಾಗಿ ಆಡ್ತಿದ್ದೀರಾ ಅಂತ ನಾನೇ ನಿಮ್ಮನ್ನ ಮೆಂಟಲ್ ಹಾಸ್ಪಿಟಲಲ್ಲಿ ಸೇರಿಸ್ತೀನಿ. ಇಲ್ನೋಡಿ, ನೀವು ಬರೀ ಸೀಸರ್ ಅಲ್ಲ, ಹ್ಯಾಲುಸಿನೇಟ್ ಮಾಡೋ ಮೆಟ್ಪಾತ್.
ಬಿದ್ಕೊಂಡಿರೋದ್ ನೋಡು. ಇವತ್ತು ಕಳ್ಕೊಂಡಿರೋ 350 ರೂಪಾಯಿ ಬಗ್ಗೆ ಟೆನ್ಷನ್ ತಗೋಬೇಡಿ ಡಿ ಎಸ್ ಪಿ ಸರ್, ಅದು ನಾಳೆ ನಾವು ರಮ್ಯಲ್ಲಿ ಗೆದ್ಕೊಳ್ಳೋಣ. ಯೋ, 350 ರೂಪಾಯಿ ಗೆದ್ದಿದ್ರಿ ಅಂತ ದೊಡ್ಡದಾಗಿ ಕೊಚ್ಕೋಬೇಡ. ಈ ಅಬ್ರಾಹಂ ಮನಸ್ಸು ಮಾಡಿದ್ರೆ ನಾಳೆ 3,500 ರೂಪಾಯಿ ಗೆಲ್ತಾನೆ. ಆಯ್ತಾ, ಮನೆಗೆ ಹೋಗಿ ಅಕ್ಕನ ಹತ್ರ ಮಾತ್ರ ಫಿಟ್ಟಿಂಗ್ ಇಡಬೇಡ, ಕಳ್ಕೊಂಡಿದ್ ಕಾಣೋ ಹೇಳ್ಬೇಡ. ನೀನ್ ಎಣ್ಣೆ ಆಡ್ಕೊಂಡು ಮನೆಗೆ ಹೋದಾಗ ನಿನ್ ಹೆಂಡತಿ ಕೆಳಗಡೆ ಹಾಕೊಂಡು ತೊಳಿಯೋದ್ ನನಗೇನ್ ಗೊತ್ತಿಲ್ಲ. ನೋಡ್ದ, ಕಡೆಗೂ ಪೊಲೀಸ್ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ. ಸರಿ ಸರಿ, ನಡಿ ನಡಿ ನಡಿ. ಯಾರು ಯಾರದು? ನಾನು ಪೊಲೀಸು. ಯಾರ ಯಾವುದು? ಹಲೋ, ಕಂಟ್ರೋಲ್ ಆನ್ಸರಿಂಗ್. ಒಂದು ಎಮರ್ಜೆನ್ಸಿ ಮೆಸೇಜ್ ಪಾಸ್ ಮಾಡಬೇಕಾಗಿದೆ. ಡಿವೈಎಸ್ಪಿ ಅಬ್ರಾಹಂ ಕೋಶಿ ನಿನ್ನೆ ರಾತ್ರಿಯಿಂದ ಮಿಸ್ ಆಗಿದ್ದಾರೆ. ನೆಕ್ಸ್ಟ್ ಲೋಡ್ ಹಾಕೋದ್ ಬಗ್ಗೆ ಆಮೇಲೆ ಮಾತಾಡೋಣ. ಅಣ್ಣ, ಸುಮ್ಮನೆ ಯಾಕಣ ಪ್ರಾಬ್ಲಮ್ ಮಾಡೋದು? ಅವ್ರದ್ದೆಲ್ಲ ಒಂದು ಟೀಮ್ ಇದೆ. ಒಂದು ವಾರದಿಂದ ಸಂಬಳನೇ ಕೊಟ್ಟಿಲ್ಲ. ನೀನು ಹೇಳೋದೇನ ಸರಿನೇ, ನೈಸಾಗಿ ಮಾತಾಡಿ ದುಡ್ಡು ಇಸ್ಕೊಳ್ಳೋ ದಾರಿ ನೋಡ್ಬೇಕು. ಈ ಕೆಲಸ ಇಲ್ಲ ಅಂದ್ರೆ ಬೇರೆ ಕೆಲಸ ನೋಡ್ಕೊಳ್ಳೋದು. ಅಣ್ಣ, ಈ ಕೆಲಸ ಹೋದ್ರೆ ಬೇರೆ ಕೆಲಸ ಸಿಗುತ್ತಣ್ಣ? ಅದೆಲ್ಲ ಸಿಗುತ್ತೋ? ಅಣ್ಣ, ಒಂದು ನಿಮಿಷ ನಿಂತ್ಕೊಳ್ಳಿ. ಏನು ಅದು? ಯಾರೋ ಎಣ್ಣೆ ಹೊಡೆದು ಫ್ಲಾಟಾಗಿರ್ಬೇಕು. ನಾನು ಹೋಗಿ ನೋಡ್ಕೊಂಬರ್ತೀನಿ. ನಮ್ಮವರಾಗಿದ್ರೆ? ಅಣ್ಣ ಅಣ್ಣ, ಸುಮ್ಮನೆ ಏನಕ್ಕೆ ಅಣ್ಣ ಗ್ರಾಚಾರ? ಕೋರ್ಟು ಕೇಸ್ ಅಂತ ಅಲ್ಲಿ ಬೇಕಾಗತ್ತೆ. ಬನ್ನಿ ಸೂಪರ್ವೈಸರ್. ಅದು ಸರಿನೇ. ಏಯ್ ಗಣೇಶ, ಡಿಪ್ರೆಷನ್ ಅನ್ನೋದು ತುಂಬಾ ಕಾಮನ್ ಆಗಿರೋ ಒಂದು ಮಾನಸಿಕ ಸಮಸ್ಯೆ. ನಿನಗೆ ಯಾಕೆ ಈ ಥರ ಆಗ್ತಿದೆ ಅಂತ ನೀನು ಕೇಳಿದೆ ಅಲ್ವಾ? ಯಾಕೆ ಗೊತ್ತಾ? ನಿನಗೊಂದು ಒಳ್ಳೆ ಮನಸ್ಸಿದೆ, ಏನೂ ಕಾರಣ ಇಲ್ಲದೆ ಯೋಚನೆ ಮಾಡ್ತಿದ್ದೀನಿ ಅಂತ ನೀನು ತಾನೇ ಹೇಳಿದೆ. ಇವಾಗ ನಿನಗೆ ಗೊತ್ತಲ್ವಾ ಯೋಚನೆ ಮಾಡೋಂಥ ತೊಂದರೆ ಏನೂ ಇಲ್ಲ ಅಂತ ಅಲ್ವಾ? ಒಳ್ಳೆ ಮನಸ್ಸಿರೋಳು. ಯೋಚನೆ ಮಾಡೋಕ್ಕೆ ಯಾವುದೇ ಕಾರಣ ಇಲ್ಲದೆ ಇರಬೇಕಾದ್ರೆ ನೆಮ್ಮದಿಯಾಗಿರ್ಬೋದಲ್ವಾ? ಹಾಂ, ಅದಕ್ಕೆ ಬೇಕಾದ ಟೆಕ್ನಿಕ್ಸ್ ಎಲ್ಲ ನಾನು ನಿನಗೆ ಹೇಳ್ತೀನಿ. ಒಂದು ನಿಮಿಷ. ಹಾಂ, ನಿಲ್ಲಣ್ಣ. ಸಂಜೆ ಬಾಡಿ ನೋಡುವಾಗ ಡಂಪಿಂಗ್ ಗ್ರೌಂಡಲ್ಲಿ ಎಷ್ಟು ಜನ ಇದ್ರಿ? ನಾನು, ಇವನು ಮತ್ತೆ ಆ ಜೆ ಸಿ ಪಿ ಆರ್ ಡ್ರೈವರ್ಸ್ ಇದ್ರು ಸರ್. ನೀವೆಲ್ಲ ಡ್ರೈವರ್ಸ? ಹೌದು ಸರ್. ಸರ್, ಅಬ್ರಾಹಂ ಸರ್ ಅವರ ಕಣ್ಣು ಹೃದಯ ಎಲ್ಲ ಎತ್ಬಿಟ್ಟಿದ್ದಾರೆ ಸರ್. ಹಾ ಅನ್ವರ್ ಸರ್, ಡಿವೈಎಸ್ಪಿ ಅಬ್ರಾಹಂ ಕೋಶಿ ರಿಟೈರ್ ಆಗೋಕೆ ಇನ್ನು 2-3 ತಿಂಗಳಿತ್ತಷ್ಟೇ. ಕ್ಲಬ್ಬಲ್ಲಿ ರಮ್ಯೆಲ್ಲ ಆಡ್ ಮುಗಿಸಿ ಮನೆಗೆ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದಾರೆ ಅನ್ಸುತ್ತೆ. ಅದರಿಂದ ಅವ್ರ ಹೆಂಡತಿ ಊಟ ಬಡಿಸ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಬೆಳಗ್ಗೆ ಇವ್ರು ಮನೆಗೆ ಬಂದಿಲ್ಲ ಅಂತ ಗೊತ್ತಾಗಿದೆ, ಅದಕ್ಕೆ ಅವ್ರ ಹೆಂಡತಿ ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ. ತುಂಬ ಸಲ ಫೋನ್ ಕೂಡ ಮಾಡಿದ್ದಾರೆ, ರೆಸ್ಪಾನ್ಸ್ ಬಂದಿಲ್ವಂತೆ. ಬೆಳಗ್ಗೆ ಹಾಲು ಹಾಕೋ ಅವ್ನ ಕೈಗೆ ಇವ್ರ ಫೋನ್ ಸಿಕ್ಕಿದೆ. ಅದು ಅಬ್ರಾಹಂ ಮನೆಗೆ ಹೋಗೋ ದಾರಿಯಲ್ಲೇ ಆ ಫೋನ್ ಸಿಕ್ಕಿದೆ. ಸ್ಕ್ರೀನ್ ಸೇವರಲ್ಲಿ ಇವ್ರ ಫ್ಯಾಮಿಲಿ ಫೋಟೋಗ್ರಾಫ್ನ ನೋಡಿ ಹಾಲು ಹಾಕೋನು ಅಬ್ರಾಹಂ ಮನೆಗೆ ಫೋನ್ ಕೊಟ್ಟಿದ್ದಾನೆ. ಅವ್ರ ವೈಫ್ ಇಮಿಡಿಯೇಟ್ ಆಗಿ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ದಾರೆ. ಅದಾಗಿದ್ದು ಸ್ವಲ್ಪ ಹೊತ್ತಿಗೆನೆ ಇಲ್ಲಿ ಕೆಲಸ ಮಾಡೋರು ಈ ಬಾಡಿ ನೋಡಿದ್ದಾರೆ. ನಿನಗೂ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಅರ್ಜೆಂಟಾಗಿ ಬರೋಕೆ ಹೇಳಿದೆ. ಸರ್ ಏನಾಯ್ತಯ್ಯ? ಸರ್, ಇಲ್ಲಿ ಪರ್ಮನೆಂಟ್ ವರ್ಕರ್ಸ್ಗಿಂತ ಕಾಂಟ್ರಾಕ್ಟ್ ವರ್ಕರ್ಸ್ ಜಾಸ್ತಿ ಇದ್ದಾರೆ. ಎಲ್ಲ ಡೀಟೇಲ್ಸು ತಗೊಂಡಿದ್ದೀನಿ. ಓಕೆ, ನಿಮಗೇನಾದರೂ ಬೈ ಚಾನ್ಸ್ ಪ್ರಿಂಟ್ಸ್ ಏನಾದರೂ ಸಿಗ್ತಾ? ನಥಿಂಗ್ ಸರ್, ಸೀನ್ ಆಫ್ ಕ್ರೈಮ್ನಿಂದ ಆರ್ಟಿಕಲ್ಸ್ ಎಲ್ಲ ಚೆಕ್ ಮಾಡಾಯಿತು. ಒಂದು ಎವಿಡೆನ್ಸೂ ಸಿಕ್ಕಿಲ್ಲ ಸರ್. ಏನೂ ಇಲ್ಲ? ಏನೂ ಇಲ್ಲ. ನಿಮಗೆ ಕೆಲವೊಂದು ವಸ್ತುಗಳನ್ನ ಕಲೆಕ್ಟ್ ಮಾಡಿದ್ದೀನಿ,
ಆ ವಸ್ತುಗಳನ್ನೆಲ್ಲ ಲ್ಯಾಬ್ಗೆ ಎಕ್ಸಾಮಿನೇಷನ್ಗೆ ಅಂತ ಕಳಿಸ್ತೀನಿ, ಆಮೇಲೆ ಎಲ್ಲಾನು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಓಕೆ, ಹಾಗೆ ಮಾಡಿ. ಓಕೆ ಸರ್. ಫೋರೆನ್ಸಿಕ್ಸ್ ಅವ್ರದ್ದೆಲ್ಲ ಕೆಲಸ ಮುಗಿದೋಗಿದೆ, ಬೇಕಾದ್ರೆ ನಿನ್ನೊಂದ್ಸಲ ಹೋಗಿ ನೋಡು. ಅಯ್ಯೋ ಹೋಗಿ ನೋಡಪ್ಪ. ಯಾವುದು ಆಸಿಡ್ ಸೆಂಟು ಹೆಚ್ಚಾಗಿ ಹಾಕಿದಾನೆ ಅನ್ಸುತ್ತೆ, ಅದಕ್ಕೆ ಡಾಗ್ ಸ್ಕ್ವಾಡ್ ಬಂದ್ರು ಏನು ಸಿಕ್ಕಿಲ್ಲ ಸರ್. ಅದೇನೇ ಆದ್ರೂ ಈ ಬಾಡಿ ಡಂಪ್ ಮಾಡೋದಕ್ಕೆ ಇದೇ ಗ್ರೌಂಡ್ ಆಕ್ಸರ್ ಸೆಲೆಕ್ಟ್ ಮಾಡ್ಕೊಂಡಿದಾರ? ಇಲ್ಲಿ ತುಂಬಾ ಜನ ಕೆಲಸದವ್ರು ಇದಾರಲ್ಲ, ಈ ಬಾಡಿನ ಬೇಗ ಕಂಡುಹಿಡಿಬೇಕಂತಾನೆ ಇದನ್ನ ಮಾಡಿದವ್ರು ಕಾಯ್ತಾ ಇದಾರೆ ಅನ್ಸುತ್ತೆ. ನಿನ್ನೆ ಬೆಳಿಗ್ಗೆ ಸುಮಾರು 6 ಗಂಟೆ ಅಷ್ಟೊತ್ತಿಗೆ ಈ ಕೊಲೆ ನಡೆದಿದೆ. ಸಾವಿಗೆ ಕಾರಣ ಹೃದಯನ ಕಿತ್ತು ತೆಗೆದಿರೋದು, ಆದ್ರೆ ಅದಕ್ಕೂ ಮುಂಚೆ ಕಣ್ಣನ್ನು ಇದೇ ರೀತಿ ತೆಗೆದಿದ್ದಾರೆ. ಕಣ್ಣನ್ ತೆಗಿವಾಗಲೇ ಅವ್ರ ಅರ್ಧ ಜೀವ ಹೊರಟೋಯ್ತು, ಸೋ ಬ್ರೂಟಲ್. ಈ ಪ್ರೋಸೆಸ್ ನಡೆಯುವಾಗ ಅವ್ರನ್ನ ಅಲಗಾಡ್ದಾಗೆ ಕಟ್ಟಿದ್ರು. ಅದು ಅಲ್ಲದೆ ಇವ್ರನ್ನ ಹೊಡೆದಿರೋದಾಗ್ಲಿ ಬಡದಿರೋದಾಗ್ಲಿ ಯಾವುದೇ ಲಕ್ಷಣ ಕಾಣಿಸ್ತಿಲ್ಲ. ಅವ್ರಿಗೆ ಯಾವುದೋ ರೀತಿಯ ಡ್ರಗ್ ಕೊಟ್ಟಿದಾರಷ್ಟೇ. ಇದು ಬರೀ ಪ್ರೈಮರಿ ಅನಾಲಿಸಿಸ್, ಮಿಕ್ಕಿದ್ದು ಬಾಡಿ ಫ್ಲೂಯಿಡ್ ಎಕ್ಸಾಮಿನೇಷನ್ ಆದ್ಮೇಲೆ ಹೇಳ್ಬೋದು. ಏನಾದರೂ ಮುಖ್ಯವಾದ ವಿಷಯ? ಕಮಿಷನರ್ ಒಂದು ಪ್ರೈಮರಿ ರಿಪೋರ್ಟ್ ಕೇಳಿದ್ದಾರೆ. ರಿಪೋರ್ಟ್ ಕೊಟ್ಬಿಡೋಣ ಮೇಡಮ್, ಫೋರೆನ್ಸಿಕ್ಸ್ ಅವ್ರು ಕೇಳಿದ್ರೆ ಕೊಟ್ಬಿಡ್ತಾರೆ. ಇದ್ಯಾರು ಇವರು? ಅದು ಇಂಥ ಕೇಸ್ಗಳು ಬಂದಾಗ ನಮ್ಗೆ ಹೆಲ್ಪ್ ಮಾಡೋ ಕನ್ಸಲ್ಟಿಂಗ್ ಕ್ರಿಮಿನಾಲಜಿಸ್ಟ್ ಮೇಡಮ್, ಹೆಸರು ಅನ್ವರ್ ಹುಸೇನ್. ಕ್ಯಾರಿ ಆನ್ ಡಾಕ್ಟರ್, ಮೇಕ್ ಇಟ್ ಫಾಸ್ಟ್. ಶ್ಯೂರ್ ಮೇಡಮ್. ಓಕೆ ಮೇಡಮ್. ಫೋರೆನ್ಸಿಕ್ಸ್ ಅವರು ಬಾಡಿನ ತರವಾಗಿ ಚೆಕ್ ಮಾಡಿದಾರೆ ಮೇಡಮ್. ಅಬ್ರಹಾಂ ಕೋಶಿ ಅವ್ರದ್ದು ಬಿಟ್ಟು ಬೇರೆ ಯಾರ ಫಿಂಗರ್ ಪ್ರಿಂಟ್ಸ್ ಬಾಡಿ ಸುತ್ತಮುತ್ತ ಸಿಕ್ಕಿಲ್ಲ ಮೇಡಮ್. ಅನ್ವರ್, ವಾಟ್ ಆರ್ ಯುವರ್ ಥಾಟ್ಸ್? ಇದನ್ನ ಯಾವುದೋ ಮೋಟಿವಿಂದ ಮಾಡಿರೋ ಕ್ರೈಮ್ ಆಫ್ ಪ್ಯಾಷನ್ ತರ ಕಾಣಿಸ್ತಾ ಇಲ್ಲ ಮ್ಯಾಮ್. ಪ್ಲಾನ್ಡ್ ಅಬ್ಡಕ್ಷನ್. ಒಂದ್ ಸ್ವಲ್ಪನೂ ಫಿಸಿಕಲ್ ಟಾರ್ಚರ್ ಇಲ್ಲದೆ ಕಣ್ಣು ಮತ್ತು ಹೃದಯನ ತೆಗೆದಿದ್ದಾರೆ. ಒಂದು ಮನಸ್ಸಲ್ಲಿ ತುಂಬಾ ದ್ವೇಷ ಇರಬೇಕು ಅವನ ಮೇಲೆ, ಇಲ್ಲ ಸೈಕೋ ಆಗಿರ್ಬೇಕು. ಪ್ರೈಮರಿ ಸ್ಟೇಜ್ ಅಲ್ಲಿ ಇದಕ್ಕಿಂತ ಹೆಚ್ಚಾಗಿ ಏನು ಹೇಳಕ್ಕಾಗಲ್ಲ ಮ್ಯಾಮ್. ಈವನ್ ಐ ಫೀಲ್ ದ ಸೇಮ್. ಓಕೆ, ಕೊಲೆಯಾದ ನಮ್ಮ DYSP ಪಾಸ್ ತಿಳ್ಕೋಬೇಕು. ಅವ್ರು ಡೀಲ್ ಮಾಡಿರೋ ಕೇಸಸ್, ಎನಿ ಕಾಂಟ್ರವರ್ಸೀಸ್ ಏನೇ ಆಗಿರಲಿ, ಎಸ್ ಮ್ಯಾಮ್, ಅನಿಲ್ ಯು ಸೆಟ್ ಅಪ್ ಎ ಟೀಮ್ ಇಮಿಡಿಯೇಟ್ಲಿ ಮ್ಯಾಮ್. ನಾನು ಕಮಿಷನರ್ ಹತ್ರ ಮಾತಾಡ್ತೀನಿ, ಯು ಗೈಸ್ ಕ್ಯಾರಿ ಆನ್. ಥ್ಯಾಂಕ್ ಯು ಮ್ಯಾಮ್. ಓಕೆ ಮ್ಯಾಮ್. ಸರ್, ಕೊಲೆ ಬಗ್ಗೆ, ಕೊಲೆಗಾರನ ಮೋಟಿವ್ ಬಗ್ಗೆ ಫಾರೆನ್ಸಿಕ್ಗೆ ಯಾವುದೇ ವಿಷಯ ಸಿಕ್ಕಿಲ್ಲ. ವಾಟ್ ಅಬೌಟ್ ದ ಟೀಮ್? ACP ಅನಿಲ್ ಮಾಧವನ್, ಅವ್ರ ಅಂಡರ್ ಅಲ್ಲಿರೋ 3 ಇನ್ಸ್ಪೆಕ್ಟರ್ಗಳು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲಿದ್ದಾರೆ. ACP ಆಫೀಸ್ ಅಲ್ಲೇ SIT ಆಫೀಸ್ ಸೆಟ್ ಮಾಡಿದೀವಿ. ಕ್ಯಾಥರಿನ್, ಒಬ್ಬ DYSP ಕೊಲೆ ಮಾಡಿರೋದು, ಈ ವಿಷಯನ ಆದಷ್ಟು ಬೇಗ ಮುಗಿಸಬೇಕು. ಎಂಟೈರ್ ಡಿಪಾರ್ಟ್ಮೆಂಟ್ ಕಾನ್ಫಿಡೆಂಟ್ ಗೆ ಸಂಬಂಧಪಟ್ಟ ವಿಷಯ. ಸೊ ಡೂ ವಾಟ್ ಎವರ್ ಟೇಕ್ಸ್. ಸರ್, ಸರ್, ಅಬ್ರಹಾಂ ಕೋಶಿಗೆ ಯಾರಾದರೂ ಶತ್ರುಗಳಿದ್ರ? ಇಲ್ಲ, ನನಗ್ ತಿಳಿದಂಗೆ ಯಾರು ಇಲ್ಲ. ಇಷ್ಟು ದೊಡ್ಡ ಕಾಲೋನಿಯಲ್ಲಿ ಒಂದು CC ಕ್ಯಾಮ್ರಾ ಕೂಡ ಫಿಕ್ಸ್ ಮಾಡಿಲ್ಲ. ಅಬ್ರಹಾಂ ಕೌಶಿಕ್ ತರ ಒಬ್ಬ ವ್ಯಕ್ತಿ ಏನು ಸ್ಟ್ರಗಲ್ ಇಲ್ದೇನೆ ಇಲ್ಲಿ ಮೊಬೈಲ್ ಕಳ್ಕೊಂಡಿದ್ದಾರೆ ಅಂದ್ರೆ, ನನಗೆ ಏನು ಅನಿಸ್ತಾ ಇದೆ ಅಂದ್ರೆ, ಗನ್ ತೋರಿಸಿ ಹೆದರ್ಸಿ ಇವನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ. ಇಲ್ಲಾಂದ್ರೆ ಗೊತ್ತಿರೋರೇ ಇವನ್ ಕತೆ ಮುಗಿಸಿರ್ಬೇಕು. ಅಲ್ಲ, ಗೊತ್ತಿರೋರಾಗಿದ್ರೆ ಮೊಬೈಲ್ನ ತಗೊಂಡು ಹೋಗ್ತಿರ್ಲಿಲ್ಲ ಅನ್ಸುತ್ತೆ. ಸರ್, ಅಬ್ರಹಾಂ ಅವ್ರ ವೈಫು ಕೌಶಿಕ್ ಸರ್ ಫ್ರೆಂಡ್ ಅಲೆಕ್ಸ್ ಹೇಳಿದ್ದೇನೆ ಹೇಳ್ತಿದ್ದಾರೆ ಸರ್. ಅಲ್ಲೇನಾಯ್ತು ಸರ್? ಪಕ್ಕದ ಮನೆಯವ್ರು ಯಾರು ಏನು ನೋಡಿಲ್ಲ ಅಂತ ಹೇಳ್ತಿದ್ದಾರೆ. ಲೇಟ್ ನೈಟ್ ಅಲ್ವಾ? ಆಮೇಲೆ ಕಿಡ್ನಾಪರ್ಸ್ನ ವೆಹಿಕಲ್ನ ಟೈರ್ ಮಾರ್ಕ್ಸ್ ಕೂಡ ಯಾವುದು ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ ಸರ್. ಇಲ್ಲಿ ತುಂಬಾ ಗಾಡಿಗಳು ಓಡಾಡ್ತಾ ಇರತ್ವೆ. ಏನೇ ಆದರೂ ಫೋರೆನ್ಸಿಕ್ ರಿಪೋರ್ಟ್ ಬಂದ್ರೇ ಸರ್ ಗೊತ್ತಾಗೋದು, ಕ್ಲೋರೋಫಾರ್ಮ್ ಏನಾದರೂ ಉಪಯೋಗಿಸಿದಾರಾ ಅಂತ. ಕ್ಲೋರೋಫಾರ್ಮ್ ಆ ಚಾನ್ಸಸ್ ಇದೆಯಲ್ಲ, ಅದೆಲ್ಲ ಸಿನಿಮಾದಲ್ಲಿ ನಡೆಯುತ್ತೆ ಸರ್. ಕ್ಲೋರೋಫಾರ್ಮ್ ಕೊಟ್ಟ ನಂತರ 30 ಸೆಕೆಂಡಿಂದ 1 ನಿಮಿಷ ತನಕ ರೆಸಿಸ್ಟ್ ಮಾಡೋ ಅಂತ ಕೆಪಾಸಿಟಿ ಇರುತ್ತೆ ಸರ್. ಅಬ್ರಹಾಂ ಘೋಷ್ ರೆಸಿಸ್ಟ್ ಮಾಡಿದಾರೆ ಅಂದ್ರೆ ಅವ್ರ ಮಕ್ಕಳೆಲ್ಲ ಪಕ್ಕದಲ್ಲೇ ಮಲ್ಕೊಂಡಿದ್ರಲ್ಲ, ಏನಾದರೂ ಶಬ್ದ ಕೇಳಿದ್ರು ಎದ್ದು ಬರ್ತಿದ್ರಲ್ಲ. ಇದು ಅಬ್ರಹಾಂ ಘೋಷ್ ರೆಸಿಸ್ಟ್ ಮಾಡಲ್ಲ ಅನ್ನೋ ವಿಷಯ ಯಾರಿಗೆ ಚೆನ್ನಾಗಿ ಗೊತ್ತು ಅವರೇ ಮಾಡಿರ್ತಾರೆ ಅನ್ಸುತ್ತೆ ಸರ್.
ಸಮಥಿಂಗ್ ಅಬೌಟ್ ದಿಸ್ ಕೇಸ್ ಇಸ್ ನಾಟ್ ರೈಟ್. ನಿಜ ಹೇಳಬೇಕು ಅಂದರೆ ನಾನು ಡೀಲ್ ಮಾಡ್ತಿರೋ ಮೊದಲನೇ ಹೈ ಪ್ರೊಫೈಲ್ ಕೇಸ್ ಅಂದರೆ ಇದೇ ಅಲ್ವಾ? ಮನ್ನಾಂಗಟ್ಟಿ ಅಯ್ಯ ಹೋಗಯ್ಯ, ಯಾರೋ ಅವನ ಮೇಲೆ ಹಳೆ ದಿವಸ ಇರೋರು ಇದು ಮಾಡಿರೋದು. ನೀನು ಬೇಕಾದ್ರೆ ನೋಡು, ಇಲ್ಲಿ ನೋಡಪ್ಪ ಅನ್ವರ್, ಸುಮ್ಮನೆ ಆ ಪೆಗ್ ತೊಗೊಂಡು ಕುಡಿ, ಅದನ್ನೇ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೊಬೇಡ. ಮುಂದಿನ ತಿಂಗಳು ನನ್ನ ಹೆಂಡತಿ ಮಕ್ಕಳು ಮನೆಗೆ ವಾಪಸ್ ಬರ್ತಿದ್ದಾರೆ, ಆಮೇಲೆ ನಾನು ನಿನ್ನ ಕೂತ್ಕೊಂಡು ಹಿಂಗೆ ಎಣ್ಣೆ ಹೊಡೆಯೋಕ್ಕಾಗಲ್ಲ, ಅರ್ಥ ಆಯ್ತಾ? ಅದನ್ನು ಬಿಟ್ಟಾಕಯ್ಯ. ಇಂಟರ್ನಲ್ ಆರ್ಗನ್ಸ್ ಮತ್ತೆ ಬಾಡಿ ಫ್ಲೂಯಿಡ್ ಎಕ್ಸಾಮಿನೇಷನ್ ಮುಗಿದಿದೆ. ಅಬ್ರಾಹಿಂ ಕೋಶ್ ಅವ್ರ ಬಾಡಿಲಿ ಜಾಪಿಡಿಯಂ ಅನ್ನೋ ಮೆಡಿಕಲ್ ಕಂಟೆಂಟು ತುಂಬಾ ಜಾಸ್ತಿನೇ ಇತ್ತು. ಇದು ನಿದ್ರೆ ಸಮಸ್ಯೆ ಇರುವಂತವ್ರು ಕೊಡೋ ಮೆಡಿಸನ್. ಅಬ್ರಾಹಿಂ ಕೋಶಿ ಅವ್ರಿಗೆ ಆತರದೆಲ್ಲ ನಿದ್ರೆ ತೊಂದರೆ ಇಲ್ಲ. ಡಾಕ್ಟರ್ ಹೇಳಿದಾಗೆ ನಾನು ಅವ್ರ ವೈಫ್ನು ಕೂಡ ವಿಚಾರಿಸ್ ನೋಡಿದೆ. ಅದು ಮಾತ್ರ ಅಲ್ಲದೆ ಅವ್ರು ಯಾವುದೇ ರೀತಿ ಮೆಡಿಸಿನ್ಸ್ ಯೂಸ್ ಮಾಡ್ತಿರ್ಲಿಲ್ಲ ಅಂತ ಅವ್ರು ಹೇಳಿದ್ರು ಸರ್. ಒಂದ್ ಪಕ್ಷ ಅವ್ರ ಹೆಂಡತಿ ಗೊತ್ತಾಗ್ದಂಗ ಅವ್ರು ಯೂಸ್ ಮಾಡಿದ್ರೆ ಸಾಧ್ಯತೆ ಇದೆ. ಒಂದ್ ವೇಳೆ ಕಿಲ್ಲರ್ ಕೋಶಿಗೆ ಗೊತ್ತಾಗದ ಹಾಗೆ ಮೆಡಿಸಿನ್ ಕೊಟ್ಟಿದ್ರೆ, ಅವನ್ ಅನ್ಕೊಂಡಿರೋ ಜಾಗದಲ್ಲಿ ಸಮಯದಲ್ಲಿ ಕೋಶಿ ಪ್ರಜ್ಞೆ ತಪ್ಪಬೇಕು ಅಂತ ಏನಿಲ್ವಲ್ಲ. ಅದನ್ನ ನೀವ್ ನೋಡ್ಕೊಳ್ಳಿ, ನನಗೆ ಗೊತ್ತಾಗಿದ್ದನ್ನ ನಾನು ಹೇಳ್ದೆ. ತಗೊಳ್ಳಿ ಫೈನಲ್ ರಿಪೋರ್ಟ್. ಓಕೆ, ಮೇಡಮ್ ಅವ್ರ ಟ್ರ್ಯಾಕ್ ರೆಕಾರ್ಡ್ಸ್ ಎಲ್ಲ ಪಕ್ಕಾ ಇದೆ ಮೇಡಮ್. ಕೆಲವರ ಒತ್ತಡ ಇನ್ಫ್ಲೂಯೆನ್ಸ್ಗೆಲ್ಲ ಅವರು ಮಣಿದೇ ಇರೋದ್ರಿಂದ ಕರಿಯರ್ ಅಲ್ಲಿ 17 ಸಲ ಟ್ರಾನ್ಸ್ಫರ್ ಆಗಿದ್ದಾರೆ ಮೇಡಮ್. ಹಾಗಿದ್ಮೇಲೆ ಅವರ ಶತ್ರುಗಳ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಅವ್ರ ಬಾಡಿಲಿ ಸ್ಲೀಪಿಂಗ್ ಪಿಲ್ಸ್ ಟ್ರೇಸಸ್ ಬಿಟ್ಟು ಬೇರೆ ಯಾವ ಕೆಮಿಕಲ್ ಟ್ರೇಸಸ್ ಸಿಕ್ಕಿಲ್ಲ ಮೇಡಮ್ ನಮಗೆ. ಆಮೇಲೆ ಇವ್ರು ಒಳಗೆ ಹಾಕಿದ ಕ್ರಿಮಿನಲ್ಸ್ಗೆ ಇವ್ರ ಮೇಲೆ ಏನಾದರೂ ಹಾಗೆ ಇತ್ತ ಅಂತಲೂ ಗೊತ್ತಿಲ್ಲ ಮೇಡಮ್. ಹಾಗೊಂದು ವೇಳೆ ರಿವೆಂಜ್ ಇದ್ದಿದ್ರೆ ಅನಿಲಣ್ಣ, ಇದು ಬರೀ ನನ್ನ ಗಟ್ ಫೀಲಿಂಗ್ ಅಷ್ಟೇ, ಗಮನ ಇಟ್ಟು ಕೇಳಿ. ಈ ತರ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಲ್ಲಿ ಅವ್ರ ಸಿಗ್ನೇಚರ್ ಹಾಕಿ ಕೊಲೆ ಮಾಡೋರು ಯಾರೇ ಆಗಲಿ, ಒಂದು ಕೊಲೆ ಮಾಡಿ ನಿಲ್ಸಲ್ಲ, ಹಿಡಿಯಕ್ಕಾಗಲ್ಲ ಅಂತ ಗೊತ್ತಾದ್ಮೇಲೆ ಅವ್ರ ಆವೇಶ ಇನ್ನೂ ಜಾಸ್ತಿ ಆಗುತ್ತೆ. ಕೊಲೆ ಮಾಡಿದಾಗ ಸಿಗೋ ಎಕ್ಸ್ಟ್ರೆಸಿಂದ ಅವ್ರು ಮತ್ತೆ ಮತ್ತೆ ಕೊಲೆ ಮಾಡ್ತಾರೆ. ನಮ್ಮ ಕೇಸಲ್ಲಿ ನನ್ನ ಪ್ರಕಾರ ಪೊಲೀಸ್ನವರೇ ಟಾರ್ಗೆಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅಣ್ಣ ನೀವು ಒಂದು ಕೆಲಸ ಮಾಡಿ, ಡಿಪಾರ್ಟ್ಮೆಂಟ್ ಒಳಗಡೆ ಒಂದು ರೆಡ್ ಅಲರ್ಟ್ ಡಿಕ್ಲೇರ್ ಮಾಡಿ, ಅಟ್ಲೀಸ್ಟ್ ಬ್ಯಾಂಗ್ಳೂರ್ ಸಿಟಿಯಲ್ಲಾದರೂ ಇರಲಿ. ನಿನಗೊಂದು ವಿಷಯ ಗೊತ್ತಾ ಅನ್ವರ್, ನಿನ್ನ ಥರ ಸೈಕಾಲಜಿ ಓದೋರಿಗೆಲ್ಲ ಒಂದು ಪ್ರಾಬ್ಲಮ್ ಇದೆ. ಅದೇನು ಗೊತ್ತಾ, ನೀವು ನೋಡೋ ಪ್ರತಿಯೊಬ್ಬ ಮನುಷ್ಯರಲ್ಲೂ ಒಂದು ಮನೋರೋಗಿ ಕಾಣ್ತಾನೆ. ಅದಕ್ಕೆ ಕಾರಣ ನೀವು ಹೇಳೋ ಮನೋರೋಗಿಗಳು ಬೇರೆ ಯಾರು ಅಲ್ಲ, ಅದ್ ನೀವೇ ಆಗಿರ್ತೀರಿ. ಮನುಷ್ಯ ನೆಮ್ಮದಿಯಾಗಿ ಮಲಗೋಕು ಬಿಡಲ್ವಲ್ಲ. ಫೋನ್ ಕಟ್ ಮಾಡಿ ಕೆಲಸ ನೋಡಯ್ಯ. ನನ್ನ ಮಗಳನ್ನ ಅದು ನಾನು ಹೇಳ ಸುಮ್ನೆ ಜನರಿಗೆಲ್ಲ ಟೆನ್ಷನ್ ಕೊಟ್ಕೊಂಡು. ಸರ್ ಈಗ ತಾನೇ ಮದ್ವೆ ಆಗಿದ್ದಾರೆ, ವೈಫ್ ಕೆಲಸಕ್ಕೆ ಹೋಗಿದ್ದಾರೆ ಅಂತ ಅವ್ರ ಜೊತೆನೆ ಮಾತಾಡ್ತಿರ್ಬೇಕು. ನಿನ್ನ ಹೆಸರೇನು? ಸ್ಯಾಮ್ಸನ್ ಸರ್. ನಾಳೆ ಬರ ಕೇಳಿದ್ದೀನಿ, ಅದೇನು ಸಮಸ್ಯೆ ಇಲ್ಲ. ನೀನ್ ಟೆನ್ಷನ್ ತಗೋಬೇಡ, ಅವರೆಲ್ಲ ಮಲ್ಕೊಂಡ್ರ? ನೀನ್ ಊಟ ಮಾಡಿದ್ಯಾ? ಓಕೆನಾ? ಆರಾಮ. ಇಲ್ಲಿ ಪವರ್ ಹೋಯ್ತು. ಅಲ್ಲಿ ಪವರ್ ಹೋಗಿಲ್ಲ ತಾನೇ? ನಾನು ಆಮೇಲೆ ಕಾಲ್ ಮಾಡ್ತೀನಿ, ನೀನು ಕಟ್ ಮಾಡು. ಯಾರೋ ಒಂದು ಗಾಡೀಲಿ ಸ್ಮಗ್ಲಿಂಗ್ ಏನಾದರೂ ಮಾಡ್ತಿದ್ದೀರಾ? ಹಲೋ.
ಯೋ ನಮ್ಮ ಸಾರ್ ಎಲ್ಲಿ ಹೋಗ್ಬಿಟ್ರಯಾ? ಮಾತಾಡ್ಕೊಂಡು ದುಬೈಗೆ ಹೋಗ್ಬಿಟ್ರೆ ಹೆಂಗೆ? ಒಂದ್ಸಲ ಫೋನ್ ಮಾಡಿ ನೋಡು. ಹೆಂಗಿದ್ರು ಎಂಗೇಜ್ ಆಗೇ ಇರುತ್ತೆ, ಟ್ರೈ ಮಾಡ್ತೀನಿ. ಮೊದಲು ಕಾಲ್ ಮಾಡಯ್ಯೋ. ಏಯ್ ನಮ್ಮ ಸಾರ್ ಮೊಬೈಲ್ ಅಲ್ವಾ, ಇಲ್ಲಾಗ ಬಿದ್ದಿದೆ. ಹೌದಲ್ಲನೇ, ಇಲ್ಲಂಗ ಬಿತ್ತು. ಮನೋಜ್ ಸರ್, ಸರ್ ಮನೋಜ್ ಸರ್, ಸರ್ ಸರ್ ಮನೋಜ್ ಸರ್, ಸರ್ ಎಲ್ಲಿದ್ದೀರಾ? ಸರ್ ಮನೋಜ್ ಸರ್ ಎಲ್ಲಿದ್ದೀರಿ? ಸರ್ ಸರ್ ಎಸ್ ಅನಿಲ್. ವಾಟ್ ಸರ್? ಒಂದು ಗಂಟೆ ಇರ್ಬೋದು ಸರ್. ನಾನು ಇವರು ರೌಂಡ್ಸ್ಗೆ ಹೋಗ್ತಾ ಇದ್ವಿ, ಆಗ ಒಂದು ಸೆಲ್ ಫೋನ್ ಸಿಕ್ತು ನಮಗೆ. ಮೇಡಮ್ ಮೇಡಮ್ ಕಮಾನ್ ಅನಿಲ್, ಬ್ರೀಫ್ ಮೀ. ವ್ಯಕ್ತಿ ಮಿಸ್ ಆಗಿ ಒಂದೂವರೆ ಗಂಟೆ ಮೇಲಾಗಿದೆ ಮೇಡಮ್. ಹೆಂಡತಿ ಹತ್ರ ಮಾತಾಡ್ಕೊಂಡೆ ಸ್ವಲ್ಪ ಆ ಕಡೆ ಹೋಗಿದ್ದಾರೆ ಮೇಡಮ್. ಈ ಮೊಬೈಲ್ ಆ ಕಡೆನೆ ಸಿಕ್ಕಿದ್ದು ಮೇಡಮ್. ನಾವು ಈ ಏರಿಯಾ ಎಲ್ಲ ಚೆಕ್ ಮಾಡಿದ್ವಿ, ಮೊಬೈಲ್ ಸಿಗ್ಲಿಲ್ಲ. ಮ್ಯಾಮ್ ನನ್ಗೆ ಏನನ್ಸುತ್ತೆ ಅಂದ್ರೆ, ಅನಿಲ್ ಸಿಟಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿರೋ ಎಲ್ಲ ಎಸ್ ಐ ಗಳನ್ನ ಕಾನ್ಫರೆನ್ಸ್ ಗೆ ಸೆಟ್ ಮಾಡಿ. ಯೆಸ್ ಮ್ಯಾಮ್. ಅಂಡ್ ಲೆಟ್ಸ್ ಗೆಟ್ ಟು ದ ಕಂಟ್ರೋಲ್ ರೂಮ್ ಇಮಿಡಿಯೇಟ್ಲಿ. ಯೆಸ್ ಕಮ್. ಆಲ್ ಸೆಟ್ ಕಂಟ್ರೋಲ್, ಟೈಗರ್ ಕಾಲಿಂಗ್. ಎಲ್ಲ ಏರಿಯಾದಲ್ಲೂ ನಿರ್ಜನ ಪ್ರದೇಶದಲ್ಲೂ ಪೊಲೀಸರು ಅಲರ್ಟ್ ಆಗಿರಿ. ಆನ್ ಡ್ಯೂಟಿ ಆಫ್ ಡ್ಯೂಟಿ ಏನೂ ಇಲ್ಲ. ಪೊಲೀಸರು ಸಿಟಿಯ ಎಲ್ಲ ಕಡೆಗಳಲ್ಲಿ ಪೊಸಿಷನ್ ತಗೊಳ್ಳಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಯಾವುದೇ ಬಾಡಿನ ಡಂಪ್ ಮಾಡೋಕ್ಕೆ ಅವಕಾಶ ಕೊಡಬೇಡಿ. ಒಂದು ವೇಳೆ ಸಂಶಯಾಸ್ಪದ ಬಿಲ್ಡಿಂಗ್ ವೆಹಿಕಲ್ಸು ಕಂಡುಬಂದರೆ ಕೂಡಲೇ ಚೆಕ್ ಮಾಡಿ. All units be alert. We are dealing with a very dangerous criminal. ಎಲ್ಲ ಪೊಲೀಸ್ ನವರು ಸಿಟಿಯಲ್ಲಿರೋ CCTV ಕ್ಯಾಮ್ರಾಸ್ ಆನ್ ಆಗಿದೆ ಅಂತ ಕನ್ಫರ್ಮ್ ಮಾಡಿ ಹೇಳಿ. ಈ ಮೆಸೇಜ್ ಎಲ್ಲ ಪೊಲೀಸ್ ಸ್ಟೇಷನ್ಸ್ ಕೊಟ್ಟಿದ್ದೀವಿ, ಅದನ್ನ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಾನೆ ಇರಬೇಕು. ಓವರ್. ಮೇಡಮ್ ಎಲ್ಲರೂ ಟೋಟಲ್ ಆಗಿ ಅಲರ್ಟ್ ಆಗಿರೋ ಹೇಳಿ. ನೀವು ಅಲರ್ಟ್ ಆಗಿರಿ. ಓಕೆ, ಗೋ ಅಹೆಡ್. ಯೆಸ್ ಮ್ಯಾಮ್. ಕ್ಯಾರಿ ಆನ್, ಕ್ಯಾರಿ ಆನ್. ಇಟ್ಸ್ ಆಲ್ ಗೆಟಿಂಗ್ ಮಿಸ್ಡ್ ಅಪ್ ಅನಿಲ್. ಮೇಡಮ್ ನಿನ್ನೆ ರಾತ್ರಿ ಅನ್ವರ್ ನಂಗೆ ಫೋನ್ ಮಾಡಿದ್ದ. ಕಿಲ್ಲರ್ನ ಇಮಿಡಿಯೇಟ್ ಆಗಿ ಹಿಡೀಲಿಲ್ಲ ಅಂದ್ರೆ ಈ ಕೊಲೆಗಳು ಕಂಟಿನ್ಯೂ ಆಗುತ್ತೆ ಅಂದ. ಆಮೇಲೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಒಂದು ರೆಡ್ ಅಲರ್ಟ್ ಅನೌನ್ಸ್ ಮಾಡಿ ಅಂತಾನು ಸಜೆಸ್ಟ್ ಮಾಡ್ದ. ಆದ್ರೆ ಅವನು ಹೇಳಿದನ್ನ ನಾನಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಒಂದು ಕಾಗೆ ಗೂಬೇನೋ ಬರದೇ ಇರುವಂತ ಜಾಗದಲ್ಲಿ ಇಲ್ಲಿ ಯಾರು ಸರ್ ಬರ್ತಾರೆ? ಸುಮ್ಮನೆ ನಮ್ಮ ನಿದ್ದೆ ಹಾಳು ಮಾಡೋದಕ್ಕೆ DCP ಅವರು ಇಲ್ಲಿ ಡ್ಯೂಟಿ ಹಾಕಿದ್ದಾರೆ. ಅಲ್ಲ ಸರ್, ಒಂದ್ ವೇಳೆ ಅವ್ರು ಇದೇ ರೋಡಲ್ಲಿ ಬಂದ್ಬಿಟ್ರೆ? ಸರ್ ಯಾವುದೋ ಒಂದು ವೆಹಿಕಲ್ ಬರ್ತಾ ಇದೆ ಸರ್. ನಮ್ಮ ನೋಡಿ ಅಲ್ಲೇ ನಿಲ್ಲಿಸ್ಬಿಟ್ರು. ಹೋಗಿ ನೋಡೋಣ ಬಾ. ಕಂಟ್ರೋಲ್ ಬಿಟನ್, ಮೊಬೈಲ್ ಆನ್ಸರಿಂಗ್. ಮಹಾತ್ಮ ರೋಡಲ್ಲಿ ನಮ್ಮ ನೋಡ್ತಿದ್ದ ಹಾಗೆ ಒಂದು ಗಾಡಿ ನಿಲ್ತು. ಗಾಡಿಯಿಂದ ಯಾರು ಇಳಿಯಲಿಲ್ಲ. ಓವರ್. ಕಮ್ ಆನ್, ಸೆಂಡ್ ದೆಮ್ ಬ್ಯಾಕ್ ಅಪ್ ಕ್ವಿಕ್. ಆಲ್ಫಾ 3 ಆನ್ಸರಿಂಗ್ CRV-3, ಇಮಿಡಿಯೇಟ್ ಆಗಿ ಈಗಲೇ ಮಹಾತ್ಮ ರೋಡ್ ಹೋಗಿ. ಅವರನ್ನ ತಡ ನಿಲ್ಲಿಸಿರೋ ಗಾಡಿನ ತಕ್ಷಣ ಹೋಗಿ ಚೆಕ್ ಮಾಡಿ. ಏನು ರಿವರ್ಸ್ ಅಲ್ಲಿ ಹೋಗ್ತಾ ಇದಾರೆ? ಅಯ್ಯಯ್ಯೋ, ಇದು ಬರೀ ಪ್ಯಾಕೆಟ್ ಸರ್. ಇದು ಪಾನ್ ಮಸಾಲ ತಗೊಂಡೋಗೋ ಗಾಡಿ ಸರ್. ಏನೋ ಸ್ಮಗ್ಲಿಂಗ್ ಮಾಡೋ ಪ್ಲಾನ್ ಇತ್ತು ಅನ್ಸುತ್ತೆ ಸರ್. ನನಗೆ ಬೇಡಮ್ಮ, ಮೇಡಮ್ ತಗೊಂಡೋಗಿ ಕೊಟ್ಬಿಡು. ಓಕೆ ಸರ್. ಮೇಡಮ್ ಟೀ. ಹ್ಮ್.
ಆಲ್ ಸೆಟ್ ಕಂಟ್ರೋಲ್ ಟೈಗರ್ ಆನ್ಸರಿಂಗ್ ಗುಡ್ ಜಾಬ್ ಗಾಯ್ಸ್ ಕೊಲೆಗಾರ ಯಾರೇ ಆಗಿರ್ಲಿ ಇಲ್ಲಿ ತನಕ ಐ ಮೀನ್ ಮೊದ್ಲಿನ ಹಾಗೆ ಅವ್ರಿಗೆ ಬಾಡಿ ಡಂಪ್ ಮಾಡಕ್ ಆಗ್ಲಿಲ್ಲ ಇನ್ಮೇಲೆ ಅಟೆಂಪ್ಟ್ ಮಾಡಿದ್ರೆ ನಮಗ್ ಗೊತ್ತಾಗ್ಬಿಡುತ್ತೆ ಅಲ್ಲಿ ತನಕ ನಮ್ಮೆಲ್ಲರೂ ಡ್ಯೂಟಿನೂ 24 hours ಆಗಿರುತ್ತೆ ನೆಕ್ಸ್ಟ್ ಅಪ್ಡೇಟ್ ಇನ್ 2 hours ಸರ್ ಈ ಕ್ರಿಯೇಟಿವಿಟಿಗೂ ಸೈಕಾಲಜಿಕಲ್ ಅಬ್ನಾರ್ಮಲಿಟಿಗೂ ಏನಾದರೂ ಡೈರೆಕ್ಟ್ ಕನೆಕ್ಷನ್ ಇದೆಯಾ ವಿಲಿಯಂ ಶೇಕ್ಸ್ಪಿಯರ್ ಅಬ್ರಹಾಂ ಲಿಂಕನ್ ಇಂತಹ ಜೀನಿಯಸ್ಗಳಿಗೆಲ್ಲ ಮೈಲ್ಡ್ ಆಗಿ ಮಾನಸಿಕ ಸಮಸ್ಯೆ ಇತ್ತು ಅಂತ ಹೇಳ್ತಾ ಇದ್ರು ಅಂದರೆ ಕ್ರಿಯೇಟಿವ್ ಆಗಿರೋ ಎಲ್ಲ ಮನುಷ್ಯರಿಗೂ ಸೈಕಲಾಜಿಕಲ್ ಇಲ್ಲ ಇಮೋಷನಲ್ ಡಿವಿಯೇಷನ್ ಇದೆ ಅನ್ನೋದು ಪೂರ್ತಿಯಾಗಿ ನಿಜ ಅಲ್ಲ ಉದಾಹರಣೆಗೆ ಸ್ವಲ್ಪನೂ ಕ್ರಿಯೇಟಿವ್ ಅಲ್ಲದೇ ಇರೋ ನಾನು ನನಗೆ ಭಯಂಕರವಾಗಿ ಮೂಡ್ ಸ್ವಿಂಗ್ಸ್ ಆಗುತ್ತೆ ಅಂತ ನಿಮ್ಗಳ ಟೀಚರ್ ಆಗಿರೋ ಅಂತ ನನ್ನ ಪ್ರೀತಿಯ ಪತ್ನಿ ಫಾತಿಮಾ ಯಾವಾಗಲೂ ಹೇಳ್ತಾ ಇರ್ತಾಳೆ ಸೊ ಅದರಿಂದ ಕ್ರಿಯೇಟಿವಿಟಿಗೂ ಅಬ್ನಾರ್ಮಲಿಟಿಗೂ ಡೈರೆಕ್ಟ್ ಆಗಿ ಕನೆಕ್ಷನ್ ಇದೆ ಅಂತ ನಾವು ಈಗಲೇ ಹೇಳೋಕ್ಕಾಗಲ್ಲ ಬೆಳಗ್ಗೆ ಕಂಪ್ಲೇಂಟ್ಸ್ ಎಲ್ಲ ಸ್ಟಾರ್ಟ್ ಆಗೋಯ್ತಾ ಗುಡ್ ಮಾರ್ನಿಂಗ್ ಈ ವಿಷಯದ ಮೇಲೆ ನಾನು ಯಾವಾಗಲೂ ಸಜೆಸ್ಟ್ ಮಾಡೋದು ಯಾವುದು ಅಂದರೆ ಫಾರಿನ್ ರೈಟರ್ಗಳ ಬುಕ್ಸ್ಗಿಂತ ಇಂಡಿಯನ್ ರೈಟರ್ ಹಾಗೂ ಅಚ್ಚ ಕನ್ನಡದವರಾದ ನಮ್ಮ ಬೆಂಜಮಿನ್ ಲೂಯಿಸ್ ಅವರ ಪುಸ್ತಕಗಳು ಯಾಕಂದರೆ ಅವ್ರ ಇದರಲ್ಲಿ ಕೊಟ್ಟಿರೋ ಕೇಸ್ ಸ್ಟಡೀಸ್ ಮತ್ತು ಎಕ್ಸಾಂಪಲ್ಗಳೆಲ್ಲ ತುಂಬ ಲೋಕಲೈಸ್ಡ್ ಹಾಗೆ ರಿಲೇಟಿವ್ ಆಗಿರುತ್ತೆ ಸೊ ರಿಮೆಂಬರ್ ದ ನೇಮ್ ಡಾಕ್ಟರ್ ಬೆಂಜಮಿನ್ ಲೂಯಿಸ್ ಒಂದು ನಿಮಿಷ ಹಲೋ ಏನಾಯ್ತು ವಾಟ್ ಸಾರಿ ಗೈಸ್ ಐ ಹ್ಯಾವ್ ಟು ಗೋ ಒಂದು ಎಮರ್ಜೆನ್ಸಿ ಇದೆ ಮಿಕ್ಕಿದ ಕ್ವಶನ್ಸ್ ಎಲ್ಲ ನೆಕ್ಸ್ಟ್ ಸೆಷನಲ್ಲಿ ಕಂಟಿನ್ಯೂ ಮಾಡೋಣ ಆ್ಯಂಡ್ ಯು ಕ್ಯಾನ್ ಗೆಟ್ ದಿಸ್ ಬುಕ್ ಆನ್ಲೈನ್ ಓಕೆ ಗುಡ್ ಡೇ ಟೇಕ್ ಕೇರ್ ಲ್ಯಾಪ್ಟಾಪ್ ಬ್ಯಾಗ್ ಎತ್ತಿಟ್ಕೋ ಬರ್ತೀನಿ ನನ್ ಡ್ರೈವರ್ ಪಾಲ್ಸನ್ ಫಸ್ಟ್ ಬಾಡಿ ನೋಡಿರೋದು ಡಾಗ್ ಸ್ಕ್ವಾಡ್ಗೆ ಇನ್ನೂ ಇನ್ಫಾರ್ಮ್ ಮಾಡಿಲ್ಲ ಮೊದ್ಲಿನ ಹಾಗೆ ಬಾಡಿ ಫುಲ್ ಇವತ್ ಬೆಳಗ್ಗೆ ಸರ್ ಯಾರು ನೋಡಿದ್ದು ಡ್ರೈವರ್ ಪಾಲ್ಸನ್ ನೋಡಿದ್ದು ಸರ್ ಹಾ ಸರ್ ಓಕೆ ಅನಿಲ್ ಮೇಡಮ್ ಎಸ್ ಆಫೀಸ್ನ ಮುಂಭಾಗದಲ್ಲಿ ಮಾತ್ರ ಕಾವಲಗಿದ್ರು ಹಿಂದೆಗಡೆ ಸಿಸಿಟಿವಿ ಇದ್ದಿದ್ರಿಂದ ಯಾರು ಇರಲಿಲ್ಲ ಮೇಡಮ್ ನಾನು ಡಬಲ್ ಚೆಕ್ ಮಾಡಿಬಿಟ್ಟೆ ಅರುಣ್ ಬಾಡಿ ಅನ್ನ ತಕ್ಷಣ ಪೋಸ್ಟ್ ಮಾರ್ಟಮ್ ನಮ್ಮಲ್ಲಿ ಒಬ್ರು ಇಲ್ಲಿದ್ರೆ ಸಾಕು ಬಾಕಿ ಟೀಮ್ ಆಫೀಸ್ ಅಲ್ಲಿ ಅಸೆಂಬಲ್ ಆಗಿ ಓಕೆ ಮೇಡಂ ಗೆಟ್ ಆಲ್ ದ ಸಿಸಿಟಿವಿ ಫುಟೇಜಸ್ ಯೆಸ್ ಮ್ಯಾಮ್ ಅನ್ವರ್ ಐ ಥಿಂಕ್ ಯು ಆರ್ ರೈಟ್ ವಿ ಹ್ಯಾವ್ ಎ ಸೀರಿಯಲ್ ಕಿಲ್ಲರ್ ಪೊಲೀಸರನ್ನೇ ಟಾರ್ಗೆಟ್ ಮಾಡಿರೋ ಕಿಲ್ಲರ್ ಮೇಡಮ್ ಬೆಳಗ್ಗೆ ಕ್ರೈಮ್ ಸೆಟ್ಟಲ್ಲಿ ಒಂದು ವಿಷಯ ಹೇಳಬೇಕು ಅನ್ಕೊಂಡೆ ಫುಟೇಜ್ ಚೆಕ್ ಮಾಡಬೇಕಾದ್ರೆ ಒಂದು ಕಾಂಪ್ಲಿಕೇಶನ್ ಬಂತು ಮೇಡಮ್ ವಾಟ್ ಕಾಂಪ್ಲಿಕೇಶನ್ ಕಂಟಿನ್ಯೂ ಪ್ಲೇಯಿಂಗ್ ಇದೇನು ಬಾಡಿ ಇಡೋ ವಿಜುವಲ್ ಇಲ್ವಾ ಚೆಕ್ ದ ಡೇಟ್ ಏನ್ ಪ್ರೀತಿ ಟೈಮು ಡೇಟು ಪ್ರಾಂಪ್ಟ್ ಆಗಿದೆ ಮ್ಯಾಮ್ ನಾನು ಸಿಸಿಟಿವಿ ಕ್ಲೌಡ್ ಸರ್ವರ್ನ ಇನ್ನೊಂದ್ಸಲ ಪ್ಲೇ ಮಾಡ್ತೀನಿ ಏನಿದೆಲ್ಲ ಸಿಸಿಟಿವಿ ಎಮರ್ಸ್ತಿರೋ ಮ್ಯಾಜಿಕ್ ವಾಟ್ಸ್ ಹ್ಯಾಪನಿಂಗ್ ಇದು ಹುಡುಗರು ಹೇಳಿದಾಗೆ ಇಲ್ಯುಮಿನೇಟಿ ಆಗಿರ್ಬೋದಲ್ವಾ ಮೇಡಮ್ ಆಗಿರ್ಬೋದಲ್ವಾ ಪ್ರೀತಿ ಪಾಸಿಟ್ ಗೋ ಬ್ಯಾಕ್
3 AM ಬೆಳಿಗ್ಗೆ 3 ಗಂಟೆ. ಪಾಸಿಟ್ ಪಾಸಿಟ್. ರಾವಣನ? ನನಗೆ ಅರ್ಥ ಆಗಲಿಲ್ಲ. ದಸರಾ ಹಬ್ಬಕ್ಕೆ ದೇವಸ್ಥಾನದಲ್ಲಿ ಸುಡೋಕ್ಕೆ ತಗೊಂಡು ಹೋಗ್ತಿರೋ ರಾವಣನ ಬೊಂಬೆ ಅದು. ಇದನ್ನು ಮುಖ್ಯವಾಗಿ ರಾಮನ್ ದೇವಸ್ಥಾನ ಇರೋ ಜಾಗದಲ್ಲಿ ಮಾತ್ರ ಉಪಯೋಗಿಸೋದು. ಅದು ನನಗೆ ಕನ್ಫರ್ಮ್ ಆಗುತ್ತಿದೆ. ಟ್ರಾಫಿಕ್ ಅವಾಯ್ಡ್ ಮಾಡೋಕ್ಕೆ ಶಾರ್ಟ್ಕಟ್ ಅಂತ ಅವ್ರು ಯಾವಾಗಲೂ ಈ ದಾರಿಲೇ ಬರೋದು. ಸೊ ಅದಕ್ಕೆ ಮೇಡಮ್, ಕಳೆದ 3 ದಿನದಿಂದ ನಡೀತಿರೋ ಜಾತ್ರೆಗಳೆಲ್ಲ ಮುಗ್ದಿದ್ದು ಇವತ್ತು ಬೆಳಗಿನ ಜಾವನೆ. ಈ ಪ್ರತಿಮೆನ ಅವ್ರು ಅಲ್ಲಿಗೆ ತಗೊಂಡು ಹೋಗೋದು. ನಾವೀಗ ನೋಡ್ತಿರೋ ವಿಜುವಲ್ಸ್ ಎಲ್ಲ 2-3 ದಿನ ಹಳೆದು ಅನ್ನೋದು ನನಗೆ 100% ಗ್ಯಾರಂಟಿ ಇದೆ. ಒಂದು ವೇಳೆ ಜಾತ್ರೆ ಮುಗಿದ ಮೇಲೆ ವಾಪಸ್ ತಗೊಂಡು ಹೋಗಿರ್ಬೋದು. ನೋ, ಯಾಕಂದ್ರೆ ಜಾತ್ರೆ ಕ್ಲೈಮ್ಯಾಕ್ಸ್ ಏನು ಅಂತಂದ್ರೆ ಈ ರಾವಣನ ಬೊಂಬೆಗೆ ಬೆಂಕಿ ಹಚ್ಚೋದು. ಇದಕ್ಕೆ 3 ದಿನದ ಮುಂಚೆನೆ ಆ ಬೊಂಬೆ ಅಲ್ಲಿರ್ಬೇಕು. What do you mean, Anwar? I think we have been hacked. CCTV na tamper maadi visuals yaro change maadidare. Find the goddamn expert. And Preeti, Anwar helidu sarina anta check maadu. Yes, ma'am. Madam, hotel anna nadda same vishayane iglu nadidide madam. Kannu illa hrudayanu illa. ಕೊಲೆಗೆ ಕಾರಣ ಕೂಡ ಸೇಮ್, ಫಿಂಗರ್ ಪ್ರಿಂಟ್ಸು ಇಲ್ಲ. ಕೊಲೆಗಾರನ ಪತ್ತೆ ಮಾಡೋದಕ್ಕೆ ಯಾವ ಎವಿಡೆನ್ಸೂ ಇಲ್ಲ ಮೇಡಮ್. ಬಾಡಿಲಿರೋ ಪರ್ಫ್ಯೂಮ್ ಕಂಟೆಂಟ್ ಕೂಡ ಸೇಮ್. ಆಮೇಲೆ ಈ ಪ್ರತಿಮೆ ಕ್ಲೀನಾಗಿ ಒರೆಸಿಟ್ಟಿದ್ದಾನೆ, ಫಿಂಗರ್ ಪ್ರಿಂಟ್ ಕೂಡ ಇಲ್ಲ. ಮೇಡಮ್, ಶಿಲ್ಪಿ ಹೆಸರು ಅಥವಾ ಬ್ರ್ಯಾಂಡ್ ನೇಮು ಏನೂ ಇಲ್ವೇ ಇದ್ರ ಮೇಲೆ? ಒಂದು ಕಸ್ಟಮೈಸ್ಡ್ ಬ್ರಾಸ್ ನ್ಯಾಯ ದೇವತೆ. ಇಟ್ ಈಸ್ ಸ್ಟ್ರೇಂಜ್, ಬಟ್ ಫಾರ್ ಅನದರ್ ರೀಸನ್. ತುಂಬಾ ಅದ್ಭುತವಾಗಿ ಮಾಡಿರೋ ಕಣ್ಣುಗಳು. ಸಾಧಾರಣವಾಗಿ ನ್ಯಾಯದೇವತೆಯ ಬೊಂಬೆಗೆ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟದೇನೆ ಎಲ್ಲವನ್ನು ನೋಡ್ತಿರೋ ಒಂದು ನ್ಯಾಯದೇವತೆ. ಪ್ರತಿ ನ್ಯಾಯದೇವತೆಯ ಬೊಂಬೆ ತರ ಇದಕ್ಕೆ ಗ್ರೀಕ್ ಟಚ್ ಕೊಡದೆ ಸ್ವಲ್ಪ ಕನ್ನಡ ಟಚ್ ಇರುವಂತ ಮುಖ. ಇಟ್ ಸೀಮ್ಸ್ ಕೊಲೆಗಾರ ಈ ತರ ಒಂದು ಸಿಗ್ನೇಚರ್ನ ಬಿಟ್ಟು ಹೋಗಿದ್ದಾನೆ ಅಂದ್ರೆ ಅವನು ಪೊಲೀಸ್ ಫೋರ್ಸ್ ಅಲ್ಲಿ ಯಾರಿಗೋ ಇಲ್ಲ ಕಂಪ್ಲೀಟ್ ಪೊಲೀಸ್ ಫೋರ್ಸ್ಗೆ ಒಂದು ಮೆಸೇಜ್ ಕೊಡಬೇಕು ಅನ್ಕೊಂಡಿದ್ದಾನೆ ಅನ್ಸುತ್ತೆ. ಇಲ್ಲ ನಮ್ಮೆಲ್ಲರನ್ನು ಟೋಟಲಿ ದಾರಿ ತಪ್ಪಿಸುವಂತ ಪ್ರಯತ್ನ ಇರಬಹುದು. ದೆನ್ ವೈ ದಿಸ್ ಟೈಮ್? ಹೋದ್ಸಲ ಇಂಥ ಶಿಲೆ ಎಲ್ಲ ಇರಲಿಲ್ವಲ್ಲ. ಒಂದು ವೇಳೆ ಈ ಕೊಲೆಗಳನ್ನ ಬೇರೆ ಯಾರಾದರೂ ಮಾಡ್ತಿದ್ದಾರಾ? ಮೇಡಮ್, ಅನ್ವರ್ ಹೇಳಿದ್ದು ಸರಿಯಾಗಿದೆ. ಈ ವಿಜುವಲ್ಸ್ ಎಲ್ಲ 3 ದಿನದ ಹಿಂದಿನ ಫುಟೇಜಸ್ ಅಲ್ಲಿದೆ. ಪ್ರೀತಿ, ಎಸ್, ಫೋಟೋ ನಂಬರ್ 5 ಇದನ್ನ ನನಗೆ ಬಿಗ್ ಸ್ಕ್ರೀನ್ ಅಲ್ಲಿ ತೋರಿಸು. ಝೂಮ್ ಮಾಡು. ಅಲ್ಲಿದೆ ನೋಡು, ಟಾಪ್ ಲೆಫ್ಟ್ ಕಾರ್ನರ್, ಆ ಕಲ್ ಪಕ್ಕದಲ್ಲಿ. ಅಲ್ಲಿ ನೋಡಿ, ಇದು ಅದೇ ಟೈಪ್ ಅಲ್ಲಿ ಒಂದು ಎಡ್ಜ್ ಅಲ್ವಾ ಮೇಡಮ್? ಗಾಡ್, ಹಿ ವಾಸ್ ದೇರ್. ಅರುಣ್ ಸರ್, ಪ್ರದೀಪ್ ಇಮಿಡಿಯೇಟ್ಲಿ. ಎಸ್ ಸರ್, ಎಸ್ ಸರ್. ಅಯ್ಯೋ, ಒಂದ್ ನಿಮಿಷ ನಾನು ಹೆದರೆ ಬಿಟ್ಟೆ. ಇಲ್ಲಿವರೆಗೂ ಎಷ್ಟು ಪಾಸ್ವರ್ಡ್ ಸಿಗ್ತಾ ಏನ್ರು? ಹಾಗೆ ಸುಮ್ಮನೆ ಹಾಡು ಕೇಳ್ತಾ ಇದ್ದೆ. ನಿಮ್ಮ ಅಮ್ಮ ನಿನ್ನ ನನ್ನ ಹತ್ರ ಕೌನ್ಸಿಲಿಂಗ್ ಕರ್ಕೊಂಡ್ ಬಂದಾಗಿಂದ ನಾನು ನಿನ್ನನ್ನು ಗಮನಿಸ್ತಿದ್ದೀನಿ ಕಣೋ. ಈ ನಿನ್ನ ಹ್ಯಾಕಿಂಗು, ಪೈರಸಿ ಕೋಡ್ಸು ಎಲ್ಲ ಗಮನಿಸ್ತಾ ಇದ್ದೀನಿ. ಆದರೆ ಅವತ್ತೊಂದು ವಿಷಯ ಹೇಳಿದ್ದೆ ನಿನಗೆ, ನೆನಪಿದೆಯಾ? ಏನು ಹೇಳು? ಹ್ಯಾಕಿಂಗ್ ಸ್ಕಿಲ್ಸ್ ಎಲ್ಲ ಒಳ್ಳೆದೇನೆ, ಆದರೆ ಜನರು ಒಳ್ಳೇದಕ್ಕೋಸ್ಕರ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಆದರೆ ಅದನ್ನು ನೀನು ಮಾಡಿದೆಯಾ? ಇಲ್ಲ ಅಲ್ವಾ? ಆ ಥರ ಹೇಳೋ ಮಾತು ಕೇಳದೇ ಇರೋ ಮಕ್ಕಳನ್ನ ಹಿಡಿಯೋಕ್ಕೆ ಒಬ್ಬರು ಬರ್ತಿದ್ದಾರೆ. ಹಿಡಿಯೋಕ ಅಲ್ಲಿ ಎಲ್ಲರೂ ಓಡ್ತೀಯಾ? ನಡಿ ನಡಿ ನಡಿ, ಒಳಗೆ ನಡಿ, ಹತ್ತೋ ಗಾಡಿ ನಡಿರಿ. ಸರ್, ಆಂಡ್ರೋ, ಮೇಡಮ್ಗೆ ನಿನ್ನ ಕೆಲಸದ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡು. ಮ್ಯಾಮ್, ದಿಸ್ ಗಾಯ್ ಈಸ್ ವೆರಿ ಸಫಿಸ್ಟಿಕೇಟೆಡ್ ಟಕ್ಕಿ. CCTV ಫುಟೇಜಲ್ಲಿ ಯಾವ್ದನ್ನಾದ್ರೂ ಟ್ಯಾಂಪರ್ ಮಾಡಬೇಕು ಅಂದರೆ ಯು ನೀಡ್ ಟು ನೋ ದ CCTV ಮಾಡೆಲ್ ನಂಬರ್ ಆ್ಯಂಡ್ ದಿ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್.
ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಆಂಗರ್ ಐಪಿನ್ ರ್ಯಾಪ್ ಇಟ್ಕೊಂಡು ಎನಿಬಡಿ ಲೈಕ್ ಮೀ ಕ್ಯಾನ್ ಗೆಟ್. ಆದರೆ ವಿಡಿಯೋ ಫುಟೇಜ್ನ ಡಿಲೀಟ್ ಮಾಡಿ ಬೇರೆನ ರಿಪ್ಲೇಸ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಬಿ ರಿಯಲಿ ಗುಡ್ ಯುನೋ. ವಿಡಿಯೋ ರೆಕಾರ್ಡ್ನ ಲೂಪ್ಸ್ ಎಲ್ಲ ಎಲ್ಲಿದೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಕೋಡ್ ಮಾಡಿ ಅದಕ್ಕೆ ತಕ್ಕಂತೆ ಸಾಫ್ಟ್ವೇರ್ ರೆಡಿ ಮಾಡಿ ಹ್ಯಾಕ್ ಮಾಡಬೇಕು. ಇದೆಲ್ಲ ಡಾರ್ಕ್ ವೆಬಲ್ಲಿ ಪಳಗಿರೋರಿಗೆ ಮಾತ್ರ ಗೊತ್ತು. ನಿಮ್ಮ ಹತ್ರನೇ ಒಬ್ಬ ಅವ್ನ ಕೈ ಚಳ್ಕ ತೋರಿಸಿದ್ದಾನೆ ಅಂದರೆ ನಿಮ್ಮ ಫೋನ್ ನಂಬರ್ ನಿಮ್ಮ ಆ್ಯಕ್ಟಿವಿಟೀಸ್ನೆಲ್ಲ ಅವ್ನು ಚೆನ್ನಾಗಿ ತಿಳ್ಕೊಂಡೇ ಮಾಡಿದ್ದಾನೆ ಅನಿಸುತ್ತೆ. ಲೈಕ್ ಯು ನೋ ಇಸ್ ಆಲ್ವೇಸ್ ಟೂ ತ್ರೀ ಸ್ಟೆಫ್ ಆ್ಯಡ್ ಆಫ್ ಯು ಗೈಸ್ ಯುನೋ. ನಿಮ್ಮೆಲ್ಲರ ಮುಖನೂ ನೋಡ್ತಾ ಇದ್ರೆ ನನಗೆ. ಅನ್ವರ್ ಮ್ಯಾಮ್, ಆಂಡ್ರೂ ಮನೆಗೆ ಹೇಳಿಬಿಟ್ಟು ಇವನ್ನ ಇಲ್ಲೇ ಇರಿಸ್ಕೋ, ಅವನು ನಮ್ಮ ಟೀಮಲ್ಲೇ ಇರಲಿ, ಕೇಸ್ ಮುಗಿಯೋ ತನಕ. ಓಕೆ ಮ್ಯಾಮ್. ಪೊಲೀಸರ ಎಲ್ಲ ಇಂಟರ್ನಲ್ ಪರ್ಸನಲ್ ಸೈಟ್ನ ಸೆಕ್ಯೂರಿಟಿಯಲ್ಲಿ ಏನಾದರೂ ಲೂಪ್ ಹೋಲ್ಸ್ ಇದೆಯಾ ಅಂತ ಚೆಕ್ ಮಾಡು. ಗಾಟ್ ಇಟ್? ಅನಿಲ್, ನ್ಯಾಯದೇವತೆ ಪ್ರತಿಮೆಯ ಫೋಟೋಸ್ನ ಮೀಡಿಯಾಕ್ಕೆ ತಲುಪಿಸ್ಬಿಡಿ. ಎಸ್. ಶಿಲ್ಪಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಏನಾದರೂ ಡೀಟೇಲ್ಸ್ ನಮಗೆ ಸಿಕ್ಕಿದ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಎಸ್ ಮ್ಯಾಮ್. ಆಲ್ ರೈಟ್. ಈ ನ್ಯಾಯದೇವತೆ ಮೂವ್ ಆಗೋಂಥ ಐಟಮ್ಸ್ ಅಲ್ಲ ಸರ್. ತುಂಬ ದಿನಗಳ ಹಿಂದೆ ಒಂದು 3 ಪೀಸ್ ತಂದಿಟ್ಕೊಂಡಿದ್ವಿ, ಇತ್ತೀಚೆಗೆ ಅಷ್ಟೇ ಒಂದು 2 ಪೀಸ್ ಹೋಗಿದೆ ಸರ್ ಅಷ್ಟೇ. ಒಂದು ಕೋರ್ಟಿಗೆ ತಗೊಂಡು ಹೋಗಿದ್ದಾರೆ, ಇನ್ನೊಂದು ವಕೀಲರು ತಗೊಂಡು ಹೋಗಿದ್ದಾರೆ ಅಷ್ಟೇ. ಇನ್ನೊಂದು ಧೂಳು ಹಿಡ್ಕೊಂಡು ಆ ಮೂಲೆಯಲ್ಲಿ ಕೂತಿದೆ ನೋಡಿ, ಅಲ್ಲಿದೆ ನೋಡಿ ಸರ್. ಆ ಶಿಲೆ ಇದೆ ನೋಡಿ, ಅದು ಯಾವಾಗಲೂ ಕಣ್ಮುಚ್ಕೊಂಡಿರೋದ್ರಿಂದ ಅದನ್ನ ಯಾರು ಗಮನಿಸೋದೇ ಇಲ್ಲ. ಆದ್ರೆ ನೀವ್ ಹೇಳ್ತಿರೋ ಶಿಲೆ ಇದೆ ನೋಡಿ, ಇದ್ರ ಕಣ್ಣಿಗೆ ಯಾರೋ ಒಳ್ಳೆ ಫಿನಿಶಿಂಗ್ ಟಚ್ ಕೊಟ್ಟಿದ್ದಾರೆ. ಯಾರೋ ಆರ್ಡರ್ ಕೊಟ್ಟೆ ಮಾಡಿರೋ ತರ ಇದೆ, ಅದು ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ. ನೀವು ಹೀಗೆ ಅಂಗಡಿ ಅಂಗಡಿ ಹತ್ತಿಳಿಯೋ ಬದಲು ಹಳೆ ಕಾಲದಲ್ಲಿ ಹಿತ್ತಾಳೆ ತಾಮ್ರ ಚೊಂಬು ಎಲ್ಲ ಮಾಡ್ತಾ ಇದ್ರಲ್ಲ, ಆ ಅಂಗಡಿಗಳಲ್ಲಿ ಹೋಗಿ ವಿಚಾರಿಸಿದ್ರೆ ಒಳ್ಳೇದು ಸರ್. ನೀನು ಹೇಳೋ ಮಾತುಗಳನ್ನ ಕೇಳ್ತಿದ್ರೆ ಸಮಥಿಂಗ್ ಅಬೌಟ್ ದಿಸ್ ಕೇಸ್ ಇಸ್ ನಾಟ್ ರೈಟ್. ಬಟ್ ನೀನು ಅದನ್ನು ಹೇಳಿದಾಗ ನಾನು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ಆದರೆ ಈಗ ಎಲ್ಲೋ ಎಡುವುದೇ ಅನಿಸ್ತಿದೆ. ಕೊಲೆಗಾರನಿಗಂತೂ ಇದು ಮಜಾ ಕೂಡ ಗೇಮ್ ಆಗಿ ಬದಲಾಗಿದೆ. ಎಲ್ಲದನ್ನು ಕಣ್ ತೆರೆದು ನೋಡೋ ನ್ಯಾಯದೇವತೆ ಬೇರೆ, ಇನ್ನೊಂದು ಕಡೆ ಹೃದಯ ಮತ್ತು ಕಣ್ಣುಗಳಿಲ್ಲದೆ ಸತ್ತೋಗಿರೋ ಪೊಲೀಸ್ನವರು. ಮೊದಲನೇ ಸಲ ಈ ಥರ ಕೇಸ್ನ ಡೀಲ್ ಮಾಡ್ತಾ ಇದ್ದೀನಿ ನಾನು. ದಿಢೀರಂತ ಒಂದು ಸಣ್ಣ ಕ್ಲೂ ಸಿಗುತ್ತೆ ಅನ್ನೋ ನಂಬಿಕೆನೂ ಇಲ್ಲ. ಒಂದಿನದಿಂದ ಇನ್ನೊಂದು ದಿನಕ್ಕೆ ಈ ಕೇಸ್ ನನ್ನಿಂದ ದೂರ ಹೋಗ್ತಾ ಇದೆ. ಈ ಬೆಂಗಳೂರು ಸಿಟಿಲಿ ಎಲ್ಲ ಒಂದು ಕಡೆ ಇದ್ದು ಬ್ರಿಲಿಯಂಟ್ ಆಗಿರೋ ಕೊಲೆಗಾರ ನಮಗೋಸ್ಕರ ಕಾಯ್ತಾ ಇದ್ದಾನೆ, ಕಣ್ಣ ಮುಚ್ಚಲೆ ಆಡ್ತಾ ಇದ್ದಾನೆ. ಹೇಳಮ್ಮ. ಬ್ಯಾಂಗ್ಳೂರ್ ಪೊಲೀಸ್ ಫೇಸ್ಬುಕ್ ಪೇಜ್ ಅಲ್ಲಿ ನಿಧಿ ದೇವತೆ ಬಗ್ಗೆ ಹಾಕಿದ ಪೋಸ್ಟ್ ನ ನೋಡಿದೆ, ಅದ್ರ ಬಗ್ಗೆ ಮಾತಾಡಕ್ ಬಂದೆ. ನ್ಯಾಯ ದೇವತೆನ? ಅದ್ ಯಾವ ದೇವತೆ ಸರ್? ಇಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ? ಇಲ್ಲಿ ಕೂತಿರಮ್ಮ, ಬರ್ತೀನಿ. ವಿನೋದ್, ಹೊರಗಡೆ ಯಾರ ಹುಡುಗಿ ಬಂದಿದ್ದಾಳೆ ನೋಡು. ಒಂದ್ ನಿಮಿಷ ಇಲ್ಲಿ ನೋಡಿಲ್ಲಿ. ತುಂಬಾ ಚೆನ್ನಾಗಿದೆ. ಫೇಸ್ಬುಕ್ ಅಲ್ಲಿ ಇದೆಲ್ಲ ಮಾಡ್ಬೋದಾ? ಇದು ಫೇಸ್ಬುಕ್ ಅಲ್ಲ ರೀ, ಫೇಸ್ ಆಪ್. ಹೌದಾ? ಒಂದ್ ಕೆಲಸ ಮಾಡು, ನನ್ನ ಫೋಟೋನು ವಯಸ್ಸಾದಂಗ್ ತೆಗಿ. ಒಂದ್ ಕೆಲಸ ಮಾಡ್ತೀನಿ, ನಿನ್ನ ಹೆಂಗ್ ತೋರಿಸ್ತೀನಿ, ಹೆಂಡತಿಗೊಂದು ಸರ್ಪ್ರೈಸ್ ಕೊಡ್ತೀನಿ. ಹೊರಗಡೆ ಯಾರ ಹತ್ರ ಮಾತಾಡ್ತಿದ್ದೆ? ಅದಾ, ಒಂದ್ ಹುಡುಗಿ ಬಂದು ನ್ಯಾಯದೇವತೆ ಹಂಗೆ ಹಂಗೆ ಅಂತ ಇದ್ಲು. ನಮ್ಮ ಪೊಲೀಸ್ ಫೇಸ್ಬುಕ್ ಪೇಜ್ ಅಲ್ಲಿ ನ್ಯಾಯದೇವತೆ ಫೋಟೋ ಎಲ್ಲ ಹಾಕಿದ್ರಂತಲ್ಲ. ಏನು, ಬೆಂಗಳೂರು ಸಿಟಿ ನ್ಯಾಯದೇವತೆನಾ? ಮೊದ್ಲೇ ಹೇಳ್ಬೇಕಲ್ವಾ. ವಿನಾದ, ರಾಜಣ್ಣ ಹುಡುಗಿ ಎಲ್ಲಿ? ಅಲ್ಲೇ ನಿಂತಿದ್ಲಲ್ಲ. ಎಲ್ಲಿದ್ಯಾಮ್ಮ ತಾಯಿ? ಹಾಗಾದ್ರೆ ಈ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನೀವು ಆ ಹುಡುಗಿನ ಎಲ್ಲೂ ನೋಡಿಲ್ಲ ಅಷ್ಟೇ ತಾನೇ? ಇಲ್ಲ ಸರ್. ಇಲ್ಲಿ ಸಿಸಿ ಕ್ಯಾಮ್ರಾಗಳು ವರ್ಕ್ ಆಗ್ತಿಲ್ಲ. ಇಲ್ಲ ಸರ್, ಇದು ತುಂಬಾ ಇಂಟೀರಿಯರ್ ಆದ್ರಿಂದ ಸಿಸಿ ಕ್ಯಾಮ್ರಾ ಇನ್ಸ್ಟಾಲೇಷನ್ ಎಲ್ಲ ಈಗ ಶುರು ಮಾಡಿದ್ದಾರೆ. ಛೇ, ಯೋ, ನೀವೆಲ್ಲ ಪೊಲೀಸ್ರೇನ್ರಯ್ಯ? ಸ್ಟೇಷನ್ಗೆ ಯಾರಾದ್ರೂ ಕಂಪ್ಲೇಂಟ್ ಕೊಡೋದಕ್ಕೆ ಬಂದ್ರೆ ಅವ್ರ ಹೆಸರು ಅಡ್ರೆಸ್ಸು ಬರ್ಕೊಳ್ಳಲ್ವಾ? ಇಡಿಯಟ್ಸ್.
ನೀನೇನು ಮಲ್ಗೆ ಅಲ್ವಾ? ಇಲ್ಲ, ಅವಳ ಕೆಳಗೆ ಸೋಫಾದಲ್ಲಿ ಮಲಗಿದಳೆ. ನೀವ್ ಇಷ್ಟೊತ್ತಾದ್ರೂ ಎದ್ದಿದ್ದೀರಾ, ನಾನ್ ಹೇಗ್ ಮಲಗ್ಲಿ? ನಿದ್ರೆನೆ ಬರ್ತಿಲ್ಲಮ್ಮ. ಈ ವಿಷಯದಲ್ಲಿ ಯಾರೋ ಒಬ್ಬ ಪೊಲೀಸ್ನವ್ರನ್ನ ಟಾರ್ಚರ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಮಾಡ್ತಿದ್ದಾನೆ. ಅವನ್ನ ತಡೆಯೋವರೆಗೂ ಅವನ್ ನಿಲ್ಲಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ಹೆಲ್ಪ್ಲೆಸ್ ಆಗಿದ್ದೀನಿ. ಕೊಲೆಗಾರಂತೂ ಎಲ್ಲ ವಿಷಯದಲ್ಲೂ ನಮಗಿಂತ ಒಂದು ಸ್ಟೆಪ್ ಮುಂದೆ ಇದ್ದಾನೆ. ಡ್ಯಾವಿನ್ಸಿ ಕೋಡ್ ಏನು? ಈ ಡ್ಯಾವಿನ್ಸಿ ಲಾಸ್ಟ್ ಚಾಪ್ಟರ್ ಇದೆಯಲ್ಲ, ಅದನ್ನ ಉಪಯೋಗಿಸ್ಕೊಂಡು ಇವತ್ತು ಕ್ಲೂಸ್ ಹುಡುಕ್ತಾ ಇದ್ದಾರೆ. ನನ್ನ ಒಪಿನಿಯನ್ ಏನಂದ್ರೆ, ಅದರಲ್ಲಿರೋ ರಹಸ್ಯನೇ ಆ ಪೋರ್ಟ್ರೇಟ್ನ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಮಾಡಿದೆ. ಏನೋ ಅದಕ್ಕೆ? ಈಗ ಈ ಬೊಂಬೆನ ಆ ಕೊಲೆಗಾರರು ಮಾಡಿಲ್ಲ ಅಂತಂದ್ರೆ, ಈ ಬೊಂಬೆನ ಶಿಲ್ಪಿ ಅವನಿಗೋಸ್ಕರನೇ ಮಾಡ್ಕೊಂಡಿದ್ರೆ, ಐ ಥಿಂಕ್ ಅವ್ರವ್ರ ಸಿಗ್ನೇಚರ್ನ ಸಿಕ್ಕಾಕೊಳ್ಳತ್ತಲ್ಲ ಎಲ್ಲೂ ಬಿಟ್ಕೊಟ್ಟಿರಲ್ಲ. ತನ್ನ ಕೆಲ್ಸನ ತುಂಬಾ ಇಷ್ಟಪಟ್ಟು ಮಾಡೋ ಅಂತ ವ್ಯಕ್ತಿನ ಉಳಿಸ್ಕೊಳ್ಳದೆ ಡ್ಯಾವಿನ್ಸಿ ಕೋಡ್. ನಾನು ಆ ಶಿಲ್ಪಿ ಆಗಿದ್ರೆ ಖಂಡಿತ ಮಾಡಿರ್ತಿದ್ದೆ. ಆತರ ಏನಿಲ್ಲ, ತಿರ್ಗಾ ಮುರ್ಗ ಮಾಡಿ ಎಕ್ಸ್ರೇ ತೆಗೆದು ನೋಡಿದ್ದೀನಿ. ನಥಿಂಗ್, ಇಟ್ಸ್ ಎ ಡೆಡ್ ಎಂಡ್. ದೆನ್ ಇಟ್ಸ್ ಸ್ಟ್ರೇಂಜ್. ಗುಡ್ ಮಾರ್ನಿಂಗ್ ಎವ್ರಿವನ್. ತುಂಬಾ ಮುಖ್ಯವಾದ ಕಾನ್ಫಿಡೆನ್ಷಿಯಲ್ ವಿಷಯದ ಬಗ್ಗೆ ಮಾತಾಡೋದಕ್ಕೋಸ್ಕರ ಬೆಂಗಳೂರು ಸ್ಟೇಷನ್ಸ್ನ ಇನ್ಚಾರ್ಜ್ ಆಗಿರೋ ನಿಮ್ಮೆಲ್ಲರನ್ನೂ ಇಲ್ಲಿಗೆ ಕರೆದಿದ್ದೀನಿ. ಎಲ್ಲರೂ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಟೇಬಲ್ ಮೇಲೆ ಇಡಿ. ಈಗ ನಾನು ಮಾತಾಡೋ ವಿಷಯದ ಬಗ್ಗೆ ಇಮೇಲ್ ಮೂಲಕ ಅಥವಾ ಮೊಬೈಲ್ ಮೂಲಕ ನೀವು ಡಿಸ್ಕಸ್ ಮಾಡಬಾರ್ದು. ಎನಿ ಕಮ್ಯುನಿಕೇಷನ್ ವಿ ಮೇಕ್, ಅದು ಫೇಸ್ ಟು ಫೇಸ್ ಇರಬೇಕು, ಬಿಕಾಸ್ ವಿ ಆರ್ ಅಂಡರ್ ಸೈಬರ್ ಅಟ್ಯಾಕ್. ಎರಡು ಕೊಲೆಗಳು, ಅದು ಬೆಂಗಳೂರಿನ ಯಾವುದೇ ಕನೆಕ್ಷನ್ ಇಲ್ಲದೇ ಇರೋ ಎರಡು ಜಾಗದಲ್ಲಿ. ಅದೇ ರೀತಿ ಬಾಡಿನ ಡಂಪ್ ಮಾಡಿರೋದು ಯಾವುದೇ ಸಂಬಂಧ ಇಲ್ಲದೇ ಇರೋ ಎರಡು ಜಾಗದಲ್ಲಿ. ಸೊ ಕಿಲ್ಲರ್ನ ಏರಿಯಾ ಆಫ್ ಆಪರೇಷನ್ ಇದೇ ಜಾಗದಲ್ಲಿ ಇರುತ್ತೆ ಅಂತ ನಾವು ಗೆಸ್ ಮಾಡೋಕ್ಕೂ ಆಗಲ್ಲ. ಸದ್ಯಕ್ಕದು ಬೆಂಗಳೂರಿನ ಯಾವ ಜಾಗದಲ್ಲಿ ಬೇಕಾದರೂ ಇರುತ್ತೆ ಅಂತ ನಾವು ಅಸ್ಯೂಮ್ ಮಾಡಬೇಕು. ಅದನ್ನು ಗಮನದಲ್ಲಿಟ್ಕೊಂಡು ಒಂದು ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಇವತ್ತು ರಾತ್ರಿ ಬೆಂಗಳೂರು ಸಿಟಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿರೋ ಎಲ್ಲ ಪೊಲೀಸರು ಎಲ್ಲ ಜಾಗದಲ್ಲೂ ಅಲರ್ಟ್ ಆಗಿರಬೇಕು. ನೀವು ಇಬ್ಬಿಬ್ರು ಒಂದು ಟೀಮ್ ಆಗಿರಬೇಕು ಪ್ಯಾಟ್ರೋಲಿಂಗ್ಗೆ ಹೋಗಕ್ಕೆ. ಸಿಟಿ ಔಟ್ಸ್ಕರ್ಟ್, ನಿರ್ಜನವಾದ ಪ್ರದೇಶ, ಅಂಥ ಜಾಗಗಳನ್ನು ಫೋಕಸ್ ಮಾಡ್ಕೊಂಡು ಹೋಗಬೇಕು. ಫುಲ್ ಟೈಮ್ ಆನ್ ಕಾಲ್ ಅಲ್ಲಿರಬೇಕು. ನಿಮ್ಮ ಟೀಮ್ ಮೆಂಬರ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ತಿರ್ಬೇಕು. 100 ಮೀಟರ್ಗಿಂತ ಜಾಸ್ತಿ ನಿಮ್ಮಿಬ್ರ ಮಧ್ಯೆ ಡಿಸ್ಟೆನ್ಸ್ ಇರಬಾರ್ದು. ಅಂಡ್ ಅರುಣ್, ಯಾವುದಾದ್ರೂ ಆಫೀಸರ್ಸ್ ಲಾಂಗ್ ಲೀವ್ ಅಥವಾ ಏನಾದರೂ ಲೀವ್ ತಗೊಂಡು ಟೌನಲ್ಲಿದ್ರೆ ಪ್ಲೀಸ್ ಗೆಟ್ ದೆಮ್ ಬ್ಯಾಕ್. ವಿ ನೀಡ್ ಮೋರ್ ಪೀಪಲ್. ಓಕೆ ಮ್ಯಾಮ್. ಅಂಡ್ ನಾನಾಗಲೇ ಮೆನ್ಷನ್ ಮಾಡಿದ ಹಾಗೆ ಈ ಪ್ಲಾನ್ ಸೀಕ್ರೆಟ್ ಆಗಿರಬೇಕು. ನಮ್ಮ ಡಿಪಾರ್ಟ್ಮೆಂಟಲ್ಲೇ ಇಬ್ಬರನ್ನ ಕೊಂದಿದ್ದಾನೆ, ಹಾಗಾಗಿ ಎಲ್ಲರೂ ತುಂಬ ಕೇರ್ಫುಲ್ ಆಗಿರಬೇಕು. ಮ್ಯಾಕ್ಸಿಮಮ್ ಸರ್ವಿಸ್ ಗನ್ನ ಕೈಯಲ್ಲೇ ಇಟ್ಕೊಳ್ಳಿ, ಇಲ್ಲಾಂದ್ರೆ ಯಾವುದಾದ್ರು ವೆಪನ್ನ ಇಟ್ಕೊಳ್ಳಿ. ಯಾಕೆಂದ್ರೆ ಡಿಪಾರ್ಟ್ಮೆಂಟಲ್ಲಿರೋ ನಮ್ಮೆಲ್ಲರೂ ಜೀವಾನು ಅದರಲ್ಲೂ ಇವತ್ತು ರಾತ್ರಿ ಡೇಂಜರ್ ಝೋನಲ್ಲಿದೆ. ಗುಡ್ ಲಕ್ ಗೈಸ್. ಎವ್ರಿಬಡಿ, ಟೈಗರ್ ಕಾಲಿಂಗ್. ಮೇಂಟೈನ್ ಕಂಪ್ಲೀಟ್ ರೇಡಿಯೋ ಸೈಲೆನ್ಸ್ ಟಿಲ್ ಟುಮಾರೋ ಮಾರ್ನಿಂಗ್. ಐ ರಿಪೀಟ್, ಮೇಂಟೈನ್ ಕಂಪ್ಲೀಟ್ ರೇಡಿಯೋ ಸೈಲೆನ್ಸ್ ಟಿಲ್ ಟುಮಾರೋ ಮಾರ್ನಿಂಗ್. ಓವರ್. ಪಾಲ್ಸನ್, ನಾನು ಮುಂದೆ ನಡ್ಕೊಂಡು ಹೋಗ್ತಾ ಇರ್ತೀನಿ, ನನ್ನ ಹಿಂದಿನಿಂದ ಬೈಕಲ್ಲಿ ಫಾಲೋ ಮಾಡ್ತಾ ಇರು. ಫುಲ್ ಟೈಮ್ ಆನ್ ಕಾಲ್ ಅಲ್ಲೇ ಇರಬೇಕು. ಓಕೆ ಮೇಡಮ್. ಅನ್ವರ್, ಈ ಪ್ಲಾನ್ ನನಗೆ ಸ್ವಲ್ಪ ಹಿಡಿಸಿಲ್ಲ ಕಣಪ್ಪ. ಬೇರೆ ಯಾವ್ದಾದ್ರೂ ಪ್ಲಾನ್ ಇದೆಯಾ ಅಂತ ಮೇಡಮ್ ಕೇಳಿದ್ರು ತಾನೇ, ಇದಕ್ಕಿಂತ ಬೆಟರ್ ಪ್ಲಾನ್ ಹೇಳ್ಬೋದಿತ್ತಲ್ವಾ? ಮಧ್ಯರಾತ್ರಿ ಬೈಕ್ ಸರಿಯಾಗಿ ಬರುತ್ತೆ ಹೇಳ್ಬಿಡ್ಲಾ? ಇಲ್ಲೊಬ್ಬ ಮನುಷ್ಯ ಜೀವನ್ ಕೈಲಿ ಇಟ್ಕೊಂಡು ನಡೀತಾ ಇದೀನಿ. ಏಯ್, ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದು ನನ್ನ ತಲೆ ಮೇಲೆ ಬಂದು ಬೀಳೋದು. ಪಾಲ್ಸನ್,
ನನ್ನನ್ನು ಯಾರೋ ಫಾಲೋ ಮಾಡ್ತಿದ್ದಾರೆ. ನನಗೆ ಕಾಣಿಸ್ತದೆ ಮೇಡಮ್, ನಾನು ಆ ಕಡೆಯಿಂದ ಬರಲ. ವೇಟ್, ಆ ಥರ ಪಡಬೇಡ, ಬಿ ಅಲರ್ಟ್. ಓಕೆ ಮೇಡಮ್. ಏನಮ್ಮ ರೆಡ್ ಬಲ್ ಬಲ್? ಏ ಬಾ, ಒಂದೆರಡು ಪೆಗ್ ಹಾಕು, ಜೊತೆಗೆ ಮೊಟ್ಟೆನು ಕೊಡ್ತೀನಿ. ಫಕ್ ಆಫ್. ಹೋಗ್ತಾರೋ ಮಾಡಿದಾಳೆ ಪಾಲ್ಸನ್, ಯಾರೋ ಪೋಲಿಗಳು. ಕಮ್ ಇನ್ ಪಾಲ್ಸನ್. The phone, Paulson. Wolf mask. ಮಾಸ್ಕ್ ಹಾಕೊಂಡಿದ್ರು ಕ್ಯಾಮ್ರಾ ಮುಂದೆ ಯಾಕೆ ಬಂದು ಪಾಸ್ ಆಗ್ಬಿಟ್ಟು ಹೋದ? ನಮ್ಗೆ ಚಾಲೆಂಜ್ ಮಾಡ್ತಿದ್ದಾನೆ. ಇಟ್ಸ್ ಅ ಸ್ಕೀಮ್. ಮತ್ತೆ ಈ ಮಾಸ್ಕ್ ತುಂಬಾ ಕಾಮನ್. ಅದೇನು ಆರ್ಡರ್ ಮಾಡಿದ್ರೆ ನಾಳೆನೇ ಸಿಗುತ್ತೆ. ಅಮೆಜಾನ್ ಅಲ್ಲೋ ಫ್ಲಿಪ್ಕಾರ್ಟ್ ಅಲ್ಲೋ ಯಾರು ಬೇಕಾದ್ರೂ ತಗೋಬಹುದು. ಹಲ್ಕಾ ಲೋಫರ್. ಮಾಸ್ಕ್ ಒಂದು ಫೋಟೋ ತಗೊಂಡು ಮೀಡಿಯಾಲ್ ಕೊಟ್ಬಿಡೋಣ ಮೇಡಮ್, ಅದರಿಂದ ಏನಾದ್ರು ಲೀಡ್ ಸಿಗ್ಬೋದು. ಐ ಕಾಂಟ್ ಬಿಲೀವ್ ದಿಸ್. ಒಂದು ಹಲೋ, ಒಂದು ಕಮಾಂಡ್, ಒಂದು ಉಲ್ಫ್ ಮಾಸ್ಕ್, ಪಾಲ್ಸನ್ ಇಸ್ ಗಾನ್. ಸಿಂಪಲ್. ವಾಟ್ ಇಸ್ ದಿಸ್ ಅನ್ವರ್? ಕ್ಯಾದರಿನ್, ಸಿಚುವೇಶನ್ ಇಸ್ ಗೆಟಿಂಗ್ ರಿಯಲಿ ಔಟ್ ಆಫ್ ಕಂಟ್ರೋಲ್. ಈಗ ನಾವು ಕಳ್ಕೊಂಡಿರೋದು ಸೇರಿ ಮೂರು ಜನ ಪೊಲೀಸ್ ಆಫೀಸರ್ನ ಕಳ್ಕೊಂಡಂಗಾಗಿದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳ್ಕೊಂಡು ನೀವೆಲ್ಲ ಏನ್ ಮಾಡ್ತಿದ್ದಾರೆ ಅಲ್ಲಿ? ನನಗಂತೂ ಅರ್ಥ ಆಗ್ತಿಲ್ಲ. ಪಾಲ್ಸನ್ ನಿಮ್ ಟೀಮಲ್ಲಿ ಇದ್ದಾಗಲೇ ತಾನೇ ಮಿಸ್ ಆಗಿದ್ದು? ಅಷ್ಟೇ ಅಲ್ಲ, ಈಗ ಡಿಪಾರ್ಟ್ಮೆಂಟ್ ವೈರ್ಲೆಸ್ನೇ ಹ್ಯಾಕ್ ಮಾಡಿದ್ದಾನೆ. ನೀನ್ ಮಾತ್ರ ಒಬ್ಬೊಬ್ಬನೇ ಪೊಲೀಸ್ನವ್ರನ್ನ ಸಾಯಿಸ್ತಾ ಇರು. ನನಗಿಲ್ಲಿ ಪೊಲೀಸ್ನವರು ಹೈಯರ್ ಆಫೀಸರ್ಸು ಪ್ರೆಷರ್ ಹಾಕ್ತಾ ಇರ್ಲಿ. ನಾನೀಗ ಪ್ರೆಸ್ ಮೀಟ್ಗೆ ಹೋಗ್ತಾ ಇದ್ದೀನಿ. ದೊಡ್ಡ ಇನ್ವೆಸ್ಟಿಗೇಷನ್ ಟೀಮ್. ಇನ್ವೆಸ್ಟಿಗೇಷನ್ ಟೀಮ್ ಅಂತೆ ಮಣ್ಣಂಗಟ್ಟಿ. ಪೊಲೀಸ್ ವೈರ್ಲೆಸ್ ಹೆಡ್ಸ್ ಯಾವುದೂ ಮಿಸ್ ಆಗಿಲ್ಲ. ಬಟ್ ಹೌ ಕುಡ್ ಹಿ? ಮ್ಯಾಮ್, ಅದು ಪೊಲೀಸ್ ವೈರ್ಲೆಸ್ ಸೆಟ್ ಇದೆಯಲ್ಲ, ಅದೇ ಕಂಪ್ನಿದು, ಖಂಡಿತ ಅರೇಂಜ್ ಮಾಡ್ಬೋದು. ಇಲ್ಲಾಂದ್ರೆ ನಮ್ಮ ಹತ್ರ ಡ್ಯಾಮೇಜ್ ಆಗಿರೋ ಸೆಟ್ನ ರಿಪೇರ್ ಮಾಡಿಸ್ಕೊಬೋದು. ಈ ಥರ ತುಂಬ ಮೆಥಡ್ಸ್ ಇದೆ. ಅದಿಲ್ಲಾಂದ್ರೆ ಯು ಕ್ಯಾನ್ ನಮ್ಮ ಸೀಕ್ರೆಟ್ ಫ್ರೀಕ್ವೆನ್ಸಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈವನ್ ಬಿಕಾಸ್ ವಿ ಅಂಡರ್ ದ ಸೈಬರ್ ಅಟ್ಯಾಕ್, ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಫೋನ್ ಕಾಲ್ ಟ್ಯಾಪ್ ಮಾಡಿದ್ರೆ ಅಥವಾ ಇಮೇಲ್ನ ಹ್ಯಾಕ್ ಮಾಡಿದ್ರೆ ಎಲ್ಲ ವಿಷಯನೂ ಈಸಿಯಾಗಿ ಟ್ರೇಸ್ ಮಾಡ್ಬೋದು. ಇಟ್ಸ್ ಅ ಪೀಸ್ ಆಫ್ ಕೇಕ್. ಈ ವಿಡಿಯೋಯಿಂದ ಒಂದು ವಿಷಯ ಕನ್ಫರ್ಮ್ ಆಗಿದೆ, ಅವನೊಬ್ಬನೇ ಅಲ್ಲ. ದ ಕಿಲ್ಲರ್ ಹ್ಯಾಸ್ ಅನ್ ಅಕಂಪ್ಲಿಸ್. ಯಾವುದೇ ವೆಪನ್ಗಳನ್ನ ತೋರಿಸಿ ಅವರು ವಿಕ್ಟಿಮ್ನ ಎತ್ತಾಕೊಂಡೋಗ್ಲಿಲ್ಲ. ನನಗೆ ಅರ್ಥ ಆಗ್ತಿಲ್ಲ ಅವ್ರು ಯಾವ ಟೆಕ್ನಿಕ್ಸ್ ಯೂಸ್ ಮಾಡ್ತಿದ್ದಾರೆ ಅಂತ. ಈ ನ್ಯಾಯದೇವತೆ ಸೀರಿಯಲ್ ಕಿಲ್ಲರ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ನಾವು ನಿನ್ನೆ ದಿವಸ ನಮ್ಮ ಇನ್ನೂ ಒಬ್ಬ ಪೊಲೀಸ್ ಆಫೀಸರ್ನ ಕಳ್ಕೊಂಡಿದ್ದೀವಿ. ಡಿ ಸಿ ಪಿ ಕ್ಯಾಥರಿನ್ ಮರಿಯಾ ಅವ್ರ ಡ್ರೈವರ್ ಪಾಲ್ಸನ್ನ ಡ್ಯೂಟಿ ಟೈಮಲ್ಲಿ ಕಿಡ್ನಾಪ್ ಮಾಡಿದ್ದಾರೆ. ಅವ್ರನ್ನ ಹೇಗಾದ್ರೂ ಮಾಡಿ ಕಂಡುಹಿಡಿಯಬೇಕು ಅಂತ ಎಲ್ಲ ರೀತಿ ಪ್ರಯತ್ನನೂ ಪೊಲೀಸ್ನವ್ರು ಮಾಡ್ತಿದ್ದಾರೆ. ಇನ್ವೆಸ್ಟಿಗೇಷನ್ ಟೀಮ್ ಬಿಡುಗಡೆ ಮಾಡಿರೋ ಎವಿಡೆನ್ಸ್, ನ್ಯಾಯದೇವತೆ ಸ್ಟ್ಯಾಚ್ಯೂ ಬಗ್ಗೆನೂ, ನರಿ ಮಾಸ್ಕ್ ಬಗ್ಗೆನೂ ಏನಾದರೂ ಮೆಸೇಜ್ ಪಬ್ಲಿಕ್ಕಿಗೆ ತಿಳಿದ್ರೆ
ದಯವಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ತಿಳಿಸಿ. ಅಷ್ಟೇ ಅಲ್ಲ, ಎಕ್ಸ್ಕ್ಯೂಸ್ ಮೀ ಸರ್, 15,000 ಪೊಲೀಸ್ ಇರೋ ಈ ಸಿಟಿಲಿ ಪೊಲೀಸ್ಗೆ ಸಿಗದಿರೋ ಯಾವ ಕ್ಲೂ ಪಬ್ಲಿಕ್ ಸಿಗುತ್ತೆ ಸರ್? ಸಿ, ಪೊಲೀಸ್ ಅಲರ್ಟ್ ಆಗಿರಿ ಅಂತ ಹೇಳೋದ್ ಬಿಟ್ಟು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರ್ನ ಕಾಪಾಡ್ಕೊಳ್ಳೋದಕ್ಕೆ ದಾರಿ ನೋಡಿ. ಸಿ, ಅದು ಈಗ ಪೊಲೀಸ್ ಪ್ರೊಟೆಕ್ಷನ್ಗೆ ಸೆಂಟ್ರಲ್ ಇಂದ ಆರ್ಮಿನ ಕರೆಸಬೇಕು ಅಂತ ವಿರೋಧ ಪಕ್ಷದವ್ರು ಹೇಳಿದಕ್ಕೆ ನೀವೇನ್ ಹೇಳಿ? ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್, ವಿ ಕಾಂಟ್ ರಿವೀಲ್ ಮೋರ್ ದನ್ ದಿಸ್ ಅಟ್ ದಿಸ್ ಸ್ಟೇಜ್. ಪ್ರೆಸ್ ಮೀಟ್ ಇಸ್ ಓವರ್, ನೋ ಮೋರ್ ಕಮೆಂಟ್ಸ್. ಓಕೆ ಸರ್, ಪಾಲ್ಸನ್ನ ವೈಫ್ಗೆ ನೆಕ್ಸ್ಟ್ ಮಂತ್ ಡೆಲಿವರಿ, ಅವ್ರ ಹತ್ರ ಹೋಗಿ ನಾನು ಏನಂತ ಹೇಳಿ. ಮ್ಯಾಮ್, ಆಸ್ ಆಫ್ ನೌ ನಮ್ಗೆ ಯಾವುದೇ ವಿಷಯ ಸಿಕ್ಕಿಲ್ಲ ಮೇಡಮ್, ಯಾವುದೇ ರಿಪೋರ್ಟ್ಸು ಸಿಕ್ಕಿಲ್ಲ. ಆಮೇಲೆ ಮ್ಯಾಮ್, ಕಳೆದ 3-4 ದಿನದಿಂದ ಬೆಂಗಳೂರಿನ ಇಡೀ ಪೊಲೀಸ್ ಫೋರ್ಸ್ 24 ಗಂಟೆನೂ ರೆಸ್ಟ್ ಇಲ್ಲದೆ ಕೆಲಸ ಮಾಡ್ತಾ ಇದೆ ಮೇಡಮ್. ಮಿಕ್ಕವ್ರು ನಾವೇನು ಜಾಲಿ ಟ್ರಿಪ್ ಮಾಡ್ತಿದ್ದೀವ? ಈ ಕೇಸ್ ಒಂದು ತೀರ್ಮಾನಕ್ಕೆ ಬರೋವರೆಗೂ ಡ್ಯೂಟಿ ಟೈಮ್ ರಿಮೈನ್ಸ್ ದ ಸೇಮ್, ಅದರಲ್ಲಿ ಯಾವ ಚೇಂಜಸ್ ಇರಲ್ಲ ಸರ್. Come on, you God. What is your play? ಯಾರೋ ಬಂದ ಹಾಗಿದೆ, ಅಮ್ಮ ಹೋಗಿ ನೋಡ್ಬಿಟ್ಟು ಬರ್ತಾಳೆ, ಕೆಳಗೆ ಬೀಳಿಸ್ ಹಾಕಿ ತಿನ್ಬೇಕು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಇದು ಅನ್ವರ್ ಹುಸೇನ್ ಮನೆ ಅಲ್ವಾ? ಹೌದು. ಒಂದು ಪಾರ್ಸೆಲ್ ಇದೆ ಮೇಡಮ್. ಏನ್ ಪಾರ್ಸೆಲ್? ಗೊತ್ತಿಲ್ಲ ಮೇಡಮ್, ಫ್ರಿಡ್ಜ್ ಇರಬೇಕು. ಫ್ರಿಡ್ಜ್ ನಾವು ಆರ್ಡರ್ ಮಾಡಿಲ್ವಲ್ಲ. ಇದು ನಿಮ್ಮನೆ ಅಡ್ರೆಸ್ ತಾನೇ? ಹೌದು. ಹಾಗಾದ್ರೆ ಸೈನ್ ಮಾಡಿ ಮೇಡಮ್. ಅಲ್ಲ, ನಿಮ್ಮ ಹಸ್ಬೆಂಡ್ ನಿಮ್ಗೋಸ್ಕರ ಆರ್ಡರ್ ಮಾಡಿರ್ಬೋದಲ್ಲ. ಹಾ ಫಾತಿಮಾ. ಹಾ ಅನ್ವರ್, ಅಮೆಜಾನ್ ಅಲ್ಲಿ ಫ್ರಿಡ್ಜ್ ಏನಾದ್ರೂ ಆರ್ಡರ್ ಮಾಡಿದ್ರ? ಫ್ರಿಡ್ಜ್? ನಾನಾ? ನಮ್ಮ ಹತ್ರ ಆಲ್ರೆಡಿ ಇದೆಯಲ್ಲ. ಅವ್ರಿಗೆ ಅಡ್ರೆಸ್ ಮಿಸ್ ಆಗಿರ್ಬೇಕು, ನೋಡು ಒಂದ್ಸಲಿ. ಅಡ್ರೆಸ್ ಎಲ್ಲ ಸರಿಯಾಗೇ ಇದೆ. ನನ್ಗೇನಾದ್ರೂ ಸರ್ಪ್ರೈಸ್ ಕೊಡ್ತಿದ್ದೀರಾ? ನಿನಗೇನು ಸರ್ಪ್ರೈಸು? ನಿನ್ ಬರ್ಡೇ, ನಮ್ಮ ಆನಿವರ್ಸರಿ ಎಲ್ಲ ಮುಗೀತಲ್ವಾ? ಒಂದ್ ವೇಳೆ ನಮ್ಗೆ ಯಾರಾದ್ರೂ ಸರ್ಪ್ರೈಸ್ ಆಗಿ ಕಳ್ಸಿದ್ರೆ ನಾನೊಂದ್ಸಲಿ ಓಪನ್ ಮಾಡಿ ನೋಡ್ತೀನಿ, ಲೈನಲ್ಲೇ ಇರು. ಓಕೆ. ಫಾತಿಮಾ, ಫಾತಿಮಾ, ಸ್ವಲ್ಪ ನಿಂತ್ಕೊಳ್ಳಿ ಡ್ಯಾಡಿ. ಫ್ರೆಂಡು ಸುಮ್ನೆ ಹೆದರ್ಸೋಕೆ ಆತರ ಮಾಡಿದ್ದಮ್ಮ, ಸರಿನಾ ಅನ್ವರ್? ಕಿಲ್ಲರ್ಸ್ ಈ ವಿಷಯನ ತುಂಬಾ ಪರ್ಸನಲ್ ಆಗಿ ತಗೊಂಡಿದ್ದಾರೆ ಅನ್ಸುತ್ತೆ. ವಿ ಆರ್ ರಿಯಲಿ ಸಾರಿ ಅಬೌಟ್ ಇಟ್ ಫಾತಿಮಾ. ಇಟ್ಸ್ ಓಕೆ ಮ್ಯಾಮ್. ಪಾರ್ಸಲ್ ಕಂಪನಿ ಸ್ಟಿಕ್ಕರ್ ಅನ್ಸಿರೋ ಒಂದು ವೈಟ್ ಕಲರ್ ದೊಡ್ಡ ವ್ಯಾನ್ ಫಾತಿಮಾ ಜಸ್ಟ್ ಗ್ಲಾನ್ಸ್ ತರ ಹೊರಗಡೆ ನಿಂತಿರೋದು ನೋಡಿದಳೆ. ಫೇಸ್ ಸೈಡ್ ಮಾಸ್ಕ್ ಹಾಕೊಂಡು ಇಬ್ರು ವ್ಯಾನಲ್ಲಿ ಬಂದಿರೋ ಲಾಜಿಕ್ನ ಫಾತಿಮಾ ಅರ್ಥ ಮಾಡ್ಕೊಂಡಿಲ್ಲ. ನಾವು ಅದನ್ನು ಎಕ್ಸ್ಪೆಕ್ಟೇ ಮಾಡಿಲ್ವಲ್ಲ. ಓಕೆ, ಬಿ ವಿತ್ ಫ್ಯಾಮಿಲಿ ಅನ್ವರ್, ಟೇಕ್ ಸಮ್ ಟೈಮ್, ರಿಲ್ಯಾಕ್ಸ್ ಫಾತಿಮಾ. ನಮ್ಮಿಬ್ರು ಪೊಲೀಸರು ಇಲ್ಲೇ ಡ್ಯೂಟಿ ಮಾಡ್ತಾರೆ. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ನಾವೆಲ್ಲರೂ ಜೊತೆಗಿದ್ದೀವಿ. ಹ್ಞೂ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ ಸರ್? ಇನ್ನು ಸ್ವಲ್ಪತ್ತಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಶ್ರೀಕಾಂತ್ ಸರ್ ಆಫ್ ಡ್ಯೂಟಿಲಿದ್ದಾರೆ, ಹೊರಟಿದ್ದಾರೆ. ಹ್ಞೂ ಮೇಡಮ್, ಯಾವಾಗಿನ ಹಾಗೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೌಸಿಂಗ್ ಬೋರ್ಡಲ್ಲಿ CCTV ಕ್ಯಾಮ್ರಾಸ್ 2 ಮುಂಚೆನೇ ಡ್ಯಾಮೇಜ್ ಆಗಿದೆ. ಎಕ್ಸ್ಪೆಕ್ಟ್ ಮಾಡಿದ್ದೆ. ಅವ್ರು ಪರ್ಮನೆಂಟ್ ಆಗಿ ಯೂಸ್ ಮಾಡೋದು ಇದೇ ಕೊರಿಯರ್ ಗಾಡಿನ ಅಂತ ನನ್ನ ಅನುಮಾನ ಇದೆ. ಇಲ್ಲ ಅನಿಲ್, ಅದು ತಾತ್ಕಾಲಿಕವಾದ ಸೆಟಪ್ ಆಗಿರೋ ಸಾಧ್ಯತೆ ಇದೆ. ನಾವು ಅದನ್ನು ಒಂದ್ಸಲ ನೋಡಿದ್ರೆ ಮತ್ತೆ ಅವ್ರಿಗೆ ಯೂಸ್ ಮಾಡೋಕ್ಕಾಗಲ್ಲ ಅಂತ ಗೊತ್ತು. ನಿಜ ಹೇಳಬೇಕು ಅಂದ್ರೆ ನಾವಲ್ಲ, ಅವ್ರು ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ. ಬೆಳಿಗ್ಗೆನೆ ಫಿಂಗರ್ ಪ್ರಿಂಟ್ ಸಿಕ್ಕಿರೋದು. ಪೊಲೀಸ್ ಡೇಟಾಬೇಸಲ್ಲೂ ಕ್ರೈಮ್ ರೆಕಾರ್ಡ್ಸಲ್ಲೂ ಹುಡುಕ್ತಾ ಇದ್ದೀವಿ. ಆಧಾರ್ ಅಥಾರಿಟಿಗೂ ಕಳಿಸಿದ್ದೀವಿ. ನೌ ಇಸ್ ಜಸ್ಟ್ ಎ ಮ್ಯಾಟರ್ ಆಫ್ ಟೈಮ್. ಮೇಡಮ್, ಒಂದು ಮೇಲ್ ಬಂದಿದೆ.
ಇವನ್ ಶಮೀರ್ ಅಲ್ವಾ, ಕೊಕೇನ್ ಶಮೀರ್. ಆದ್ರೆ ಇವನ್ ಒಳಗೆ ಇದನಲ್ಲ. ದಟ್ಸ್ ಲುಕ್ ಸ್ಕೇರಿ ಡೂಡ್. ಇವನ್ ತುಂಬಾ ಡೇಂಜರಸ್ ಮನುಷ್ಯ ಮೇಡಮ್, ತುಂಬಾನೇ ನೋಟೋರಿಯಸ್. ಲೆಟ್ಸ್ ಲೊಕೇಟ್ ಹಿಮ್. ಯೆಸ್ ಮ್ಯಾಮ್. ಕೋಕೇನು ಬ್ರೌನ್ ಶುಗರ್ ನ ಇಡೀ ಕರ್ನಾಟಕಕ್ಕೆ ಸಪ್ಲೈ ಮಾಡ್ತಾ ಇದ್ದ ಮೇನ್ ಡೀಲರ್ ಈ ಶಮೀರ್. ಸ್ವಲ್ಪ ದಿನ ಇದೇ ಜೈಲಲ್ಲೇ ಇದ್ದ. ಇವರು ಪಾರ್ಟಿ ಮುಗಿಸ್ಕೊಂಡು ಬಂದ ಒಂದು ಹುಡುಗಿ ಪ್ರಜ್ಞೆ ತಪ್ಪಿ ಬಿದ್ದೋದ್ಲು. ಟ್ರಾಫಿಕ್ ಡ್ಯೂಟಿಲಿ ಇದ್ದು ಇತ್ತೀಚೆಗೆ ಸತ್ತ ಪಾಲ್ಸನ್ನೇ ಆ ಹುಡುಗಿನ ನೋಡಿದ್ದು, ಕೇಸ್ ನ ರಿಜಿಸ್ಟರ್ ಮಾಡಿದ್ದು. ಅದಕ್ಕೆ ಸಂಬಂಧಪಟ್ಟಾಗೆ ಕೇಸ್ ಅನ್ನು ರಿಜಿಸ್ಟರ್ ಮಾಡಿದ ಪಾಲ್ಸನ್ನು ಹಾಗೂ ಈ ಕೇಸಿಗೆ ಸಂಬಂಧಪಟ್ಟ ಎಲ್ಲರನ್ನೂ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಅವನು ಇಲ್ಲಿಂದ ಹೋಗಿ 3 ತಿಂಗಳಾಯ್ತು. ಅವನು ತುಂಬಾ ಡೇಂಜರಸ್ ವ್ಯಕ್ತಿ, ಏನ್ ಬೇಕಾದ್ರೂ ಮಾಡ್ಬೋದು. ಮೊದ್ಲು ನೀನು ಅವನ್ ಗ್ಯಾಂಗಲ್ಲೇ ತಾನೇ ಇದ್ದಿದ್ದು. ಸರ್, ನಾನು ಅಮೆರಿಕಾ ಕೆಲ್ಸಕ್ಕೆ ಹೋದ್ಮೇಲೆ ನನಗೂ ಅವ್ನಿಗೆ ಯಾವುದೇ ಸಂಬಂಧ ಇಲ್ಲ ಸರ್. ಈ ಕಾಲೇಜ್ ಪೂರ್ತಿ ಹುಡುಕಿ ಅವ್ನು ನನ್ನ ಕೈಗೆ ಏನಾದ್ರೂ ಸಿಗ್ದ ಅನ್ಕೋ. ನೀವೇ ಹುಡುಕಿ ಸರ್, ನಾನು ಯಾರನ್ನೂ ಬಚ್ಚಿಟ್ಟಿಲ್ಲ ಸರ್. ಸಮೀರ್ನ ಹೊಸ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಗೊತ್ತಿದೆಯಾ? ಇಲ್ಲ ಸರ್, ನನಗೆ ಗೊತ್ತಿಲ್ಲ. ಶಮೀರ್ ಇಲ್ಲಿಗೆ ಲಾಸ್ಟ್ ಯಾವಾಗ ಬಂದಿದ್ದು? ಬಂದು ತುಂಬಾ ದಿನ ಆಯ್ತು ಮೇಡಮ್. ಈ ವರ್ಕ್ಶಾಪ್ ಅಲ್ಲಿ ಅವನು ಸೇರಿದ್ಯಲ್ಲ, ಲೆಕ್ಕ ನೋಡಕ್ ಬರೋದಿಲ್ವಾ? ಇಲ್ಲ ಮೇಡಮ್, ಬರೋದಿಲ್ಲ. ನೀವು ಕೊನೆದಾಗಿ ಅವ್ರ ಹತ್ರ ಯಾವಾಗ ಮಾತಾಡಿದ್ರಿ? ಒಂದ್ 5-6 ತಿಂಗಳಾಗಿರ್ಬೋದು. ಮತ್ತೆ ಅವ್ರು ಲಾಸ್ಟ್ ಯಾವಾಗ ಕಾಲ್ ಮಾಡಿದ್ದು? ಹೋದ್ ಭಾನುವಾರನ? ಇಲ್ಲ ಮೇಡಮ್, ಕಾಲ್ ಮಾಡಿ ಕೂಡ ತುಂಬಾ ದಿನ ಆಯ್ತು. ಅವ್ರ ಬಗ್ಗೆ ಏನೇ ಗೊತ್ತಾದ್ರೂ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ. ಸರಿ ಸರ್. ನೋಡಿ, ಸೋಷಿಯಲ್ ನೆಟ್ವರ್ಕ್ನಲ್ಲಿ ನಮ್ಮ ಅಕೌಂಟ್ಸ್ನೆಲ್ಲ ಡಿಯಾಕ್ಟಿವೇಟ್ ಮಾಡಿದ್ರು ಕೂಡ ನಮ್ಮ ಫೋಟೋಸ್ನೆಲ್ಲ ಟ್ರ್ಯಾಶ್ ಮಾಡಿದ್ರೆ ಆ ಪಿಕ್ಚರ್ಸಲ್ಲಿ ಕೆಲವು ಅಲ್ಲೇ ಇರುತ್ತೆ. ಇಲ್ಲಿ ನೋಡಿ, ಈ 3 ಫೋಟೋದಲ್ಲೂ ಆ ಹುಡುಗಿ ಕಾಮನ್ ಆಗಿದ್ದಾಳೆ. ಐ ಥಿಂಕ್ ದೇ ಹ್ಯಾಡ್ ಸಮಥಿಂಗ್, ಯು ನೋ. ಹೂ ಇಸ್ ಶಿ? ವಿಕ್ಕಿ ಮರಿಯಾ. ಅವಳ ಹೆಸರು, ಮನೆ, ಪ್ರೊಫೈಲು ಅದೆಲ್ಲ IG ನಗರ್ MNC ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾಳೆ, ಜೊತೆಗೆ ಫಾರ್ಮ ಎಂಪ್ಲಾಯರ್. ನಂಬರ್ ಡೀಟೇಲ್ಸ್ ಎಲ್ಲ ತುಂಬಾ ಈಸಿ, ಯಾಕಂದ್ರೆ ಸೆಲ್ಯುಲರ್ ಕಂಪ್ನೀಸ್ ಎಲ್ಲನೂ ಹ್ಯಾಕ್ ಮಾಡಿಟ್ಟಿದ್ದೀನಿ. ಇದಕ್ಕೆ ಮೊದಲೇ ಮಾಡಿದ ಪ್ರಾಜೆಕ್ಟ್ಗೋಸ್ಕರ ಮೇಡಮ್, ಅದರಿಂದ ನನಗೇನು ಯೂಸ್ ಇಲ್ಲ. ನೀವೆಲ್ಲ ಮಾಡಿದ್ರೆ ಸೋಷಿಯಲ್ ಸರ್ವಿಸು, ನಾವು ಮಾಡಿದ್ರೆ ಹ್ಯಾಕಿಂಗ್, ಅಷ್ಟೇ ತಾನೆ? ಲುಕ್ ಅಟ್ ದೀಸ್ ನಂಬರ್ಸ್. ಇದರಲ್ಲಿ 7 ನಂಬರ್ಸ್ ಇದೆ, ಎಲ್ಲ ಉಳಿದೇನೆ. ಇದರಲ್ಲಿ ಆಕ್ಟಿವ್ ಆಗಿರೋ ನಂಬರ್ ಮಿನಿಸ್ಟ್ರಿ ಸ್ಕ್ವೇರಲ್ಲಿ ಇದೆ, ಅದೇ ಈ ಬಿಲ್ಡಿಂಗ್. ವೈಟ್ 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 ವೈಟ್, ಮಧ್ಯದಲ್ಲಿರೋ ಬಿಲ್ಡಿಂಗ್ ನಂಬರ್ 201 ಪಕ್ಕನ. ಹೌ ಡು ಯು ನೋ? ನಿಮಗೆ ಬಿರಿಯಾನಿ ಇಷ್ಟನಾ? ಅಂದ್ರೆ ಆ ರೂಮಿಂದ ಒಂದು ಆರ್ಡರ್, ಐ ಮೀನ್ ಆ ನಂಬರಿಂದ ಆರ್ಡರ್ ಹೋಗಿದೆ, ಅದಕ್ಕೆ ಹೇಳಿದೆ, ಅದಕ್ಕೆ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. Is this stuff legal in Karnataka? I don't know why it's not legal in Karnataka. Alcohol is? Yeah. Uta bandirbeku. Priya. ವಿಕ್ಕಿ, ನಿನ್ನ ಹೆಸರಲ್ಲಿ 7 ಸಿಮ್ ಕಾರ್ಡ್ಗಳಿವೆ. ಅದರಲ್ಲಿ 4 ಕಾರ್ಡ್ಗಳು ಆಕ್ಟಿವ್ ಇಲ್ಲ, 3 ಕಾರ್ಡ್ಗಳು ಆಕ್ಟಿವ್ ಆಗಿದೆ. ಅದರಲ್ಲಿ ಈ ನಂಬರ್, ಈ ನಂಬರ್ನ ಯಾರು ಉಪಯೋಗಿಸ್ತಾ ಇದ್ದಾರೆ? ನೀನಿದನ್ನ ಯಾರು ಕೊಟ್ಟೆ ಅಂತ ಹೇಳು. ಜೂನಿಕಾ, ಪ್ರೀತಿ, ವೈ ಆರ್ ವಿ ವೇಸ್ಟಿಂಗ್ ಟೈಮ್? ಲೋಕಲ್ ಪ್ರೆಸ್ನವರನ್ನೆಲ್ಲ ಕರೆಸು. ವಿ ಆರ್ ಅರೆಸ್ಟಿಂಗ್ ದೆಮ್ ಆನ್ ನಾರ್ಕೋಟಿಕ್ ಚಾರ್ಜಸ್. ಸರಿ ಸರ್, ಸ್ಟೇಷನ್ ಕರ್ಕೊಂಡು ಹೋಗಿ ಇವಳ ಹತ್ರ ಹೇಗ್ ಬಾಯ್ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಎದ್ದೇಳು, ಎದ್ದೇಳು. ಕ್ಷಮಿ, ಕ್ಷಮಿ ರಿಲೀಸ್ ಆದ್ಮೇಲೆ ನನ್ನ ನೋಡಕ್ ಬಂದಿದ್ದ. ನಾನೇ ಅವನಿಗೆ ಫೋನ್ ಸಿಮ್ ಎಲ್ಲಾನು ಕೊಟ್ಟೆ. ಕೆಲವು ದಿನಗಳಿಂದ ಅವನೇನಾದ ಅಂತಾನೆ ಗೊತ್ತಿಲ್ಲ. ಎಷ್ಟು ಮೆಸೇಜ್ ಮಾಡಿದ್ರು ರಿಪ್ಲೈ ಇಲ್ಲ. ಇದಕ್ ಮೇಲೆ ನನಗೇನು ಗೊತ್ತಿಲ್ಲ. ಪ್ಲೀಸ್, ನಾನ್ ಹೇಳೋದನ್ನ ನಂಬಿ. ಮ್ಯಾಮ್, ಇಷ್ಟಕ್ಕೂ ಸಮೀರ್ ಕೊಟ್ಟ ನಂಬರ್ನ ಲೊಕೇಶನ್ ಇದೇ ಬಿಲ್ಡಿಂಗ್ ಅಲ್ಲಿದೆ. ಇದು ಕಾಸರಗೋಡು ಫಿಶಿಂಗ್ ಏರಿಯಾ ಅಲ್ವಾ?
ಏನಾಯ್ತು? ಅರೆ ಏನಾಯ್ತು? ಶಿಟ್ 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 ಹ್ಯಾಕ್ ಮಾಡ್ತಿದ್ರೆ, ಹ್ಯಾಕ್ ಮಾಡ್ತೀನಿ, ಮತ್ತೆ ಹ್ಯಾಕ್ ಮಾಡ್ತಿದ್ರೆ ಅದು. ವಲ್ನೆ ನಾಶ ಮಾಡ್ಬಿಟ್ಟ ಪರದೇಸಿ. ದೇ ಆರ್ ರಿಯಲಿ ಗುಡ್, ಟೇಕಿಂಗ್ ಇನ್ ಟು ದ ನೆಕ್ಸ್ಟ್ ಲೆವೆಲ್. ಮೇಡಮ್, ಇವನ್ ಸತ್ತು ತುಂಬಾ ದಿನ ಆಗಿದೆ ಅಂತ ಕಾಣಿಸುತ್ತೆ. ಐ ಥಿಂಕ್ ಇಟ್ಸ್ ಅ ಡಿಕಾಯಿನ್. ಸಮೀರ್ ಫಿಂಗರ್ ಪ್ರಿಂಟ್ಸ್ ಇಟ್ಕೊಂಡು ನಮ್ಮನ್ನ ಮುಟ್ಟಾಳ್ರ ಮಾಡೋಕೆ ಗೇಮ್ ಮಾಡ್ತಿದ್ದಾರೆ. ನಿನ್ನೆ ಈವ್ನಿಂಗ್ ಅಷ್ಟೇ ಕೊಕೇನ್ ಸಮೀರ್ನ ಡೆಡ್ ಬಾಡಿ ಸಿಕ್ಕಿರೋದು. ವಿಷದಿಂದಾಗಿ ಸತ್ತಿರೋ ಅವ್ರ ಶರೀರ ಮಮ್ಮಿಫೈಡ್ ಅವಸ್ಥೆಯಲ್ಲಿತ್ತು. ಅವ್ರಿಗೂ ಈ ಕೇಸ್ಗೂ ಇರೋ ಸಂಬಂಧ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿದೆ. ಇದು ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ ಆಗಿರೋದ್ರಿಂದ ಹೆಚ್ಚಿನ ಮಾಹಿತಿ ಕೊಡಕ್ಕಾಗಲ್ಲ. ಮೂವರು ಪೊಲೀಸರು ಈಗ ಕೊಕೇನ್ ಸಮೀರಿಂದ ಕೊಲೆಯಾಗಿದ್ದಾರೆ. ಪೊಲೀಸ್ ಡ್ರೈವರ್ ಆಗಿದ್ದ ಪಾಲ್ಸನ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿರೋ ನಿಮ್ ಕಣ್ಮುಂದೇನೆ ಕಾಣೆಯಾಗಿದ್ದಾರೆ. ಎಫಿಷಿಯಂಟ್ ಆಫೀಸರ್ಸ್ ಕಡಿಮೆ ಇದ್ದಾರ ಮೇಡಮ್ ಈ ಕೇಸ್ ಸ್ಟಾರ್ಟ್ ಆದಂಗಿಂದ? ಮೈಂಡ್ ಯುವರ್ ವರ್ಡ್ಸ್. ಕಳೆದ ಕೆಲವು ದಿನಗಳಿಂದ ಪೊಲೀಸರ ಡ್ಯೂಟಿ ಟೈಮ್ 24 hours ಆಗಿದೆ. ನೀವು ಮೀಡಿಯಾದವರು ಅನಾವಶ್ಯಕ ಕಾಂಪ್ಲಿಕೇಟ್ ಕ್ರಿಯೇಟ್ ಮಾಡಿ ಜನರು ಪ್ಯಾನಿಕ್ ಆಗೋ ತರ ಮಾಡ್ತೀರಾ. ಆ ಇನ್ಎಫಿಷಿಯನ್ಸ್ಗೆ ಉತ್ತರ ಕೊಡಿ, ಆಮೇಲೆ ಪೊಲೀಸರನ್ನ ಪ್ರಶ್ನೆ ಮಾಡಿ. ನಿಮಗೂ ನಿದ್ದೆ ಹೋಯ್ತಾ ಸರ್? ಹ್ಯಾಪಿ? ಇಲ್ಲ ಸರ್, ನನಗೆ ಈಗಷ್ಟೇ ವೈರಾಗ್ಯ ಬಂದಿದೆ. ನಾನಿಲ್ಲೊಂದು ಡೇಟಾಬೇಸ್ನ ರೆಡಿ ಮಾಡ್ತಾ ಇದ್ದೀನಿ. ಈ ಇನ್ಸಿಡೆಂಟ್ ನಡೆದ ಜಾಗದಲ್ಲಿ ನಮ್ಮ ಪೊಲೀಸವ್ರು ಸಿ ಸಿ ಟಿ ವಿನ ಚೆಕ್ ಮಾಡಿದಾಗ ಯಾವುದಾದ್ರೂ ಒಂದು ಕಾಮನ್ ವೆಹಿಕಲ್ ಸಿಗುತ್ತೆ ಅಂತ ನಾನು ನಂಬ್ತೀನಿ. ಒಂದು ವೇಳೆ ಆ ಕೊಲೆಗಾರರು ಪ್ರತಿ ಸಲ ಗಾಡಿ ಚೇಂಜ್ ಮಾಡ್ತಾ ಇದ್ರೆ? ನಮ್ಮ ಹತ್ರ ಎಷ್ಟೊಂದು ಕ್ಯಾಮ್ರಾಸು, ಫೆಸಿಲಿಟೀಸು, ಚೆಕ್ಕಿಂಗ್ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಯಾಮರ್ಸಿ ಹೇಗೆ ಎಸ್ಕೇಪ್ ಆದ ಅಂತ ನಮಗೂ ಗೊತ್ತಾಗಬೇಕಲ್ಲ ಸರ್. ಬ್ಯಾಂಗ್ಳೂರಲ್ಲಿ ನೀನೇ ನಂಬರ್ ಒನ್ ಹ್ಯಾಕರ್ ಅನ್ನೋ ನಿನ್ನ ಓವರ್ ಕಾನ್ಫಿಡೆನ್ಸ್ ಡಮಾರ್ ಆಯ್ತಲ್ವಾ? ಇಟ್ ಈಸ್ ಜಸ್ಟ್ ಟೆಂಪ್ರವರಿ ಸರ್, ನಾನು ಅವನ್ನ ಹಿಡಿದೇ ಹಿಡಿತೀನಿ, ನೀವು ನೋಡಿ ಸರ್. ಯು ಶುಡ್ ಡೂ ಇಟ್ ಮ್ಯಾನ್. ಐ ಆಮ್ ಆನ್ ಇಟ್ ಸರ್. ಎಕ್ಸಾಕ್ಟ್ ಬ್ಲಡಿ ಸೀರಿಯಸ್. ಆಂಡ್ರೂ? ಎಸ್ ಸರ್. ಲುಕ್ ಎಟ್ ದಿಸ್. ಓಕೆ, ಕರ್ನಾಟಕ ಪೊಲೀಸ್, ಲೆಡ್ ಕಾರ್ಬನೇಟ್, ನೀರ್ ಹವೆಯಿಂದ ಬಣ್ಣ ಚೇಂಜ್ ಆಗೋ ಮೆಟಲ್ ಮಿಕ್ಸ್ಡ್, ಅದನ್ನ ಹಿತ್ತಾಳೆ ಜೊತೆ ಮಿಕ್ಸ್ ಮಾಡಿದ್ದಾನೆ. ಎಸ್ ಡಿ ಫಾತಿಮಾ ಹೇಳಿ ಡ್ಯಾವೆನ್ಸಿ ಕೋಡ್ ಇದೆ. ಅಣ್ಣ, ಮೇಡಮ್ ಅದ್ರು
ಮೇಡಮ್, ಎಸ್ ಡಿ ಅಂತ ಸಿಗ್ನೇಚರ್ ಹಾಕಿರೋ ಎರಡು ಮೂರು ಶಿಲ್ಪಿಗಳನ್ನ ವಿಚಾರಿಸಿ ಆ ವ್ಯಕ್ತಿನ ಟ್ರೇಸ್ ಮಾಡಿದ್ದೀವಿ. ಸುಧಾಕರ್ ದೇವರಾಜ್ ಅಂತ ಅವನ ಹೆಸರು. ಮಂಗಳೂರಲ್ಲಿ ಒಂದು ಹಳ್ಳಿಲಿ ಅವನ ಮನೆ. ಸುಧಾಕರ್ ಅಂಡ್ ಲೋಕಲ್ ಪೊಲೀಸ್ ಸ್ಟೇಷನ್ ಇಬ್ಬರು ಕಾನ್ಸ್ಟೇಬಲ್ಸ್ ನ ಅವ್ರ ಮನೆ ಮುಂದೆ ನಿಲ್ಸಿದ್ ಮೇಡಮ್. ಈಗಲೇ ಹೊರಟ್ರೆ ಬೆಳಗಾಗೋಷ್ಟ್ರಲ್ಲಿ ಸೇರ್ಬೋದು. ಅವನು ಕಣ್ಣು ಬಿಟ್ಟು ನೋಡೋಷ್ಟ್ರಲ್ಲಿ ನಾವು ಅವ್ನ ಮುಂದೆ ನಿಂತಿರ್ಬೇಕು. ಕಮ್ ಆನ್, ಲೆಟ್ಸ್ ಮೂವ್. ಶಿಲ್ಪಿ ಮನೇಲೇ ಇದ್ದಾನೆ ಮೇಡಮ್. ನಾವು ರಾತ್ರಿಯಲ್ಲಿ ಹೊರಗಡೆ ಕಾಯ್ತಿದ್ವಿ, ಅವ್ನು ಹೊರಗೆ ಬರಲಿಲ್ಲ ಮೇಡಮ್. ಈಗಲೂ ಅವ್ನ ಮನೇಲಿರೋ ವರ್ಕ್ಶಾಪ್ ಅಲ್ಲಿ ಇದ್ದಾನೆ. ಅರುಣ್, ನೀವು ಪೊಲೀಸ್ನವರಲ್ವಾ? ಹೊರಗಡೆ ನಿಮ್ಮ ಬೂಟ್ ಶಬ್ದ ಕೇಳಿ ಗೊತ್ತಾಯ್ತು. ಆ ಶಿಲೆಗಳ ವಿಷಯವಾಗಿ ನೀವು ನನ್ನ ಹುಡ್ಕೊಂಡು ಬರ್ತೀರಿ ಅಂತ ಗೊತ್ತಿತ್ತು. ಬೆಂಗಳೂರು ಸಿಟಿಲಿ ಈ ಥರ ಕೊಲೆಗಳಾಗ್ತಿರೋದನ್ನು ಕೇಳಿ ನೀವು ಬರ್ತೀರಿ ಅಂತ ಎದುರು ನೋಡ್ತಾ ಇದ್ದೆ. ಆ ಶಿಲೆಗಳನ್ನ ಮಾಡಿರೋ ಶಿಲ್ಪಿ ನಾನೇ. ಇವತ್ತಿಗೆ ಸರಿಯಾಗಿ 6 ತಿಂಗಳ ಹಿಂದೆ ಒಬ್ಬರು ನನ್ನ ನೋಡೋಕೆ ಬಂದಿದ್ರು. ಸುಮಾರು 40-45 ವಯಸ್ಸಾಗಿರ್ಬೋದು ಅನ್ಸುತ್ತೆ. ನ್ಯಾಯದೇವತೆ ಕಣ್ಣು ತೆಗ್ದಿರೋ ಥರ ಶಿಲೆಗಳನ್ನ ಬ್ರ್ಯಾಸ್ ಮೆಟೀರಿಯಲಲ್ಲಿ ಮಾಡಿಕೊಡು ಅಂದರು. ತುಂಬ ಹಣ ಕೊಡ್ತೀನಿ ಅಂದರು. ಕಣ್ಣುಗಳು ವೆಲ್ ಡಿಫೈನ್ಡ್ ಆಗಿರಬೇಕು, ಮುಖಕಳೆ ನೇಟಿವಿಟಿಗೆ ತಕ್ಕಂತೆ ಇರಬೇಕು ಅಂದರು. ಆದರೆ ಒಂದೇ ಒಂದು ಡಿಮ್ಯಾಂಡ್ ಮಾಡಿದ್ರು, ಈ ಶಿಲೆಗಳು ಮಾಡಿದ್ಯಾರು, ಅವರೆಲ್ಲಿರ್ತಾರೆ ಅನ್ನೋದು ಗೊತ್ತಾಗೋ ರೀತಿ ಆ ಶಿಲೆ ಮೇಲೆ ಸಿಗ್ನೇಚರೇ ಇರಬಾರ್ದು ಅಂದರು. ಅವ್ರ ಡಿಮ್ಯಾಂಡ್ ಯಾಕೋ ನನಗೆ ವಿಚಿತ್ರ ಅನ್ನಿಸ್ತು. ಆದರೆ ಕಲೆ ಅನ್ನೋ ವಿಷಯ ಬಂದಾಗ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಇರುತ್ತೆ. ಶಿಲೆಗಳು ಮಾಡಿ ಮುಗಿಸಿದ ಮೇಲೆ ಅವುಗಳ ಮೇಲೆ ನನ್ನ ಸಿಗ್ನೇಚರ್ ಹಾಕದೇ ಇರೋಕ್ಕಾಗಲಿಲ್ಲ. ನೆಟ್ ಕಾರ್ಬನ್ನ ಮಿಕ್ಸ್ ಮಾಡಿ ಆ ಶಿಲೆಯ ಸೊಂಟದ ಹತ್ರ ನನ್ನ ಸಿಗ್ನೇಚರ್ ಹಾಕಿದೆ. ಆಮೇಲೆ ಭಯಂಕರವಾಗಿ ಮಳೆ ಬಿದ್ದ ಒಂದು ದಿನ ಆ ವ್ಯಕ್ತಿ ಬಂದರು. ಹೇಳಿದ್ದಕ್ಕಿಂತ ಜಾಸ್ತಿನೇ ಹಣ ಕೊಟ್ಟು ಶಿಲೆಗಳನ್ನ ತಗೊಂಡು ಹೋದರು. ಆಮೇಲೆ ನಾನು ಅವ್ರನ್ನ ನೋಡೇ ಇಲ್ಲ. ಅವ್ರನ್ನ ನೋಡಿದ್ರೆ ನೀವು ಗುರ್ತು ಹಿಡಿತೀರಾ? ಇಲ್ಲಾಂದ್ರೆ ಅವ್ರ ಸ್ಕೆಚ್ ಬರ್ಸೋಣ, ಆಮೇಲೆ ಹುಡ್ಕೋಣ. ಅದೆಲ್ಲ ಬೇಕೇ ಆಗಿಲ್ಲ. ಅವ್ರ ಶಿಲೆಗಳನ್ನ ತಗೊಂಡು ಹೋಗಕ್ಕೆ ಬಂದಾಗ ಜೊತೆಲಿ ಒಂದು ಹುಡುಗನ ಕರ್ಕೊಂಡು ಬಂದಿದ್ರು. ಚೆನ್ನಾಗಿದ್ದ, ಆದರೆ ಸನ್ಗ್ಲಾಸ್ ಹಾಕ್ಕೊಂಡಿದ್ದ. ಹೋಗುವಾಗ ಆ ಸನ್ಗ್ಲಾಸ್ ನನಗೆ ಕೊಟ್ಟು ಹೋದ. ಅವನ್ನ ನಾನು ಗುರುತಿಸಬಾರ್ದು ಅಂತ ನನ್ನ ದೃಷ್ಟಿನೇ ಕಿತ್ಕೊಂಡ್ಬಿಟ್ಟ. ನನ್ನ ಕಣ್ಣಲ್ಲಿ ಯಾವುದೋ ಲಿಕ್ವಿಡ್ ಹಾಕ್ಬಿಟ್ಟ. ಇವಳು ನನ್ನ ಮಗಳು ಮೈಥಿಲಿ, ಮೈಸೂರಲ್ಲಿ ಕಾಲೇಜ್ ಓದ್ತಿದ್ದಾಳೆ. ಶಿಲೆಗಳ ಬಗ್ಗೆ ನಿಮ್ಮ FB ಪೋಸ್ಟ್ ನೋಡಿ ಒಂದಿನ ಸ್ಟೇಷನ್ಗೆ ಬಂದಿದ್ಲು. ಮತ್ತೆ ಯಾಕೆ ಯಾರತ್ರನೂ ಏನು ಹೇಳಿದೆ ಅಲ್ಲಿಂದ ಹೋದ್ಲು? ಸರ್, ಅವತ್ತು ನಾನು ಸ್ಟೇಷನಲ್ಲಿ ಇದ್ದಾಗ ನನಗೊಂದು ಇಂಟರ್ನೆಟ್ ಕಾಲ್ ಬಂದಿತ್ತು. ಅದೊಂದು ಬ್ಲ್ಯಾಕ್ಮೇಲ್ ಕಾಲ್ ಆಗಿತ್ತು. ಈ ವಿಷಯನ ನಾನು ಪೊಲೀಸ್ ಅವ್ರಿಗೆ ಹೇಳಿದ್ರೆ ನಮ್ಮಿಬ್ಬರನ್ನೂ ಸಾಯಿಸ್ಬಿಡ್ತೀವಿ ಅಂದರು. ಆಮೇಲೆ ಯಾರೋ ನನ್ನ ವಾಚ್ ಮಾಡ್ತಿದ್ದಾರೆ ಅಂದ್ಕೊಂಡು ನಾನು ಅಲ್ಲಿಂದ ಹೊರಟು ಬಂದ್ಬಿಟ್ಟೆ ಸರ್. ಮೇಡಮ್ ಹೇಳಿದ್ದೆಲ್ಲ ನಾನು ಕೇಳಿಸ್ಕೊಂಡೆ. ಒಂದು ಸ್ಕೆಚ್ ಆರ್ಟಿಸ್ಟ್ನ ಕರೆಸಿ ಸ್ಕೆಚ್ ಹಾಕ್ಸಿದ್ರು ಅವನೇನಾ ಅಂತ ಹೇಳೋ ಪರಿಸ್ಥಿತಿಲಿ ಅಪ್ಪ ಇಲ್ಲ. ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ. ಆದರೆ ಒಂದು ವಿಷಯ ನಾನು ನಿಮ್ಗೆ ಹೇಳ್ತೀನಿ. ಅವನು ನನಗೆ 5 ಶಿಲೆಗಳು ಮಾಡಕ್ಕೆ ಹೇಳಿದ್ದ. 5 ಶಿಲೆಗಳು, 3 ಜನರನ್ನ ಕೊಂದಿದ್ದಾನೆ. ಉಳಿದಿನ್ನಿಬ್ರು ಓಕೆ. ಮಿಸ್ಟರ್ ಸುಧಾಕರ್, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಸೆಕ್ಯೂರಿಟಿ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಐ ಅಶ್ಯೂರ್ ದ್ಯಾಟ್. ಅವ್ರ ಬಗ್ಗೆ ಏನಾದರೂ ಕಾಂಟ್ಯಾಕ್ಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನಮಗೆ ತಿಳಿಸಿ. ಓಕೆ ಮ್ಯಾಮ್.
ಬರ್ತೀವಿ. ಸರಿ ಕಮ್. ಇದು ನನ್ನ ವಿಸಿಟಿಂಗ್ ಕಾರ್ಡ್, ನಿಮ್ಗೇನಾದ್ರೂ ಪೋಸ್ಟೊಮ್ಯಾಟಿಕ್ ಕೌನ್ಸಿಲಿಂಗ್ ಬೇಕಾದ್ರೆ ಕಾಲ್ ಮಾಡಿ. ಸರಿ. ಅವ್ನ ಕಣ್ಣು ಹೋಗಿರೋದು ನಿಜಾನ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಅವನ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗು, ಆಮೇಲೆ ಇಮಿಡಿಯೇಟ್ ಆಗಿ ನಾನು ಕಾಲ್ ಮಾಡು. ಓಕೆ. ಕಡೆಗೆ ಅದು ಒಂದು ಡೆಡ್ ಎಂಡ್ ಆಗ್ಬಿಡ್ತಲ್ವಾ ಅನ್ವರ್. ವಿ ಬ್ಯಾಡ್ಲಿ ನೀಡ್ ಅನದರ್ ಪ್ಲಾನ್. ಮ್ಯಾಮ್, ನನ್ನ ಹತ್ರ ಒಂದು ಐಡಿಯಾ ಇದೆ. ಫೋನ್ ಕೆಳಗೆ ಬಿದ್ದಮೇಲೆ ಕಿಲ್ಲರ್ ಎಲ್ಲರನ್ನೂ ಎತ್ತಾಕೊಂಡು ಹೋಗಿದ್ದಾನೆ. ಇವಾಗ ಯಾವ ಫೋನ್ ಕೆಳಗೆ ಬಿದ್ರು ಇಲ್ಲಿ ನಮಗೊಂದು ಮೆಸೇಜ್ ಬರುತ್ತೆ. ನಾವೆಲ್ಲರೂ ಯೂಸ್ ಮಾಡೋದು ಈ ಥರ ಸ್ಮಾರ್ಟ್ ಫೋನ್ಗಳೇ. ಇದರಲ್ಲಿ ಹಲವಾರು ಸೆನ್ಸಾರ್ಸ್ ಇದೆ, GPS, ಮ್ಯಾಗ್ನೆಟೋಮೀಟರ್, ಟಚ್ ಸ್ಕ್ರೀನ್, ಅದು ಅಲ್ಲದೆ ಆಕ್ಸೆಲೆರೋಮೀಟರ್, ಗೈರೋಸ್ಕೋಪ್ ಅನ್ನೋ ಸೆನ್ಸರ್ನ ಯೂಸ್ ಮಾಡಿಕೊಂಡು ನಮ್ಮಿಂದ ಒಂದು ಫೋನ್ ಮೂಮೆಂಟ್ನ ಡಿಟೆಕ್ಟ್ ಮಾಡೋಕ್ಕಾಗುತ್ತೆ. ಹಾಗೆ ನಾನು ಆಕ್ಸೆಲೆರೋಮೀಟರ್ನಲ್ಲಿ ಒಂದು ಪ್ಲಗಿನ್ ರೆಡಿ ಮಾಡಿದ್ದೀನಿ. ಈ ಪ್ಲಗಿನ್ನ ನಮ್ಮ ಕರ್ನಾಟಕ ಪೊಲೀಸ್ ಅವರ ಅಫಿಷಿಯಲ್ ಆ್ಯಪ್ನಲ್ಲಿ ಡಿಪ್ಲೇಡ್ ಮಾಡಿದರೆ ಆ ಆ್ಯಪ್ನ ಯೂಸ್ ಮಾಡೋ ಎಲ್ಲ ಫೋನ್ಸ್ನು ನಾವು ನಮ್ಮ ಕಂಟ್ರೋಲ್ ರೂಮಿಂದನೇ ಮಾನಿಟರ್ ಮಾಡ್ಬೋದು. ಯಾವುದಾದ್ರೂ ಅನ್ಯೂಶುವಲ್ ಮೂಮೆಂಟ್ ಆ ಫೋನಿಂದ ಬಂತು ಅಂದರೆ ಅದನ್ನು ಡಿಟೆಕ್ಟ್ ಮಾಡಿ ನಮಗೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ಬಟ್ ಆಂಡ್ರೂ, ನಮ್ಮ ಎಲ್ಲ ಮೂಮೆಂಟ್ಸ್ನ ವಾಚ್ ಮಾಡ್ತಿರೋ ಕಿಲ್ಲರ್ಗೆ ಇದು ಅರ್ಥ ಆಗದೇ ಇರುತ್ತಾ? ನೋ ಮೇಡಮ್, ಸುಮ್ಮನೆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ತಿದ್ವಿ, ಬೇರೆ ಇನ್ನೇನು ಡೌನ್ಲೋಡ್ ಮಾಡ್ತಿಲ್ವಲ್ಲ. ನಾವು ಒಂದ್ಸಲ ಟ್ರೈ ಮಾಡಿ ನೋಡೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ ಮೇಡಮ್. ಡೆಸ್ಪರೇಟ್ ಟೈಮ್ಸ್, ಡೆಸ್ಪರೇಟ್ ಮೆಷರ್ಸ್. ಹ್ಮ್, ಕಳಿಸ್ಬಿಡು. ಓಕೆ ಮ್ಯಾಮ್. ಫಿನಿಶ್, ಫಿನಿಶ್. ಓಕೆ ಸರ್, ಆ್ಯಪ್ ರೆಡಿ. ಇನ್ಮೇಲೆ ಯಾರದೇ ಮೊಬೈಲ್ ಕೆಳಗಡೆ ಬಿದ್ದರೂ ನಮಗಿಲ್ಲೊಂದು ಮೆಸೇಜ್ ಬಂದ್ಬಿಡುತ್ತೆ. ಇವಾಗಾದರೂ ನಾನು ಮನೆಗೆ ಹೋಗ್ಬೋದಾ? ಈ ಥರ ಆ್ಯಪ್ನ ಯಾವುದಾದ್ರೂ ಕಂಪ್ನಿಗೆ ಮಾಡಿಕೊಟ್ಟಿದ್ರೆ ನನಗೊಂದು 4-5 ಲಕ್ಷ ದುಡ್ಡು ಸಿಕ್ಕಿರೋದು ಸರ್. ಆ ಕೆಲಸ ಪರ್ಫೆಕ್ಟಾಗಿ ಮಾಡದೇ ಇರೋದ್ರಿಂದ ನೀನು ಇವತ್ತು ಇಲ್ಲಿ ಕೂತಿದ್ಯಾ, ಅರ್ಥ ಆಯ್ತಾ? ಹಲೋ ಬ್ರದರ್, ಚೆನ್ನಾಗಿ ಕ್ಯಾಪ್ಚರ್ ಮಾಡಿ. ಆಮೇಲೆ ವಿಡಿಯೋ ಡಾಕ್ಯುಮೆಂಟ್ ಇಲ್ಲ ಅಂತ ಮೇಲಧಿಕಾರಿಗಳು ನಮ್ಮನ್ನ ಬೈಬಾರ್ದು. ಹೌದು ಸರ್. ನೋಡು ರಫೀಕ್, ಅದೇನು ವಿಚಾರಿಸ್ಕೋ, ನನಗೆ ನಿದ್ದೆ ಬರ್ತಿದೆ, ಹೋಗ್ತೀನಿ. ಗಾಡಿ ತೆಗಿ. ಪೊಲೀಸ್ ಗಾಡಿ ಬಂತು, ಈಗ ಕರೀತಾನೆ ನೋಡು. ಏ ಚಟು ಸರ್, ಬಾಯಿಲಿ, ನಾನು ಹೇಳಲ್ವಾ, ಇರು, ಹೋಗಿ ಬರ್ತೀನಿ. ಸಾಬ್, ಅಪಾರ್ಟ್ಮೆಂಟ್ ಕ್ಲೀನ್ ಮಾಡ್ದ? ಮಾಡಿದ್ದೀನಿ ಸರ್. ಚೆನ್ನಾಗಿ ಮಾಡ್ದ? ಮಾಡಿದ್ದೀನಿ ಸರ್. ಮಾಲ್ ಇಟ್ಟಿದ್ಯಾ? ಅಯ್ಯೋ ಇಲ್ಲ ಸರ್. ಕೊಡೋಯ್ಲಿ ಸರ್? ಏನೋ ಇದು ಸರ್. ಸರ್ ಒಂದೇ ಪ್ಯಾಕೆಟ್ ಇರೋದು ಸರ್. ಸರ್ ಒಂದೇ ಒಂದು ಸರ್. ಇದನ್ನು ಯೂಸ್ ಮಾಡಬಾರ್ದು ಗೊತ್ತಿಲ್ವಾ? ಗೊತ್ತು ಸರ್. ಮಗ್ನೆ ಓದ್ದು ಒಳಗಾಕ್ಬಿಡ್ತೀನಿ, ಹುಷಾರು. ಒಂದೇ ಇಟ್ಕೊಂಡಿದ್ದೆ ಸರ್. ಆಮೇಲೆ ಹೊರಗೆ ಬರೋಕ್ಕಾಗಲ್ಲ, ಹೋಗು. ಸರ್ ನಂಗೂ ಸ್ವಲ್ಪ ಕೊಡಿ ಸರ್. ಯಾವಾಗಲೇ ಇವನೇ ದೊಡ್ಡ ಕಳ್ಳ ಇದ್ದಂಗ ಅವನು. ಹಲೋ,
ನೀನು ಆ ಗಾಡಿ ವಿಷಯ ಬಿಟ್ಬಿಡು ಆಂಡ್ರೂ. ಬಿಡಲ್ಲ ಸರ್, ನಮ್ಮ ಅನುಮಾನದ ಪ್ರಕಾರ ಮಿನಿಮಮ್ ಒಂದು ವೆಹಿಕಲ್ ಆದರೂ ಸಿಕ್ಕೇ ಸಿಗುತ್ತೆ. ಕನ್ಫರ್ಮ್. ಎಲ್ಲೋ ಮೊಬೈಲ್ ರಿಂಗ್ ಆಗ್ತಿದೆಯಲ್ಲ ಸರ್. ಸರ್ ಕಾಲ್ ದಟ್ ನಂಬರ್, ಕಾಲ್ ದಟ್ ನಂಬರ್. ರಿಸೀವ್ ಮಾಡ್ತಿಲ್ಲ ಸರ್. ಕಾರವಾರ ಎನ್ ಜಿ ಒ ಕ್ವಾರ್ಟ್ರಸ್, ಐ ಥಿಂಕ್ ಹೀ ಈಸ್ ಇನ್ ಟ್ರಬಲ್. ರಾಮನಗರ ಸ್ಟೇಷನ್, ಸಿ ಎಸ್ ಶರಶ್ಚಂದ್ರ ಮಿಸ್ಸಿಂಗ್ ಆಗಿದ್ದಾರೆ ಮೇಡಮ್. ಅವರು ಡ್ಯೂಟಿ ಮುಗಿಸ್ಕೊಂಡು ನೇರವಾಗಿ ರೂಮಿಗೆ ಬಂದಿದ್ದಾರೆ. ಕಂಟ್ರೋಲ್ ರೂಮಿಂದ ನಮಗೆ ಮೆಸೇಜ್ ಸಿಕ್ಕಿ ನಾವಿಲ್ಲಿ ಬಂದು ಸೇರೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು ಮೇಡಮ್. ಅವ್ರ ಮನೆ ಇರೋದು ಫಸ್ಟ್ ಬ್ಲಾಕಲ್ಲಿ ಮೇಡಮ್. ಇದು ನಾಲ್ಕನೇ ವ್ಯಕ್ತಿ, ನಾಲ್ಕನೇ ಪೊಲೀಸ್. ಐ ಕಾಂಟ್ ಹ್ಯಾಂಡಲ್ ದಿಸ್ ಎನಿ ಮೋರ್. ವೇರ್ ಆರ್ ವಿ ಗೋಯಿಂಗ್ ರಾಂಗ್? ನಾವೆಲ್ಲಿ ಎಡವುತ್ತಾ ಇದ್ದೀವಿ? ನಾವು ಇಲ್ಲಿವರೆಗೂ ನೋಡ್ಕೊಂಡು ಬಂದಿರೋ ಪ್ಯಾಟರ್ನ್ ಇದರಲ್ಲಿ ಇಲ್ಲ. ಈ ಸಲ ಹೊಡೆದಾಟ ಜೋರಾಗಿ ಆದಂಗಿದೆ. ಚೇರ್ ಎಲ್ಲ ಹೊಡೆದಾಕಿದ್ದಾರೆ. ಚೆನ್ನಾಗಿ ಹೊಡೆದು ಪ್ರಜ್ಞೆ ತಪ್ಪಿಸಿ ಎತ್ತಾಕೊಂಡು ಹೋಗಿದ್ದಾರೆ ಸರ್. ಈ ಬಿಲ್ಡಿಂಗ್ ಅಲ್ಲಿರೋ ಯಾರಿಗೂ ಏನೂ ಗೊತ್ತಿಲ್ವಾ? ಶಬ್ದನೂ ಕೇಳಿಸ್ಲಿಲ್ವಾ? ಯಾರು ಏನು ನೋಡಿಲ್ಲ ಕೇಳಿಲ್ಲ ಅಂತಿದ್ದಾರೆ. ಕರೆಂಟ್ ಹೋಗಿತ್ತಂತೆ, ಅದಕ್ಕೆ ನೋಡ್ಲಿಲ್ವಂತೆ. ಎಷ್ಟು ಸಲ ಕೇಳಿದ್ರು ಇದೇ ಉತ್ತರ ಕೊಡ್ತಿದ್ದಾರೆ. ನೀವೇನು ನೋಡ್ಲಿಲ್ವಾ? ನಿಮಗೆ ಶಬ್ದನೂ ಕೇಳಿಸ್ಲಿಲ್ವಾ? ಇಲ್ಲ ಮೇಡಮ್, ಆ ಟೈಮಲ್ಲಿ ಕರೆಂಟ್ ಇರಲಿಲ್ಲ ಮೇಡಮ್. ಕರೆಂಟ್ ಕಟ್ ಆಗಿತ್ತು. ಎಲ್ಲರೂ ಇನ್ನು ಸ್ಟ್ರಾಂಗ್ ಆಗಿ ಕ್ವೆಶ್ಚನ್ ಮಾಡಿ ಕೇಳಿ ಸರ್. ಸರ್, ಈ ಪ್ಯಾಟರ್ನ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಪೊಲೀಸ್ ಮೇಲೆ ದ್ವೇಷ ಇರೋರು ಯಾರಾದರೂ ಈ ಕೆಲಸ ಮಾಡಿ ಆ ಕಿಲ್ಲರ್ ತಲೆಗೆ ಬ್ಲೇಮ್ ಕಟ್ಬೋದು ಅಂತ ಅನ್ಕೊಂಡಿರ್ಬೋದಲ್ವಾ? ನೋ, ಪ್ರಯಾಣಿಕರ ಗಮನಕ್ಕೆ, ಟ್ರೈನ್ ಪ್ಲಾಟ್ಫಾರ್ಮ್ಗೆ ಆಗಮಿಸಿದ್ದಾಗ ಅಂತರವನ್ನು ಕಾಯ್ದುಕೊಳ್ಳಿ. ಬೆಂಗಳೂರು ಮೆಟ್ರೋ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದೆ. ಪ್ಲೀಸ್ ಸ್ಟ್ಯಾಂಡ್ ಅವೇ ಫ್ರಮ್ ದ ಡೋರ್ಸ್. ಬಾಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್. ಪ್ಯಾಸೆಂಜರ್ಸ್, ದೋಸ್ ಹೂ ವಿಶ್ ಟು ವಿಸಿಟ್ ಬಾಯಪ್ಪನಹಳ್ಳಿ ಬಸ್ ಸ್ಟೇಷನ್ ಕ್ಯಾನ್ ಡಿಬೋರ್ಡ್ ಅಟ್ ಬಾಯಪ್ಪನಹಳ್ಳಿ. ಸರ್, 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 ನ್ಯಾಯದೇವತೆ ಕೇಸ್ನಲ್ಲಿ ನಿನ್ನೆ ಮಿಸ್ ಆಗಿದ್ದ ಸಿ ಎ ಶರತ್ ಚಂದ್ರನ್ ಅವರ ಮೃತದೇಹವು ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಟ್ರೈನ್ನಲ್ಲಿ ಪತ್ತೆಯಾಗಿದೆ. ಅವರ ಮುಖ ಮತ್ತೆ ದೇಹ ಗುರುತು ಸಿಗದಿರೋ ಹಾಗೆ ಕ್ರೂರವಾಗಿ ಕೊಂದು ಡಿಸ್ಪೋಸ್ ಮಾಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬ್ಲಾಂಕೆಟ್ ಒಳಗಡೆ ಮೃತದೇಹದ ಜೊತೆ ನ್ಯಾಯದೇವತೆಯ ಶಿ. ಗೊತ್ತಾಯ್ತು ಸರ್, ನೋಡ್ತಾ ಇದ್ದೀನಿ. ಹೊರಡ್ತಾ ಇದ್ದೀನಿ ಸರ್, ಹೊರಟೆ. ಹೋಯ್ಶಿ, ಹೌ ಡೇರ್. ಇವ್ರದ್ದೊಂದು ಗ್ರೂಪೇ ಇದೆ ಅನ್ಸುತ್ತೆ. ನಮ್ಮನ್ನ ಇಟ್ಕೊಂಡು ತುಂಬಾನೇ ಆಟ ಆಡ್ತಿದ್ದಾನೆ ಅನ್ಸುತ್ತೆ ಮೇಡಮ್. ಒಂದು ವಿಷಯ ಕನ್ಫರ್ಮ್ ಆಯ್ತು ಮೇಡಮ್, ಮೆಟ್ರೋಲಿ ಸಿ ಸಿ ಕ್ಯಾಮ್ರಾ ಇರೋದು ಅವ್ರಿಗೆ ಗೊತ್ತಿದೆ. ಪಬ್ಲಿಕ್ ವಿಸಿಬಿಲಿಟಿ ಜಾಸ್ತಿ ಇರೋ ಜಾಗದಲ್ಲಿ ಬಾಡಿನ ಡಂಪ್ ಮಾಡೋಣ ಅಂತ ಅನ್ಕೊಂಡಿದ್ದಾರೆ. ಇವಾಗ ನಾವು ಅವನ್ನ ಹುಡ್ಕೊಂಡು ಹೋಗ್ತೀವಿ ಅಂತ ಅವನು ಅನ್ಕೊಂಡಿದ್ದಾನೆ ಅನ್ಸುತ್ತೆ. ಮತ್ತೊಂದು ಡಿಕಾಯಿನ್ ಅವನ್ ನಮ್ಮನ್ನ ದಿಕ್ಕು ತಪ್ಪಿಸ್ತಾ ಇದ್ದಾನೆ. ನಮಗ್ ಬೇರೆ ದಾರಿ ಇಲ್ವಲ್ಲ ಪ್ರದೀಪ್. ಅರುಣ್, ರಿಲೀಸ್ ಎ ಫೋಟೋಗ್ರಾಫ್. ಎಸ್ ಮ್ಯಾಮ್. ಎಲ್ಲ ಸ್ಟೇಷನ್ಗೂ ಮೀಡಿಯಾಗೂ ಕೊಡಬೇಕು. ನಮ್ಮಲ್ಲಿರೋ ಡೇಟಾಬೇಸ್ ಎಲ್ಲ ಚೆಕ್ ಮಾಡಿ. ಮ್ಯಾಮ್, ಇದು ಫೇಸ್ ರೆಕಗ್ನೈಸೇಷನ್ ಆ್ಯಪ್ ಯೂಸ್ ಮಾಡಿಕೊಂಡು ಮುಖ ಐಡೆಂಟಿಫೈ ಮಾಡ್ಬೋದು. ಸಿ ಅನ್ವರ್, ಇದು ಎಫ್ ಬಿ ಐ ಅಲ್ಲ, ಕರ್ನಾಟಕ ಪೊಲೀಸ್. ಆಧಾರ ಡೇಟಾಬೇಸ್ ಇಟ್ಕೊಂಡು ನೋಡ್ಬೋದು ಅಷ್ಟೇ. ಇಲ್ಲಾಂದರೆ ಆಂಡ್ರೂ ಹೇಳಿದ ಹಾಗೆ ಯಾವುದಾದ್ರೂ ಗೂಗಲ್ ಫೋಟೋಗ್ರಾಫ್ ಇಟ್ಕೊಂಡು ಲಿಂಕ್ ಇದೆಯಾ ಅಂತ ನೋಡ್ಬೋದು. ನಥಿಂಗ್ ಮೋರ್ ದೆನ್ ದ್ಯಾಟ್. ಮೇಡಮ್, ಎಕ್ಸ್ಟ್ರೀಮ್ಲಿ ಸಾರಿ, ಹೊಸದಾಗಿ ಹೇಳೋದಕ್ಕೆ ಏನೂ ಇಲ್ಲ. ನಾಲ್ಕನೇ ವ್ಯಕ್ತಿ ಕೊಲೆ ಆಗಿರೋದು ಸೇಮ್ ಪ್ಯಾಟರ್ನಲ್ಲೇ, ಕಿಡ್ನಾಪ್ ಮಾಡಿ ಕಟ್ಟ ಹಾಕಿದ್ರು ಅಷ್ಟೇ, ಬೇರೆ ಏನೂ ಇಲ್ಲ. ಹೊಸದಾಗಿ ಏನಾದರೂ ಇದೆ ಅಂದ್ರೆ ವಿಗ್ಗು ಮೇಕಪ್ಪು ಅಷ್ಟೇ.
ಸಿ ಕ್ಯಾಥರಿನ್, ಈ ಸಿನಿಯರ್ಗೆ ತುಂಬಾ ಮೋಸವಾಗಿ ಹೋಗ್ತಿದೆ. ಪ್ರಶ್ನವರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ. ಎನಫ್, ಐ ಆಮ್ ಸಾರಿ, ಐ ಶಟ್ಟಿಂಗ್ ಯು ಡೌನ್ ಸರ್. ಪ್ಲೀಸ್, ಈ ಕ್ಷಣದಿಂದ ಈ ಇನ್ವೆಸ್ಟಿಗೇಷನ್ ಟೀಮ್ನ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಕ್ಯಾಥರಿನ್, ಸ್ವಲ್ಪ ದಿನ ಲೀವ್ ತಗೊಂಡು ರೆಸ್ಟ್ ಮಾಡು. ಬಟ್ ಸರ್, ಐ ಹ್ಯಾವ್ ವಿ ಹ್ಯಾವ್ ಎ ರೀಪ್ಲೇಸ್ಮೆಂಟ್ ಟೀಮ್. ಮೇಟ್ ಮಿಸ್ಟರ್ ಪ್ರಕಾಶ್ ಸಿದ್ಧಾರ್ಥ್, ಹಿ ವಿಲ್ ಬಿ ಲೀಡಿಂಗ್ ದ ಟೀಮ್. ಪ್ರದೀಪ್, ಇಲ್ಲಿವರೆಗೂ ಆಗಿರೋ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ನ ಪ್ರಕಾಶ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿ. ಮತ್ತೆ ನೀವು ಆದಷ್ಟು ಬೇಗ ನಿಮ್ಮ ಆಫೀಸ್ ಕ್ಲಿಯರ್ ಮಾಡಿ ಮಿಸ್ಟರ್ ಪ್ರಕಾಶ್. ಎಸ್ ಸರ್. ಪ್ರದೀಪ್ ಸರ್, ಯು ಎಲನ್ ಕಮ್ ವಿತ್ ಮೀ ಸರ್. ಕಳಸ ಸಿ ಐ ಶರಶ್ಚಂದ್ರ ಅವರ ಕೊಲೆ ಬಗ್ಗೆ ನೀವು ಕೇಳಿರ್ತೀರಾ? ನ್ಯಾಯದೇವತೆ ಕೇಸಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಕಳ್ಕೊಂಡಿರೋ ನಾಲ್ಕನೇ ಪೊಲೀಸ್ ಆಫೀಸರ್ ಶರಶ್ಚಂದ್ರ. ಈ ಕೇಸ್ನ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ನಿರೀಕ್ಷೆ ಪಟ್ಟ ಹಾಗೆ ಯಾವುದೇ ಕ್ಲೂಸ್ ಆಗಲಿ, ಯಾವುದೇ ಎವಿಡೆನ್ಸ್ ಆಗಲಿ ಈ ಇನ್ವೆಸ್ಟಿಗೇಷನ್ ಟೀಮ್ನಿಂದ ಸಿಗಲಿಲ್ಲ ಅನ್ನೋದು ಸತ್ಯ. ಸಿಕ್ಕಿರೋ ಆಧಾರಗಳನ್ನಿಟ್ಕೊಂಡು ನಾವೀಗ ಒಂದು ಇನ್ವೆಸ್ಟಿಗೇಷನ್ ಟೀಮ್ನ ಫಾರ್ಮ್ ಅಪ್ ಮಾಡಿದ್ದೀವಿ. ಇನ್ಮೇಲೆ ಆ ಟೀಮ್ನ ಇನ್ಚಾರ್ಜ್ ಮಿಸ್ಟರ್ ಪ್ರಕಾಶ್ ಸಿದ್ಧಾರ್ಥ್ ಇವರೇ ಆ ಟೀಮ್ನ ಲೀಡ್ ಮಾಡ್ತಾರೆ. ಇನ್ಮೇಲೆ ಮಿಕ್ಕ ವಿವರಗಳನ್ನು ಮತ್ತು ಅಪ್ಡೇಟ್ಸ್ಗಳನ್ನು ಆದಷ್ಟು ಬೇಗ ಮಿಸ್ಟರ್ ಪ್ರಕಾಶ್ ಅವ್ರು ಕೊಡ್ತಾರೆ. ಥ್ಯಾಂಕ್ ಯು. ಹಾಂ ಪ್ರದೀಪ್, ನಮಗೊಂದು ಕೊನೆ ಇನ್ಫಾರ್ಮೇಷನ್ ಸಿಕ್ಕಿದೆ. ನಮ್ಮ ಶರಚಂದ್ರ ಅವರ ಬಾಡಿ ಫ್ಲೂಯಿಡ್ನ ಚೆಕ್ ಮಾಡಿ ನೋಡಿದಾಗ ಅವರ ಬಾಡಿಲಿ ನಿದ್ರೆ ಮಾತ್ರ ಕಂಟೆಂಟ್ ಇದೆ ಅಂತ ಗೊತ್ತಾಗಿದೆ. ಅದರ ಜೊತೆ ಬೀಟಾ ಬ್ಲಾಕರ್ ಮೆಡಿಸಿನ್ಸ್ ಜೊತೆ ಟೆನಾರ್ಮಿನ್ ಇರೋದು ಗೊತ್ತಾಗಿದೆ. ಕೆಲವು ದಿನಗಳಿಂದ ಅವ್ರಿಗೆ ಹೈ ಬಿ ಪಿ ಅಂತ ಹೇಳ್ತಿದ್ದಾರೆ. ಅದರಿಂದ ಅವರ ಬ್ಲಡ್ಡಲ್ಲಿ ಸಿಕ್ಕಿರುವಂತಹ ಬೀಟಾ ಬ್ಲಾಕರ್ಸ್ ಮೆಡಿಸನ್ ಒಳ್ಳೆ ಡೋಸೇಜ್ ತಗೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇದು ರಿಲೆವೆಂಟ್ ಅಂತ ನನಗೆ ಗೊತ್ತಿಲ್ಲ, ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಗುಡ್ ನೈಟ್. ಗುಡ್ ನೈಟ್. ಜಾಲ್ಫಿಡಾ ಬೀಟಾ ಬ್ಲಾಕ್. ಮೇಡಮ್, ಶಾಕ್ ಇಂಡ್ಯೂಸ್ ಹಿಪ್ನೋಸಿಸ್. ವಾಟ್? ನಮ್ಗೆ ಇಲ್ಲಿವರೆಗೂ ಸಿಗದೇ ಇರೋ ಬ್ರೇಕ್ ಥ್ರೂ. ಸಿಕ್ಕಾಕೊಂಡವರು ಬಲಿಪಶು ಥರ ಸ್ಟ್ರಗಲ್ ಇಲ್ಲದೆ ಕೊಲೆಗಾರನ ಜೊತೆ ಹೋಗ್ಬಿಡ್ತಾರೆ. ದಟ್ ಮಿಸ್ಟ್ರಿ ಇಸ್ ಸೋಲ್ಡ್, ದೇ ಹ್ಯಾವ್ ಹಿಪ್ನೋಟೈಸ್ಡ್. ನಾವು ಅಂದ್ಕೊಂಡಿರೋ ಹಾಗೆ ಅವ್ರ ಬಾಡಿಲಿರೋ ಸೋಲ್ಫಿಡಮ್ ಅನ್ನೋ ಡ್ರಗ್ ಕೇವಲ ಒಂದು ನಿದ್ದೆ ಮಾತ್ರ ಅಲ್ಲ, ತುಂಬ ರೇರ್ ಕೇಸಸಲ್ಲಿ ಇದನ್ನು ಒಂದು ಹಿಪ್ನೋಟೈಸ್ ಡ್ರಗ್ ಆಗಿ ಯೂಸ್ ಮಾಡ್ತಾರೆ. ವೂಲ್ಫ್ ಮಸ್ಕಲ್ಲಿ ದಿಢೀರಂತ ಪ್ರತ್ಯಕ್ಷ ಆಗಿ ಆ ವಿಕ್ಟಿಮ್ಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅಷ್ಟೇ ಅಲ್ಲ, ಯಾವುದೋ ಒಂದು ರೀತಿಯಲ್ಲಿ ಅವ್ರ ಬಾಡಿಲಿರುವಂಥ ಡ್ರಗ್ ಆಗ ಆಕ್ಟಿವೇಟ್ ಆಗೋಕ್ಕೆ ಶುರುವಾಗುತ್ತೆ. ಆಮೇಲೆ ಡ್ರಗ್ ಮತ್ತು ಶಾಕ್ ಜೊತೆಗೆ ಆ ಹಿಪ್ನೋವಿಲ್ ಸಹಾಯದಿಂದ ಅವ್ರ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ತಾರೆ. ಹೈಲಿ ಇನ್ವೆಂಟಿವ್ ಬಟ್ ಡೇಂಜರಸ್. ಆದರೆ ಶರಶ್ಚಂದ್ರ ಕೇಸಲ್ಲಿ ಆ ಡ್ರಗ್ ಆಕ್ಟಿವೇಟ್ ಆಗಲಿಲ್ಲ, ಯಾಕಂದರೆ ಆಲ್ರೆಡಿ ಅವರು ಅದರ ಕೌಂಟರ್ ಡ್ರಗ್ ಆಗಿರೋ ಬೀಟಾ ಬ್ಲಾಕರ್ನ ತಗೊಂಡಿದ್ರು. ಸೊ ಹಿಪ್ನೋಸಿಸ್ ವರ್ಕ್ ಆಗಲಿಲ್ಲ, ಆವಾಗ ಅವ್ರು ಅಟ್ಯಾಕ್ ಮಾಡಿದ್ರು. ಇದೇ ನಡೆದಿದ್ದು ಮೇಡಮ್. ನಾವಿವಾಗ ಡೀಲ್ ಮಾಡ್ತಿರೋದು ಒಂದು ಸಾಧಾರಣ ಸೀರಿಯಲ್ ಕಿಲ್ಲರ್ನಲ್ಲ, ಮನುಷ್ಯರ ಮನಸ್ಸನ್ನು ಯಾವುದೇ ರೀತಿ ಬೇಕಾದರೂ ಮ್ಯಾನಿಪುಲೇಟ್ ಮಾಡುವಂತಹ ಇಂಟೆಲಿಜೆಂಟ್ ಆಗಿರೋ ಸೈಕಿಯಾಟ್ರಿಕ್ ಜೀನಿಯಸ್ ಕಿಲ್ಲರ್ನ. ಅದು ಮೆಟ್ರೋದಲ್ಲಿ ನೋಡಿರೋ ಹುಡುಗಿ ಆಗಿರ್ಬೋದು, ಬೇರೆ ಯಾರಾದರೂ ಆಗಿರ್ಬೋದು. ಗುಡ್ ಡಿಟೆಕ್ಷನ್ ಅನ್ವರ್, ವೆರಿ ಗುಡ್ ಇನ್ಫ್ಯಾಕ್ಟ್. ಆದರೆ ಪ್ರಯೋಜನ ಇಲ್ವಲ್ಲ, ವಿ ಆರ್ ಆಫ್ ದ ಕೇಸ್ ಆಫೀಷಿಯಲಿ. ಅದು ಮಾತ್ರ ಅಲ್ಲ ಅನ್ವರ್, ನೀನೊಂದ್ಸಲ ಯೋಚನೆ ಮಾಡು. ಈ ಊರಲ್ಲಿ ಎಷ್ಟು ಜನಕ್ಕೆ ಸೈಕಾಲಜಿ ಗೊತ್ತಿರುತ್ತೆ, ಎಷ್ಟೋ ಜನಕ್ಕೆ ವಿವಿಧ ರೀತಿಯ ಹಿಪ್ನೋಟಿಸಮ್ ಸ್ಕಿಲ್ ಗೊತ್ತಿರುತ್ತೆ. ಅವರೆಲ್ಲರನ್ನೂ ಕಂಡುಹಿಡಿಯೋದು ಅಂದರೆ ಇಟ್ಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್ ಅನ್ವರ್. ಬಟ್ ಯಾ, ಇದೊಳ್ಳೆ ಇನ್ಫಾರ್ಮೇಷನ್. ನೀವಿದನ್ನು ಹೊಸ ಟೀಮ್ ಜೊತೆ ಡಿಸ್ಕಸ್ ಮಾಡಿ. ಐ ಆಮ್ ಹೆಲ್ಪ್ಲೆಸ್. ಮೇಡಮ್ ಹೇಳ್ತಿರೋದು ಸರಿ ತಾನೆ, ಬೇಕಾದಷ್ಟು ಸೈಕ್ಯಾಟ್ರಿಕ್ ಪ್ರೊಫೆಷನಲ್ಸ್ ಇದ್ದಾರೆ. ಅಂದರೆ ನಿದ್ದೆ ಮಾತ್ರೆ ತಗೊಳ್ಳೋರು ತಿನ್ನೋರು ಸಾವಿರ ಸಂಖ್ಯೆಯಲ್ಲಿ ಜನರು ಇರ್ತಾರಲ್ವಾ. ಚಿಯರ್ಸ್. ಇಲ್ಲಿ ನೋಡಯ್ಯ, ನಿನ್ನ ಫೈಂಡಿಂಗ್ಸ್ನ ನಾನು ಕಡೆಗಾಣಿಸಿ ನೋಡ್ತಾ ಇಲ್ಲ, ಆದರೆ ಈ ಕೇಸಲ್ಲಿ ನಮಗೆ ಬೇಕಾಗಿರೋದು ಕಿಲ್ಲರ್ಸ್ನ ಲಿಂಕ್ ಮಾಡೋದಕ್ಕೆ ಡೈರೆಕ್ಟ್ ಆಗಿರೋ ಒಂದು ಎವಿಡೆನ್ಸ್. ಅನಿಲಣ್ಣ, ಆ ಶಿಲ್ಪಿ ಸುಧಾಕರ್ ಕೊಟ್ಟಿದ್ದ ಇನ್ಫಾರ್ಮೇಷನ್ ಕರೆಕ್ಟೇ ಆಗಿದ್ರೆ ಮತ್ತೆ ಆ ಕೊಲೆಗಾರ ಇನ್ನೊಬ್ಬ ಪೊಲೀಸ್ನ ಕೊಲ್ಲಕ್ಕೆ ಬರ್ತಾನೆ. ಆದರೆ ಪ್ರಾಬ್ಲಮ್ ಅದು ಮಾತ್ರ ಅಲ್ಲ, ಅವನು ಅದನ್ನೇ ಕಂಟಿನ್ಯೂ ಮಾಡಿದರೆ ಅವನು ಬೇರೆ ಸಿಟಿಲಿ ಇದೇ ರೀತಿ ಕೃತ್ಯ ಮತ್ತೆ ಮಾಡಲ್ಲ ಅಂತ ನಾವು ಹೇಗೆ ಹೇಳೋಕೆ ಸಾಧ್ಯ? ನಮ್ಮ ಕೈಲಿ ಇನ್ನೇನು ಮಾಡೋಕ್ಕಾಗುತ್ತೆ? ಮ್ಯಾಕ್ಸಿಮಮ್ ಟ್ರೈ ಮಾಡೋದು ಮಾಡಿದೀವಲ್ಲ.
ಸಾಧಾರಣವಾಗಿರೋ ಕೇಸಲ್ಲಿ ಗಾಡ್ಸ್ ಎವಿಡೆನ್ಸ್ ಅಂತ ಒಂದು ಸಣ್ಣ ಕ್ಲೂನ್ ಅದು ಸಿಗುತ್ತೆ, ಆದರೆ ಈ ಕೇಸಲ್ಲಿ ನಮ್ಗೆ ಅದು ಸಿಕ್ಲಿಲ್ವಲ್ಲ. ಹಾಗಲ್ಲ, ನಾನು ತೋರಿಸ್ತೀನಿ. ನೋಡಿದ್ಯಾ ಚಿನ್ನ? ಇಲ್ಲಿ ನೋಡು ನೋಡು ನೋಡು. ಹೈ, ಎಲ್ಲಿ ತೋರಿಸು? ಚೆನ್ನಾಗಿದೆಯಲ್ಲ. ಆಹಾ, ಇದೆ ಅಲ್ವಾ, ಎಷ್ಟು ಚೆನ್ನಾಗಿದೆ ನೋಡು. ನಿಂಗೆ ಇಷ್ಟ ಆಯ್ತಾ? ಏನಾಯ್ತು ಸಿಕ್ತಾ? ನೋಡ್ತಾ ಇದ್ದೀನಿ ಅನ್ವರ್, ನೂರಾರು ಕೇಸ್ಗಳು ಮತ್ತೆ ಫೋಟೋಗಳಿದೆ. ಯಾವ ಕೇಸು ಅಂತನಾರು ಗೊತ್ತಾದ್ರೆ ನೋಡು. ಈ ತರ ಸ್ಪಿನ್ನರ್ ಇಟ್ಕೊಂಡು ಪೊಲೀಸ್ನವ್ರ ಜೊತೆ ಒಬ್ಬ ನಿಂತಿರೋದನ್ನ ನಾನು ಫೋಟೋದಲ್ಲಿ ನೋಡಿದ್ದೀನಿ. ಫಿಡ್ಜೆಟ್ ಸ್ಪಿನ್ನರ್ ಅಂತ ಟೈಪ್ ಮಾಡು. ಓಕೆ. ಇಲ್ಲ ಅನ್ವರ್, ಆ ಥರ ಯಾವ ಫೋಟೋನೂ ಇದ್ರಲ್ಲಿಲ್ಲ. ನಿನಗೆ ಹಾಗೆ ಅನಿಸಿರ್ಬೇಕಷ್ಟೆ. ವೇಟ್, ನಾನು ಬ್ಯಾಂಗ್ಳೂರ್ ಸಿಟಿಲಿ ಮಾತ್ರ ಚೆಕ್ ಮಾಡಿದೆ. ವಾಟ್ ಇಫ್ ಇಟ್ ಸಮ್ವೇರ್ ಎಲ್ಸ್? ಸರ್ಚ್ ಮಾಡಿ ನೋಡು. ಒಂದು ಫೈಲ್ ಸಿಕ್ಕಿದೆ. ಇರು, ಫ್ರಿಡ್ಜ್ ಸ್ಪಿನ್ನರ್ ಸ್ಕ್ರಾಲ್ ಡೌನ್. ಹಾ, ಸೈಮನ್ ಮಂಜುರನ್, ಫಾದರ್ ಜಾರ್ಜ್ ಮಂಜುರನ್, ಮೈಸೂರು. ಪಾಸ್. ಮೈಸೂರು ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಹೊಸೂರು ಗ್ರಾಮದ ನಾಲ್ಕನೇ ಮನೆಯಲ್ಲಿ ವಾಸವಾಗಿರುವ ಜಾರ್ಜ್ ಮಂಜುರನ್ ಅಣ್ಣನ ಒಬ್ಬನೇ ಮಗನಾದ ಸೈಮನ್ ಮಂಜುರನ್. ಚಿಕ್ಕ ವಯಸ್ಸಿಂದ ಇಂಟರ್ನೆಟ್ಟಲ್ಲೇ ಬದುಕ್ತಿದ್ದವನು. ಯುಕೆಯಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ವಾಪಸ್ ಊರಿಗೆ ಬಂದಿದ್ದ ಸೈಮನ್ ಜಾಸ್ತಿ ಸಮಯ ಕಳೀತಿದ್ದಿದ್ದು ನಾಲ್ಕು ಗೋಡೆಗಳ ಮಧ್ಯೆ ಕಂಪ್ಯೂಟರ್ ಮುಂದೆ. ಇತ್ತೀಚೆಗೆ ತನ್ನ ಡೆಬಿಟ್ ಕಾರ್ಡಿಂದ ಹೆಚ್ಚು ಹಣ ಮಿಸ್ ಆಗಿದ್ದನ್ನು ಗಮನಿಸಿದ ಸೈಮನ್ ತಂದೆ ಜಾರ್ಜ್ ನೋಡಿದ್ದು ಡಾರ್ಕ್ ವೆಬ್ಬಲ್ಲಿ ಹಣ ಕೊಟ್ಟು ಲೈವ್ ಮರ್ಡರ್ ಟಾರ್ಚರ್ ವಿಡಿಯೋ ನೋಡಿ ಎಂಜಾಯ್ ಮಾಡ್ತಿದ್ದ ತನ್ನ ಮಗನ್ನ. ಅಲ್ಲ ಸೈಮನ್, ಏನಾಯ್ತು ನಿನಗೆ? ಎಷ್ಟು ದಿನ ಆಗೋಯ್ತು ನಿನ್ ಚರ್ಚ್ ಕಡೆ ಬರಲಿಲ್ವಲ್ಲಪ್ಪ? ಮಗನ ಮಾನಸಿಕ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಜಾರ್ಜ್ ಮಂಜುರನ್ ತನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟರು. ಕೆಲವು ದಿನಗಳಿಂದ ಜಾರ್ಜ್ ಮತ್ತು ಅವರ ಹೆಂಡತಿ ಚರ್ಚ್ಗೆ ಬಂದಿಲ್ಲ ಅಂತನೂ ಫೋನ್ಗೂ ಸಿಕ್ತಿಲ್ಲ ಅಂತನೂ ಚರ್ಚ್ ಫಾದರ್ ಕೊಟ್ಟಿರೋ ಕಂಪ್ಲೇಂಟಿಂದ ಪೊಲೀಸರು ವಿಚಾರಣೆ ಶುರು ಮಾಡಿಕೊಂಡ್ರು. ಇದು ಜಾರ್ಜ್ ಮಂಜು ಅವ್ರ ಮನೆ ತಾನೆ? ಹೌದು ಸರ್. ನಿಮ್ಮ ಅಪ್ಪ ಅಮ್ಮ ಎಲ್ಲಿ ಹೋಗಿದ್ದಾರೆ? ಅವರು ವೆಲಂಕಣಿ ಹೋಗಿದ್ದಾರೆ ಸರ್. ವಾಪಸ್ ಯಾವಾಗ ಬರ್ತಾರೆ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್. ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಧ್ಯಾನಕ್ಕೆ ಹೋಗಿದ್ರೆ ಸ್ವಿಚ್ ಆಫ್ ಮಾಡಿರ್ತಾರೆ ಸರ್. ಸರಿ, ನೀನೇನ್ ಮಾಡ್ತಿದ್ಯಾ? ನಾನು ಈಗ ತಾನೆ ಬಿಟೆಕ್ ಮುಗಿಸಿದ್ದೀನಿ ಸರ್. ಜಾಬ್ಗೆ ಏನು ಹೋಗ್ತಿಲ್ವಾ? ಟ್ರೈ ಮಾಡ್ತಿದ್ದೀನಿ ಸರ್. ನಿನ್ನ ಜೊತೆ ಇನ್ಯಾರಿದ್ದಾರೆ? ಇಲ್ಲಿ ನಾನು ಮಾತ್ರ ಇದ್ದೀನಿ ಸರ್. ಸ್ಕ್ರೋಲ್ ಡೌನ್ ಮಾಡು, ಕರೆಂಟ್ ಸ್ಟೇಟಸ್ ಚೆಕ್ ಮಾಡು. ಸೆಂಟ್ರಲ್ ಜೈಲಲ್ಲಿ ಸಪರೇಟ್ ಸೆಲ್ಲಲ್ಲಿದ್ದ ಸೈಮನ್ ಮಂಜುರನ್ 11/12/2018 ಜೈಲಲ್ಲಿರೋ ಕುಕ್ಕಿಂಗ್ ಸೆಕ್ಷನ್ ಅಲ್ಲಿ ನಡೆದ ಫೈರ್ ಆಕ್ಸಿಡೆಂಟ್ ಅಲ್ಲಿ ಕೊಲ್ಲಲ್ಪಟ್ನ.
ಎನ್ಕ್ವೈರಿ ರಿಪೋರ್ಟ್ ಪೆಂಡಿಂಗ್. ಅನ್ವರ್, ನಿಮಗೊಂದು ವಿಷಯ ಹೇಳ್ತೀನಿ. ಆಲ್ರೆಡಿ ನೀವು ಇನ್ವೆಸ್ಟಿಗೇಟ್ ಮಾಡಿ ಒಂದು ಕ್ಲೂನು ಸಿಗ್ದಂಗೆ ಕೊಲಾಪ್ಸ್ ಆಗಿರೋ ಕೇಸ್ ಇದು. ನಾವ್ ಇಟ್ ಈಸ್ ಮೈ ಇನ್ವೆಸ್ಟಿಗೇಷನ್, ಅಂಡರ್ಸ್ಟ್ಯಾಂಡ್ ಸರ್? ಈ ಸೈಕೋ ಸೈಮನ್ ಬಗ್ಗೆ, ಅವನು ಸತ್ತೋದ ಅಂತ ನೀವು ತಾನೇ ಹೇಳಿದ್ದು. ಅದೊಂದು ಡೆಡ್ ಎಂಡ್. ಅದರ ಹಿಂದೆ ಹೋಗಿ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡ್ಕೋಬೇಕು? ನೌ ಯು ಮೇ ಪ್ಲೀಸ್ ಲೀವ್, ನನಗೆ ಸ್ವಲ್ಪ ಕೆಲಸ ಇದೆ. ಸರ್, ಸೈಮನ್ ಮಂಜೂರನ್ ತರನೇ ಡಾರ್ಕ್ ನೆಟ್ ಮತ್ತು ಕೋಡಿಂಗಲ್ಲೂ ಎಕ್ಸ್ಪರ್ಟ್ ಆದ ವ್ಯಕ್ತಿಯ ಪ್ರೆಸೆನ್ಸ್ ಇದೆ ಸರ್, ಈ ಕೇಸಲ್ಲಿ ಮೊದಲಿಂದನೂ ಇದೆ ಸರ್. ಯಾವುದು ಪ್ರೆಷರಿಂದ ಸೈಮನ್ ಮಂಜೂರನ್ನ ಕೊಲೆ ಮಾಡಿದರೆ ಅನ್ನೋದು ಸುಳ್ಳು ಸುದ್ದಿ ಅಂತಲೂ ನನಗನ್ನಿಸ್ತಾ ಇದೆ ಸರ್. ನೀವು ನಿಮ್ಮ ದಾರಿಲಿ ಟ್ರೈ ಮಾಡಿ ಸರ್. ನನ್ನ ಇನ್ವೆಸ್ಟಿಗೇಷನ್ಗೆ ಯಾರ ಪರ್ಮಿಷನ್ ಬೇಕಾಗಿಲ್ಲ ಸರ್. ಪ್ರದೀಪ್, ಆ ಸೈಮನ್ ಮಂಜೂರ್ ಕೇಸ್ ಫೈಲ್ಗಳೆಲ್ಲ ನಂಗೆ ಬೇಕು. ಗೆಟ್ ಇಟ್ ಇಮಿಡಿಯೇಟ್ ಸರ್. ಆಂಡ್ರು, ಇದನ್ನೆಲ್ಲ ವೈಂಡ್ ಅಪ್ ಮಾಡಿಬಿಡು. ನಾನೇ ನಿನ್ನ ಈ ಕೇಸಲ್ಲಿ ಇನ್ವಾಲ್ವ್ ಮಾಡಿದ್ದು, ನಾನೇ ಹೇಳ್ತಿದ್ದೀನಿ, ಮಾಡಿಬಿಡು. ಸರ್, ಇವ್ರು ಎರಡು ಸಲ ನನ್ನ ಫೈಯರ್ ವಾಲ್ನ ಡ್ಯಾಮೇಜ್ ಮಾಡಿದ್ದಾರೆ. ಅವ್ರನ್ನ ಸುಮ್ಮನೆ ಬಿಡಲ್ಲ ಸರ್. ನಮ್ಮ ಪೊಲೀಸ್ ಸಿಸಿ ಕ್ಯಾಮರಾದಲ್ಲಿ ಎಲ್ಲಾದರೂ ಸಿಕ್ಕೇ ಸಿಗ್ತಾನೆ ಸರ್. ನಾನು ಒಂದು ಕ್ಲೂ ಸಿಕ್ಕಿದ್ರೆ ಸಾಕು, ಅವನ ಈಸಿಯಾಗಿ ಕಂಡು ಹಿಡಿತೀನಿ. ಇದೀಗ ನನಗೆ ಪರ್ಸ್ನಲ್ ಆಯಿತು ಸರ್. ನಾವು ಮಾಡೋ ಕೆಲಸ ಇನ್ನೂ ಇದೆಯಲ್ವಾ? ನೀನು ಹುಡ್ಕೋದಿಕ್ಕೆ ಫೇಸ್ ಇಲ್ಲ ಅಂತ ಕಷ್ಟಪಡಬೇಡ. ತಗೋ, ಸೈಮನ್ ಮಂಜೂರನ್, ಒನ್ ಆಫ್ ದ ಕಿಲ್ಲರ್ಸ್. ಸ್ವಲ್ಪ ದಿನಗಳ ಹಿಂದೆ ಜೈಲಲ್ಲಿ ಸತ್ತೋದ ಅಂತ ಹೇಳ್ತಿದ್ದಾರೆ. ಬಟ್ ಐ ಡೋಂಟ್ ಬಿಲೀವ್. ಸರ್, ಇದು ಯಾವುದು? ಸರ್, ಇವಂತಾನ ಈ ಹುಡುಗಿ? ವಾಟ್ ಎ ಟ್ರೂತ್ ಅನ್ನೋ ಸಿನಿಮಾ ತರ ನಮ್ಮನ್ನ ಏಮರ್ಸ್ಬಿಟ್ನಲ್ಲ ಸರ್. ಯಾಮರ್ಸಿಲ್ಲ, ಓವರ್ ಸ್ಮಾರ್ಟ್ನೆಸ್ ತೋರಿಸ್ತಿದ್ದಾನೆ. ನೀನೊಂದು ಕೆಲಸ ಮಾಡು, ಈ ಎರಡು ಫೋಟೋಸ್ನ ನನಗೆ ಬೇಗ ಮೇಲ್ ಮಾಡು. ಓಕೆ ಸರ್. ಹರಿಯಪ್ಪ, ಪ್ರೆಸ್ ಮೀಟ್ಗೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಾಯ್ತಲ್ಲ ಸರ್. ಹಾಂ ಅನ್ವರ್, ಯು ಅಗೇನ್? ಸರ್, ತುಂಬ ಅರ್ಜೆಂಟ್ ವಿಷಯ ಸರ್. ಐ ವಾಸ್ ರೈಟ್. ಸೈಮನ್ ಮಂಜೂರನ್ ಬದುಕೇ ಇದ್ದಾನೆ. ನಾವು ಮೆಟ್ರೋದಲ್ಲಿ ನೋಡಿದ ಹುಡುಗಿ ಅವನೇ. ಸೈಕೋ ಸೈಮನ್ ಜೀವಂತವಾಗಿದ್ದ ಮೂರು ಗಂಟೆಗಳ ಮುಂಚೆವರೆಗೂ. ವಾಟ್? ದಿಸ್ ಕೇಸ್ ಇಸ್ ಆಲ್ಮೋಸ್ಟ್ ಕ್ಲೋಸ್ಡ್. ಬೆಳಗ್ಗೆನೇ ಎಲ್ಲ ಡಿಸೈಡ್ ಆಯಿತು. ಗ್ರೇಟ್ ಗೇಮ್ ಇಲ್ಲಿಗೆ ಮುಗೀತು. ಈ ಗೇಮಲ್ಲಿ ನೀವು ಕಂಡಿಡಿಯಕ್ಕಾಗದಿರೋ ಹಲವಾರು ರಹಸ್ಯ ಇದೆ. ಅವೆಲ್ಲ ನಮ್ಮಲ್ಲೇ ಮರೆಯಾಗ್ಲಿ. ಥ್ರಿಲ್ ಇಲ್ಲ ಅಂದ್ರೆ ಗೇಮಲ್ಲಿ ಸ್ವಾರಸ್ಯ ಇರೋಲ್ಲ. ಈಗ ಫೈನಲ್ ಸ್ಕೋರ್ 4-2. ಇಂತಿ ನಿಮ್ಮ ಸೈಮನ್ಸ್ ಅರವಿಂದ್. ಮೋಸ್ಟ್ಲಿ ಅರವಿಂದ್ ಸೈಮನ್ಗೆ ಕ್ರೈಮ್ ಪಾರ್ಟ್ನರ್ ಆಗಿದ್ದ ಅಂತ ಕಾಣುತ್ತೆ. ತುಂಬಾ ವರ್ಷದಿಂದ ಮನೋರೋಗಿಯಾಗಿದ್ದ ಒಬ್ಬ ವ್ಯಕ್ತಿ. ಕಾರಣನೇ ಇಲ್ಲದೆ ಪಕ್ಕದ ಮನೆಯವನ್ನ ಇವನು ಕೊಲ್ಲಕ್ಕೆ ಟ್ರೈ ಮಾಡಿದ್ದಾನೆ. ಆಮೇಲೆ ಇವನು ಸ್ವಲ್ಪ ದಿವಸ ಮೆಂಟಲ್ ಹಾಸ್ಪಿಟಲಲ್ಲೂ ಇದ್ದ. ಅವನು ಯಾವ ಹುಡುಗರ ಜೊತೆನೂ ಮಿಂಗಲ್ ಆಗ್ತಾ ಇರಲಿಲ್ಲ. ಹೀಗಿರುವಾಗ ಒಂದು 6 ತಿಂಗಳ ಮುಂಚೆ ಸೈಮನ್ನು ಬೇರೆಯವ್ರ ಹೆಸರಲ್ಲಿ ಇವಯ್ಯನ ಮನೆ ಮಾಡಿದ ಮೇಲೆ ಬಾಡಿಗೆಗೆ ಅಂತ ಬಂದ. ಆ ಟೈಮಲ್ಲೇ ಇವನು ಮನೋರೋಗಿನ ತನ್ನ ವಶ ಮಾಡಿಕೊಂಡು ತನ್ನ ಜೊತೆನೇ ಕರ್ಕೊಂಡೋದ ಅಂತ ಅನ್ಸುತ್ತೆ. ಆಮೇಲೆ ನಮ್ಮ ಶಿಲ್ಪಿ ಹೇಳಿರೋ ಯುವಕ, ವೃದ್ಧ, ಈ ಐಡೆಂಟಿಫಿಕೇಶನ್ ಎಲ್ಲ ಮ್ಯಾಚ್ ಆಗ್ತಿದೆ. ಸೈಮನ್ನ ಪೊಲೀಸರು ಟ್ರೇಸ್ ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ದೇ ಸ್ಟಾಪ್ ದಿ ಗೇಮ್. ಸರಿ ಅನ್ವರ್, ಮತ್ತೆ ಸಿಗೋಣ, ನನಗೆ ಪ್ರೆಸ್ ಮೀಟ್ ಇದೆ. ಬಾಯ್ ಅನ್ವರ್, ಬರ್ತೀನಿ. ನ್ಯಾಯದೇವತೆ, ಸೀರಿಯಲ್ ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದೆ ಅಂತ ನಿಮಗೆ ತಿಳಿಸೋಕೆ ಅಂತಲೇ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೀವಿ. ಪೊಲೀಸರ ಮೇಲೆ ದ್ವೇಷ ಇಟ್ಕೊಂಡಂತಹ ಸೈಮನ್ ಮಂಜೂರ್ ಮತ್ತು ಅರವಿಂದ್ ಅನ್ನೋ ಮನೋರೋಗಿಗಳೇ ಈ ಕೇಸ್ನ ಪ್ರಮುಖ ಅಪರಾಧಿಗಳು. ಅದರಲ್ಲೂ ಈ ಸೈಮನ್ ಮಂಜೂರ್ ಅನ್ನೋ ಮನೋರೋಗಿ ಕೆಲವು ವರ್ಷಗಳ ಹಿಂದೆ ತನ್ನ ಸ್ವಂತ ತಂದೆ ತಾಯಿನೇ ಕ್ರೂರವಾಗಿ ಹತ್ಯೆ ಮಾಡಿದ್ದ. ಹಾಗಾಗಿ ಈ ಸೈಮನ್ ಮಂಜೂರ್ ಕೆಲವು ವರ್ಷ ಸೆಂಟ್ರಲ್ ಜೈಲ್ನಲ್ಲೂ ಇದ್ದ. ಲಾಸ್ಟ್ ಮಿನಿಟ್ ಅಲ್ಲಿ ಆ ಪ್ರಕಾಶ್ ಸೀತಾರಾಮ್ ಬಂದು ಕೇಸ್ನ ಕ್ಲೋಸ್ ಮಾಡಿ ಊರವ್ರ ಮುಂದೆ, ಪ್ರೆಸ್ನವ್ರ ಮುಂದೆ ಹೀರೋ ಆಗ್ಬಿಟ್ಟ. ಇನ್ನು ನಮ್ಗತಿ ಏನಾಗ್ಬೋದು ಮೇಡಮ್?
ಅರವಿಂದ್ ಅನ್ನೋ ಮನೋರೋಗಿಗಳೇ. ನೋ ಸರ್, ಸಮಥಿಂಗ್ ಇಸ್ ಫಿಶಿ ಅಬೌಟ್ ದಿಸ್ ಕನ್ಕ್ಲೂಷನ್. ಈ ಸತ್ತೋಗಿರೋ ಸೈಮನ್, ಫೆಲ್ಲೋ ಸೈಕೋ ಅರವಿಂದ್, ಇವರಿಬ್ರಿಗೂ ಇರೋ ಮಾನಸಿಕ ರೋಗದ ವ್ಯತ್ಯಾಸ ಏನ್ ಗೊತ್ತಾ? ಸೆಲ್ಫ್ ಆಬ್ಸೆಷನ್. ಅವರಿಬ್ರು ಒಬ್ಬರನ್ನೊಬ್ರು ಇಷ್ಟಪಡೋದು ಅವರನ್ನೇ. ಅಂಥವ್ರು ಯಾವತ್ತೂ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಸಿಕ್ಕಾಕೋತೀವಿ ಅಂತ ಗೊತ್ತಾದ ತಕ್ಷಣನೇ ಎಸ್ಕೇಪ್ ಆಗ್ಬಿಡ್ತಾರೆ. ಸರ್ ಸರ್ ಸರ್, ಪೊಲೀಸ್ ಈ ಸೈಕೋ ಸೈಮನ್ನ ಕಂಡುಹಿಡಿದ್ರಲ್ಲಿ ಪೊಲೀಸರ ಕನ್ಸಲ್ಟಿಂಗ್ ಕ್ರಿಮಿನಲಜಿಸ್ಟ್ ಅನ್ವರ್ ಹುಸೇನೆ ಕಾರಣ ಅನ್ನೋ ನಿಜನಾ? ಅದು ಈ ಕೇಸ್ನ ಎಲ್ಲ ಡೀಟೇಲ್ಸ್ ನಾವು ಐ ಜಿ ಅವ್ರಿಗೆ ಕಳಿಸಿದ ಮೇಲೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀವಿ, ಆಮೇಲೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀವಿ. ಲೆಟ್ ಮೀ ಟೆಲ್ ಯು ಸಮಥಿಂಗ್ ಅನ್ವರ್, ನೀನ್ ಈ ಕೇಸ್ ಬಗ್ಗೆ ತುಂಬಾ ಅಬ್ಸೆಸ್ಡ್ ಆಗಿದೀಯಾ. ನೀನ್ ಅನ್ಕೊಂಡ ಹಾಗೆ ಈ ಕೇಸ್ಗೊಂದು ಕನ್ಕ್ಲೂಷನ್ ಸಿಗ್ಬೇಕು ಅಂತ ಯಾವತ್ತೂ ಹಠ ಮಾಡಬೇಡ. ಕಮ್ ಆನ್, ಇಟ್ ಹ್ಯಾಪನ್ಸ್. ಯಾ, ಐ ಆಮ್ ಅಪ್ಸೆಟ್, ಬಟ್ ಎವ್ರಿ ಟೈಮ್ ಐ ವಾಸ್ ರೈಟ್, ಎವ್ರಿ ಡ್ಯಾಮ್ ಟೈಮ್. ಅನ್ವರ್, ಅನ್ವರ್, ಇವನಿಗೆ ಏನಾಯ್ತು? ಮೊದಲು ಮೊದಲು ಕೇಸಲ್ಲಿ ಸೋಲ್ತಿದಾರಲ್ವ ಮೇಡಮ್, ಅದೇ ಬೇಜಾರು ಅವ್ರಿಗೆ. ನಾವು ಎಷ್ಟು ಕೇಸಲ್ಲಿ ಸೋತಿಲ್ಲ, ಏನಾದರೂ ಭಯಬಿಡ್ತೀವ? ಹ್ಞೂ ಹ್ಞೂ, ಸಾರಿ ಮೇಡಮ್. ಕೊನೆಯದಾಗಿ ಒಂದು ಪ್ರಶ್ನೆ. 14 ಕೊಲೆಗಳು, ಅದು ಕರ್ನಾಟಕದ ಹಲವಾರು ಕಡೆ. ಇಷ್ಟು ವರ್ಷ ನೀವು ಸಿಕ್ಕಾಕೊಳ್ಳದೆ ಹೇಗೆ ಎಸ್ಕೇಪ್ ಆಗ್ತಿದ್ರಿ? ಪ್ರತಿಯೊಂದು ಕೊಲೆ ಮಾಡಿದ್ಮೇಲೂ ನಾನು 1 ವರ್ಷ ಇಲ್ಲ 2 ವರ್ಷ ರೆಸ್ಟ್ ಮಾಡ್ತಿದ್ದೆ. ಆಮೇಲೆ ಪೊಲೀಸ್ನವರು ಪತ್ರಿಕೆಯವರು ನಂಬೋ ಹಾಗೆ ಮಾಡ್ತಿದ್ದೆ. ರಿಪ್ಪರ್ ರವಿ ಕೊನೆಯ ಕೊಲೆ ಇದೆ ಅಂತ ಸೀನ್ ಕ್ರಿಯೇಟ್ ಮಾಡ್ತಿದ್ದೆ. ಬೇಟೆ ಆಡೋದನ್ನು ನಿಲ್ಲಿಸ್ಬಿಟ್ಟ ಅಂತ ಬೇಟೆಗಳಿಗೆ ನಮ್ಸೋ ಬೇಟೆಗಾರ ಇರ್ತಾನಲ್ವ, ಅವನು ಬಲೇ ಕಿಲಾಡಿ. ಪೊಲೀಸ್ ಈ ಕೇಸ್ನ ಕ್ಲೋಸ್ ಮಾಡಿದ್ದಾರೆ, ಆದರೆ ಕಲ್ಪ್ರಿಟ್ಸ್ ಅನ್ನೋದು ಹಲೋ ವಾಟ್ ಪೊಲೀಸ್ ಆ ಕೇಸ್ನ ಕ್ಲೋಸ್ ಮಾಡಿದ್ರು ಅಂತ ಕೇಳ್ಪಟ್ಟೆ, ಅದಕ್ಕೆ ಪೊಲೀಸ್ಗೆ ಫೋನ್ ಮಾಡಲೇ ಇಲ್ಲ. ಈ ಕುರುಡ ಏನೇನೋ ಹೇಳ್ತಿದ್ದಾನೆ ಅನ್ಕೋತಾರೆ ಅನ್ಕೊಂಡೆ. ನಿನ್ನೆ ದಿನ ಮತ್ತೊಬ್ಬ ಇಲ್ಲಿಗೆ ಬಂದಿದ್ದ, ನನ್ನ ಪ್ಯಾಷನ್ಗೋಸ್ಕರ ನಾನು ರೆಡಿ ಮಾಡಿಟ್ಟಿದ್ದ 6ನೇ ಶಿಲೆಯನ್ನು ಅವನು ಎತ್ಕೊಂಡೋದ. ಕುರುಡನ ನನ್ನ ಯಾಮಾರಿಸ್ಬೋದು ಅನ್ನೋ ಅವನ ಲೆಕ್ಕಾಚಾರ ತಪ್ಪಾಯಿತು. ಈ ಸಲ ಅವನ ಗುರುತು ನನಗೆ ಸಿಕ್ಬಿಡ್ತು. ಬೆಂಜಮಿನ್ ಲೂಯಿಸ್ನ ನಾನು ಕೊನೆಯದಾಗಿ ನೋಡಿದ್ದು ತುಂಬಾ ವರ್ಷಗಳ ಹಿಂದೆ. ಸರಿಯಾಗಿ ಹೇಳಬೇಕು ಅಂದರೆ ನಮ್ಮೂರು ಪಕ್ಕ ಮೈಸೂರಿನಲ್ಲಿ 9ನೇ ಕ್ಲಾಸ್ ಓದ್ತಿರೋ ರಬೇಕನ್ನ ಹೊಟ್ಟೆ ತುಂಬಿಸ್ದ ಅಂತ. ನಮಸ್ಕಾರ. ಒಳಗಿದ್ದಾರೆ ಸರ್. ಅವರ ಅಪ್ಪ ಲೂಯಿಸ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರು. ಅವ್ರ ಮಗನೇ ಅಲ್ಲಿರೋದು. ನೋಡ್ಲಿ, ಅವನು ಬಿಕ್ಕಿ ಬಿಕ್ಕಿ ಅಳ್ತಿದ್ ನೋಡಿದ್ ನನಗೆ ಅವನ್ನ ಅಲ್ಲೇ ಬಿಟ್ಟು ಹೋಗೋದಕ್ಕೆ ಮನ್ಸಾಗ್ಲಿಲ್ಲ. ಲೇ, ನೀನು ಹೋಗಿ 2 ಬ್ಲ್ಯಾಕ್ ಕಾಫಿ ಇಡು. ಸರಿ.
ಅದೇ ರಾತ್ರಿ ಅವನು ನನ್ನ ಮನೇಲಿದ್ದು ಬೆಂಜಮಿನ್ನು ಅವನ ಕತೆ ಹೇಳ್ದ. ಅಪ್ಪ ಸಾಕು. ಹೊಲದಲ್ಲಿ ಕೆಲಸ ಮಾಡೋ ಲೂಯಿಸು ಅವನ ಕೈಲಾದಷ್ಟು ಇಬ್ರು ಮಕ್ಕಳಿಗೂ ಕಷ್ಟ ಗೊತ್ತಾಗದೆ ಇರೋ ಹಾಗೆ ಬೆಳೆಸ್ಕೊಂಡು ಬಂದ್ರು. ಮುಖ್ಯವಾಗಿ ತಾಯಿ ಇಲ್ಲ ಅನ್ನೋ ಕೊರಗನ್ನ ನೀಗಿಸಿದ್ರು. ಕ್ಲಾಸ್ ಮುಗಿದ ತಕ್ಷಣ ಅಲ್ಲಿ ಆಟ ಆಡ್ಕೊಂಡಿರ್ಬಾರ್ದು, ಬೇಗ ಮನೆಗೆ ಬಂದ್ಬಿಡೋಕು ಗೊತ್ತಾಯ್ತಾ? ನಂಗೆ ಇನ್ನೊಂದು ಕೆಲಸ ಇದೆಯಪ್ಪ. ಏನ್ ಕೆಲಸ ಅಪ್ಪ? ಆ ಮೈಕಲ್ ಸರ್ ಅವರ ಅಪ್ಪ ತುಂಬಾ ಸೀರಿಯಸ್ ಆಗಿದಾರಪ್ಪ, ಇವತ್ತೋ ನಾಳೆನೋ ಅನ್ನಂಗಿದ್ದಾರೆ. ಒಂದ್ಸಲ ಹೋಗಿ ನೋಡ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ. ಇವಳಿಗೆ ಎಲ್ಲಾ ವಿಷಯನೂ ಹೇಳ್ಬೇಕು, ಆದ್ರೆ ಓದು ಅಂತ ಹೇಳಿದ್ರೆ ಬಾಯ ಬಿಡಲ್ಲ ಅಂತಾಳೆ. ಹೋಗ್ಬಿಡ್ತೀನಿ ಟೀಚರ್. ಶಾರು ನಿಧಾನ, ನಿನ್ನೇನ್ ಬೀಳ್ಸಲ್ಲ ಇರು. ಲೂಯಿಸ್, ನಿನ್ ಮಕ್ಳು ಎಷ್ಟು ಸ್ಪೀಡ್ ಆಗಿ ಬರ್ತಿದಾರೆ ನೋಡು. ಮಧ್ಯಾಹ್ನ ಮಾಡಿದ ಕಣೋ ಮುರ್ಮುರ ಅಂತ ಅನ್ಸುತ್ತೆ. ನಮ್ ರೆಬೆಕ್ಕಾಗಿ ಒಂದ್ ಹುಡುಗನ್ ನೋಡ್ಬೇಕಲ್ಲ. ಹೌದನೇ? ಆಗಾನೇ ಇನ್ನ ನನ್ನ ಮಗಳು ಇನ್ನು ಓದ್ಬೇಕು, ಓದಿ ದೊಡ್ಡವ್ರ ಆದ್ಮೇಲೆ ನೋಡೋಣ. ಅದಿನ್ನೂ ಅಂಟ್ಸಾಗಿಲ್ವನೋ? ಇಲ್ಲ, ಇದನ್ನ ಅಂಟ್ಸೋ ಫೆವಿಕೋಲ್ ಎಲ್ಲಿದೆ? ಅಂಗ್ಡಿಲ್ ಫೆವಿಕೋಲ್ ಇಲ್ಲಪ್ಪ. ಅಪ್ಪ ಪುಲ್ ಕೊಡ್ಸಪ್ಪ. ಪುಲ್ ಗುಡಿಸ್ಲಾ? ಅದನ್ನ ಆಮೇಲೆ ನೋಡ್ಕೊಳ್ಳೋಣ ಬಿಡು. ಮೊದ್ಲೆಲ್ಲ ನಾನು ಚರ್ಚ್ಗಳಲ್ಲಿ ಈ ತರ ಬೊಂಬೆಗಳನ್ನೆಲ್ಲ ಮಾಡಿ ಫಸ್ಟ್ ಪ್ರೈಸ್ ತಗೊಂಡಿದ್ದೀನಿ ಗೊತ್ತಾ? ನಿಜನಾ ಮಗಳೇ? ಹೀಗೆ ಅವರು ಸಂತೋಷವಾಗಿರುವಾಗ ಒಂದಿನ ರೆಬೆಕ್ಕಾ ಸ್ಕೂಲಲ್ಲಿ ತಲೆ ಸುತ್ತ ಬಿದ್ಲು ಅಂತ ಲೂಯಿಸ್ಗೆ ಮೆಸೇಜ್ ಬಂತು. ಏನಾಯ್ತಪ್ಪ? ಇವಳು ಕ್ಲಾಸಲ್ಲಿ ತಲೆ ಸುತ್ತ ಬಿದ್ದೋಗ್ಬಿಟ್ಲು. ಏನಾಯ್ತಮ್ಮ? ಡಾಕ್ಟರ್ ಕರೀತಿದ್ದಾರೆ ಸರ್. ಇಲ್ಲಿ ನೋಡಿ ಲೂಯಿಸ್, ಇದು ತುಂಬಾ ಸೀರಿಯಸ್ ಆಗಿರೋ ವಿಷಯ, ತಾಳ್ಮೆಯಿಂದ ಕೇಳಿ. ಏನು ವಿಷಯ ಡಾಕ್ಟ್ರೇ? ನಮ್ಮ ರೆಬೆಕ್ಕಾ ಗರ್ಭಿಣಿಯಾಗಿದ್ದಾಳೆ. ಏನು ಹೇಳ್ತಿದ್ರಿ? ಸ್ವಲ್ಪ ಲೇಟ್ ಆಯ್ತು. ರೆಬೆಕ್ಕಾನ ಆರೋಗ್ಯ ಗಮನಿಸಿದ್ರೆ ಅಬಾರ್ಷನ್ ಮಾಡೋ ಸ್ವಲ್ಪ ಕಷ್ಟನೇ. ಡಾಕ್ಟ್ರೆ ನೀವೇನು ಹೇಳ್ತಿದ್ದೀರಿ? ನನ್ನ ಮಗಳು ಇನ್ನು ಚಿಕ್ಕ ವಯಸ್ಸು ಡಾಕ್ಟ್ರೆ. ಡಾಕ್ಟ್ರೆ ನೀವು ಸರಿಯಾಗಿ ಚೆಕ್ ಮಾಡಿದ್ರ? ನಾವೆಲ್ಲ ಎಷ್ಟೇ ಸಾರಿ ಕೇಳಿದ್ರು ಅದು ಹೇಗ್ ನಡೀತು, ಯಾರ ಕಾರಣ ಅಂತ ರೆಬೆಕ್ಕಾ ಭಯ ಪಟ್ಕೊಂಡು ಹೇಳಲೇ ಇಲ್ಲ. ಕೊನೆಗೆ ಅವರಪ್ಪ ಬೇಸರ ಮಾಡ್ಕೊಳ್ಳೋದನ್ನ ನೋಡಿ ರೆಬೆಕ್ಕಾ ನಿಜ ಹೇಳಿದ್ಲು. ಅವಳ ಹೊಟ್ಟೆಯಲ್ಲಿರೋ ಮಗುಗೆ ಯಾರ ಕಾರಣ ಅಂತ ಹೇಳಿದ್ಲು ಫಾದರ್ ಬೆನೆಟ್ ಫ್ರಾಂಕೋ. ಫಾದರ್ ಬೆನೆಟ್ ಹೈ ರೇಂಜ್ ಸಭೆಯ ಪ್ರಮುಖರಲ್ಲಿ ಒಬ್ಬರಾಗಿದ್ರು. ಊರಲ್ಲಿ ಅವರಿಗೆ ತುಂಬಾ ಗೌರವ ಇತ್ತು. ಕೃಷಿ ಸಂಘಟನೆಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಜನಪ್ರತಿನಿಧಿಯಾಗಿದ್ರು. ಅದು ಅಲ್ಲದೆ ಹೈ ರೇಂಜ್ ಸಭೆಯಲ್ಲಿ ಎಲ್ಲಾ ರೀತಿಯ ಕಾರ್ಪೊರೇಟ್ ವ್ಯವಹಾರಗಳನ್ನು ನಡೆಸ್ತಾ ಇದ್ದಿದ್ದು ಫಾದರ್ ಬೆನೆಟ್ ಅವರೇ. ಚರ್ಚ್ ಬೇರೆ, ವ್ಯಾಪಾರ ಬೇರೆ ಅಂತ ನೀನೇ ಆಗಾಗ ಹೇಳ್ತಿದ್ದಲ್ಲ. ಬೇರೆ ದಾರಿ ಇಲ್ಲ ಫಾದರ್, ನಿನ್ನ ಪ್ರಾಬ್ಲಮ್ ಎಲ್ಲ ನನಗೆ ಗೊತ್ತು. ಆದರೆ ಇದು ಬಿಸ್ನೆಸ್, ಚಾರಿಟಿ ಅಲ್ಲ. ನಾನು ಹೇಳಿದ್ದು ನಿನಗೆ ಓಕೆ ಆದ್ರೆ ಡೀಲ್ ಓಕೆ, ಏನಂತೀಯ? ತನ್ನ ಮೇಲಾಧಿಕಾರಿಗಳಿಗೂ ತನ್ನ ಹತ್ತಿರದವ್ರಿಗೂ ಗೊತ್ತಿಲ್ಲದೆ ಇರುವಂತ ಇನ್ನೊಂದು ಮುಖ ಫಾದರ್ ಬೆನೆಟ್ ಅವರಿಗೆ ಇತ್ತು. ತನ್ನ ದೈವದತ್ತ ಅಧಿಕಾರದೊಂದಿಗೆ ದುರುಪಯೋಗ ಪಡಿಸ್ಕೊಳ್ಳುವಂತ ಇನ್ನೊಂದು ಮುಖ. ಇಲ್ಲಿ ನೋಡ್ ಲೂಯಿಸ್, ಸರ್ ನಿನ್ನ ಮಗಳು ಮೈನರ್ ಆಗಿರೋದ್ರಿಂದ ಈ ಕೇಸ್ನ ನಾವು ಸ್ವಲ್ಪ ಹುಷಾರಾಗಿ ಡೀಲ್ ಮಾಡಬೇಕು.
ನೀವು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರೋ ಆತ ಸಾಧಾರಣ ವ್ಯಕ್ತಿ ಅಲ್ಲ. ಇದು ಪಬ್ಲಿಕ್ಕಲ್ಲಿ ದೊಡ್ಡ ಸಮಸ್ಯೆ ಆಗದೇ ಇರೋ ಹಾಗೆ ನೋಡ್ಕೋಬೇಕು. ಅಪರಾಧಿಗೆ ಶಿಕ್ಷೆ ಆಗೋದ್ರಿಂದ ನಿನ್ನ ಮಗಳು ಭಾಳ ಹಾಳಾಗಬಾರ್ದಲ್ವಾ ಅಲ್ವೇನ್ರೀ? ಹೌದು ಸರ್, ನಾವೇನೇ ಮಾಡಿದ್ರು ಅದನ್ನ ಎಲ್ಲ ಆ್ಯಂಗಲಿಂದ ನೋಡ್ಬೇಕಲ್ವಾ. ಅದರಲ್ಲೂ ಒಂದು ಹೆಣ್ಮಗು ವಿಷಯ ಅಂದರೆ ನಾನು ಮೇಲಧಿಕಾರಿಗಳ ಹತ್ರ ಮಾತಾಡಿ ನೋಡ್ತೀನಿ. ಲೂಯಿಸ್, ನಿನ್ನ ಮನೆಗೆ ಹೋಗಿ ಮಗಳನ್ನ ಜೋಪಾನವಾಗಿ ನೋಡ್ಕೋ. ಸರ್, ನಿಮ್ಮ ನಂಬ್ಕೊಂಡು ಹೋಗ್ತಿದ್ದೀನಿ. ನನ್ನ ಮಗಳ ವಿಷಯದಲ್ಲಿ ನಮಗೆ ನ್ಯಾಯ ಕೊಡಿಸಿ ಸ್ವಾಮಿ. ಆಮೇಲೆ ಇನ್ನೊಂದು ವಿಷಯ, ಈ ವಿಷಯ ನಮ್ಮ ನಮ್ಮಲ್ಲೇ ಇರಲಿ. ನಾನು ಹೇಳಿದ ಅರ್ಥ ಆಯ್ತಾನೆ? ಬರ್ತೀನಿ ಸ್ವಾಮಿ. ಜೀಸಸ್ಗೂ ಇಷ್ಟ ಆಗದಿರೋ ಕೆಲಸನೇ ನಾವೀಗ ಮಾಡೋಕೆ ಹೋಗ್ತಿರೋದಲ್ವ ಫಾದರ್, ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿನೇ ಇರುತ್ತೆ. ಇಂಥ ತಪ್ಪು ಕೆಲಸ ಮಾಡೋಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೋದಿತ್ತಲ್ಲ ಫಾದರ್. ಫಾದರ್, ನೀವು ಹೀಗೆ ಯೋಚನೆ ಮಾಡ್ತಾನೆ ಕೂತಿರಿ, ನಾನು ಹೋಗ್ಬಿಟ್ಟು ಆಮೇಲೆ ಬರ್ತೀನಿ. ಒಂದೊಳ್ಳೆ ತೀರ್ಮಾನ ತಗೊಳ್ಳಿ. ಅನಿಲ್, ನನ್ನ ಮಗಳಿಗೆ ಮಾತ್ರ ಏನು ಮಾಡಬೇಡಿ ಸರ್. ನೀವೇನು ಹೇಳಿದ್ರು ಮಾಡ್ತೀನಿ ಸರ್. ನೀವೇನು ಹೇಳ್ತೀರೋ ಅದನ್ನೆಲ್ಲ ಮಾಡ್ತೀನಿ ಸರ್. ನನ್ನ ಮಗಳಿಗೆ ಮಾತ್ರ ಏನು ಮಾಡಬೇಡಿ ಸರ್. ಕಾನೂನಿನ ಪಾಲಕರು ಸಮಾಜದಲ್ಲಿರೋ ಶ್ರೀಮಂತರನ್ನ ಎದುರಾಕೊಂಡ್ರೆ ಜೀವನದಲ್ಲಿ ಬದುಕೋದು ಕಷ್ಟ ಅಂತ ಗೊತ್ತಿದ್ದ ಲೂಯಿಸ್ ಬೇರೆ ದಾರಿ ಇಲ್ಲದೆ ತನ್ನ ಮಗಳನ್ನ ಕಾಪಾಡೋದಕ್ಕೋಸ್ಕರ ಅವಳ ಗರ್ಭಕ್ಕೆ ತಾನೇ ಕಾರಣ ಅಂತ ಒಪ್ಕೊಂಡ. ಊರ್ನಲ್ಲಿರೋರು ಸಮಾಜ ನಂಬೋ ಹಾಗೆ ಬೆನೆಟ್ ರೆಬೆಕಾಳನ್ನ ನಾರ್ತ್ ಇಂಡಿಯಾಲಿರೋ ಒಂದು ಟ್ರಸ್ಟ್ಗೆ ಸೇರಿಸ್ದ. ಇಲ್ಲಿಗೆ ಒಂದು ಸಮಸ್ಯೆ ಬಗೆಹರಿತು ಅಂತ ಸ್ವಂತದವರು ರೆಬೆಕಾ ಬಗ್ಗೆ ಯೋಚಿಸಲೇ ಇಲ್ಲ, ಅವಳನ್ನ ಮರೆತೇ ಬಿಟ್ರು. ನೋಡಪ್ಪ, ನೀನ್ ಚೆನ್ನಾಗಿ ಓದ್ಬೇಕು. ನಿನ್ ಕೈಯಲ್ಲಿ ಯಾವತ್ತಾಗುತ್ತೋ ಅವತ್ತವಳು ಇಲ್ಲೇ ಇದ್ರು ಹುಡುಕಿ ಕರ್ಕೊಂಡು ಬರ್ಬೇಕು. ಸಾರ್, ಅವನಿಗೆ ಯಾರು ದಿಕ್ಕಿಲ್ಲ ಸಾರ್. ನೀವೇ ಅವನು ನೋಡ್ಕೋಬೇಕು. ತನ್ನ ಮಗಳನ್ನ ತನ್ನ ಬದುಕನ್ನ ಕಳ್ಕೊಂಡು ಜೈಲಲ್ಲಿದ್ದ ಲೂಯಿಸ್ ಜೊತೆಲಿದ್ದ ಕೈದಿಗಳು ಕೊಡ್ತಿದ್ದ ಟಾರ್ಚರ್ನ ತಡ್ಕೊಳಕ್ಕಾಗದೆ ತನ್ನ ಮಾನಸಿಕ ಹಿಂಸೆನ ಯಾರಿಗೂ ಹೇಳ್ಕೊಳಕ್ಕೂ ಆಗದೆ ಒಂದಿನ ಜೈಲಲ್ಲೇ ನೇಣು ಹಾಕೊಂಡು ಸತ್ತೋದಂತ ವಿಷಯ ತಿಳಿತು. ದಪ್ಪನ್ಗೆ ಟೈಮ್ ಆಯ್ತು, ಕೊನೆಯದಾಗಿ ಒಂದ್ಸಲ ಎಲ್ಲ ನೋಡ್ಕೊಂಬಿಡಿ. ಕೆಲವೇ ವಾರಗಳಲ್ಲಿ ಬೆಂಜಮಿನ್ ತನ್ನ ತಂದೆನ ಮತ್ತೆ ತಂಗಿನ ಕಳ್ಕೊಂಡ. ಬೆಂಜಮಿನ್ ಜೀವನದಲ್ಲಿ ನಡೆದ ಇಂಥ ಆಘಾತಕಾರಿ ಘಟನೆಗಳಿಂದ ಅವನು ದಿನೇ ದಿನೇ ಡಿಪ್ರೆಷನ್ಗೆ ಒಳಗಾದ. ಹಾಗೆ ಕೌನ್ಸಿಲಿಂಗ್ ಥೆರಪಿ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾರ್ಮಲ್ ಲೈಫ್ಗೆ ವಾಪಸ್ಸಾದ. ಪಿ ಯು ಸಿಲಿ ಒಳ್ಳೆ ಮಾರ್ಕ್ಸ್ ತಗೊಂಡೇ ಪಾಸ್ ಆದ.
ಕೆಲವು ಒಳ್ಳೆ ಮನಸ್ಸಿನ ವ್ಯಕ್ತಿಗಳ ಸಹಕಾರದಿಂದ ಅವನು ಡಿಗ್ರಿನ ಮುಗಿಸಕ್ಕೆ ಅಮೆರಿಕಾಗೂ ಹೋದ. ಮೊದಲೆಲ್ಲ ಆಗಾಗ ಕಾಲ್ ಮಾಡಿ ಮಾತನಾಡ್ತಿದ್ದ, ಅದಾದ್ಮೇಲೆ ಕ್ರಮೇಣ ಕಾಂಟ್ಯಾಕ್ಟ್ ಇಲ್ದಂಗೆ ಆಗೋಯ್ತು. ಅವತ್ ನಾನು ಭಯ ಪಟ್ಟಿದ್ರಿಂದ ಯಾರಿಗೂ ಏನು ಹೇಳಲೇ ಇಲ್ಲ, ಕೇಸು ಕೋರ್ಟು ಅಂತ ಯಾವುದಕ್ಕೂ ಹೋಗಲೇ ಇಲ್ಲ. ಇನ್ನು ಈ ವಯಸ್ಸಿನಲ್ಲಿ ಹೆದರ್ಕೊಳ್ಳೋದೇನಿದೆ? ಈಗ ನೀವು ಹೇಳದಾಗೆ ಬೆಂಜಮಿನ್ನೇ ಇದನ್ನೆಲ್ಲ ಮಾಡಿದಾನೆ ಅಂದರೆ ಅವನು ಹಾಗೆ ಮಾಡೋದಕ್ಕೂ ಕೆಲವು ಕಾರಣಗಳಿವೆ. ಪೊಲೀಸ್ನವರು ಚರ್ಚ್ನವರು ಅವನಿಗೆ ಅಷ್ಟೊಂದು ಟಾರ್ಚರ್ ಕೊಟ್ಟಿದ್ದಾರೆ. ಅನ್ವರ್, ನನ್ನ ಮನೆ ಡ್ರಾಪ್ ಮಾಡ್ಬಿಡು. ನನ್ನ ಮಡಿಕೇರಿಯಿಂದ ಹೊರಟು ಬರ್ತಾ ಇದ್ದೀನಿ. ವಾಟ್? ಫಾದರ್ ಬೆನೆಟ್, ಸಿ ಎ ಶರತ್ಚಂದ್ರ ಮತ್ತು ನೀವು ಇದಕ್ಕೆಲ್ಲ ಕಾರಣ. ಏನು ಗೊತ್ತಿಲ್ಲದೆ ಇರೋ ಥರ ಚೆನ್ನಾಗೇ ಮ್ಯಾನೇಜ್ ಮಾಡಿದ್ರಿ. ನಾವು ಮೀಟ್ ಮಾಡೋ ಗ್ರೌಂಡಿಗೆ ಬಂದ್ಬಿಡು, ಅಲ್ಲಿ ನೇರವಾಗಿ ನಾವು ಮಾತಾಡೋಣ. ಆಂಡ್ರೂ. ಎಸ್ ಸರ್. ನಾನು ನಂಬರ್ ವಾಟ್ಸಪ್ ಮಾಡಿದ್ದೀನಿ ನೋಡು, ಅದು ಯಾರ್ದು ಅಂತ ಬೇಗ ಟ್ರೇಸ್ ಮಾಡಬೇಕು ಇಮಿಡಿಯೇಟ್ಲಿ. ಓಕೆ ಸರ್. ನೀವು ಕೊಟ್ಟಿರೋ ನಂಬರ್ನ ಟ್ರೇಸ್ ಮಾಡಿದೆ ಸರ್, ಅದು ಸತ್ತೋಗಿರೋ ಅರವಿಂದ್ ಕುಮಾರ್ದು. ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಸರ್, ಆದರೆ ಅದ್ರ ಫೈನಲ್ ಲೊಕೇಶನ್ ಮಂಗಳವಾರ ಪಕ್ಕದಲ್ಲಿರೋ ಒಂದು ಗ್ರೌಂಡ್ ಅಂತ ತೋರಿಸಿದೆ ಸರ್. ಏನ್ರಿ ಸಮಸ್ಯೆ? ಯಾರಿಗೆ ಗೊತ್ತು? ಝೂಮ್ ಮಾಡ್ಬೋದಾ? ಹಾ ಮಾಡ್ಬೋದು ಸರ್. ಮಾಡು. ಹಾ ಸರಿ, ಹಾಗೆ ಇದನ್ನ ನನ್ನ ಮೊಬೈಲ್ ಕಳ್ಸೋ. ಓಕೆ ಸರ್. ಎಸ್ ಸರ್. ಆಂಡ್ರೂ, ಎ ಸಿ ಪಿ ಅನಿಲ್ನ ಕಿಡ್ನಾಪ್ ಮಾಡಿದ್ದಾರೆ. ನಾನು ನಿನಗೊಂದು ವಿಡಿಯೋ ವಾಟ್ಸ್ಆಪ್ ಮಾಡಿದ್ದೀನಿ. ಓಕೆ. ಅದರಲ್ಲಿ ಕಾಣಿಸೋ ವ್ಯಾನ್ ನ ಟ್ರೇಸ್ ಮಾಡಬೇಕು. ಐ ಥಿಂಕ್ ಇಟ್ಸ್ ದೆಮ್. ಓಕೆ, ಐ ಆಮ್ ಚೆಕಿಂಗ್ ರೈಟ್ ನೌ ಸರ್. ಸರ್, ಆ ವಿಡಿಯೋ ರೆಸಲ್ಯೂಷನ್ ತುಂಬಾ ಕಡಿಮೆ ಇದೆ ಸರ್. ಅದು ಏರಿಯಲ್ ಶಾಟ್ ಬೇರೆ, ತುಂಬಾ ಮರಗಳಿರೋದ್ರಿಂದ. ಐ ಥಿಂಕ್ ವಿ ಲಾಸ್ಟ್ ಹಿಮ್. Thank you.
ಆಂಡ್ರೂ ಸರ್, ನಮ್ಮ ಟ್ರಾಫಿಕ್ ಕ್ಯಾಮ್ರಾ ರನ್ ಮಾಡಿರೋ ಪ್ರೋಗ್ರಾಮ್ಸ್ ಇದೆಯಲ್ಲ, ಅದ್ರ ಫೈನಲ್ ಬಂದಿದೆ. ನಾಲ್ಕನೇ ಕೊಲೆಯಾದ ಶರತ್ ಚಂದ್ರ ಚೆಕಿಂಗ್ ವಿಡಿಯೋ ನೋಡುವಾಗ ಈ ವ್ಯಾನ್ ಅದರಲ್ಲೂ ಇತ್ತು ಸರ್. ಅದ್ರ ಸೈಡಲ್ಲಿ ಹ್ಯಾಮ್ಶೆಡ್ ಅಂತ ಬರ್ತಿದೆ. ಕಾರ್ಪೊರೇಷನ್ ಡೀಟೇಲ್ಸ್ನ ಚೆಕ್ ಮಾಡಿದ್ರೆ ಎಲ್ಲನೂ ಈಗಲೇ ತಿಳ್ಕೊಬೋದು. ಸರ್ ಸರ್, ಇದು ಈ ಕಂಪನಿ ಅರವಿಂದ್ ಕುಮಾರ್ ಅನ್ನೋ ವ್ಯಕ್ತಿ ಹೆಸರಿದೆ ಸರ್. ಔಟ್ ಆಫ್ ಸಿಟಿಯಲ್ಲಿ ಅವನ ಲೊಕೇಶನ್ನು. ಐ ವಿಲ್ ಸೆಂಡ್ ದ ಲೊಕೇಶನ್ ರೈಟ್ ನೌ ಸರ್. ಓಕೆ ಓಕೆ, ಡು ಇಟ್. ತಗ್ಲಾಕೊಳ್ಳೆ. ರ್ಯಾಸ್ಕಲ್ ಅನಿಲ್, ನಿನ್ನ ಇಷ್ಟು ದಿನ ಸಾಯಿಸ್ದೆ ಯಾಕೆ ಉಳಿಸ್ಕೊಂಡಿದ್ದೆ ಗೊತ್ತಾ? ನಿನ್ನ ಸಾವನ್ನ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ. ಕಾರಣ, ಫಾದರ್ ಬೆನೆಟ್ಗಿಂತ ನಿನ್ನ ಮೇಲೇ ದ್ವೇಷ ಜಾಸ್ತಿ ನನಗೆ. ನಿನ್ನ ವಿಷಯದಲ್ಲಿ ಪೂರ್ಣ ಸರ್ಕಾರಿ ಗೌರವದಿಂದ ನಿನ್ನ ಅಂತಿಮ ಸಂಸ್ಕಾರ ನಡೆಯಲ್ಲ ಕಣ. ಆಕಾಶ ನೋಡೋದು, ಶೂಟ್ ಮಾಡೋದು, ಹೊಗೆ ಏನೂ ಇರಲ್ಲ. ಜನ ನಿನ್ಗೆ ಶ್ರದ್ಧಾಂಜಲಿ ಅರ್ಪಿಸೋಕೆ ನಿನ್ನ ಶವನೇ ಇಟ್ಟಿರೋಲ್ಲ. ವೈಕಲ್ ಅನ್ಸುತ್ತೆ. ಹೊರಗ ಹಸುವಿನಿಂದ ಕೂಗ್ತಿರೋ ಹಂದಿಗಳಿಗೆ ನನ್ನ 4 ದಿನದಿಂದ ಊಟನೇ ಕೊಟ್ಟಿಲ್ಲ. ನನ್ನ ದ್ವೇಷ ತೀರೋ ತನಕ ಚುಚ್ಚಿ ಚುಚ್ಚಿ ಸಾಯಿಸಿ ಅವುಗಳಿಗೆ ತಿನ್ನೋಕೆ ಹಾಕ್ತೀನಿ.
ಬೆಂಜಮಿನ್ ಇದೆಲ್ಲ ಮಾಡ್ತಿರೋದು ಬೆಂಜಮಿನ್ ಡಾಕ್ಟರ್ ಬೆಂಜಮಿನ್ ಲೂಯಿಸ್ ನನಗೊತ್ತು ಎಲ್ಲ ಬಿಚ್ಚಯ ಪ್ಲೀಸ್ ಸ್ಟಾಪ್ ದಿಸ್ ಮ್ಯಾಡ್ನೆಸ್ ನಿಮ್ಮ ಫ್ಯಾಮಿಲಿಗೆ ಎಷ್ಟೊಂದು ಪ್ರಾಬ್ಲಮ್ ಆಗಿದೆ ಅಂತ ನನಗೆ ಗೊತ್ತು ಆಮೇಲೆ ಆಮೇಲೆ ಏನು ಬೀಳಿಸಿದ ಕೇಸ್ ಈಗ ಒಂದು ಹಂತಕ್ಕೆ ಬಂದು ತಲುಪಿದೆ. ಮಧ್ಯರಾತ್ರಿ ಅರೆಸ್ಟ್ ಆದ ಕೊಲೆಗಾರನನ್ನು ಕೂಡಲೇ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ಆತನನ್ನು ಎರಡು ದಿನದ ಮಟ್ಟಿಗೆ ರಿಮ್ಯಾಂಡ್ ಅಲ್ಲಿ ಇಡಲಾಗುತ್ತದೆ. ಅಮೆರಿಕನ್ ಕನ್ನಡಿಗ ಪ್ರಸಿದ್ಧ ಸೈಕಾಲಜಿಸ್ಟ್ ಡಾಕ್ಟರ್ ಬೆಂಜಮಿನ್ ಲೂಯಿಸೆ ಕೊಲೆಗಾರ. ಸದ್ಯಕ್ಕೆ ವಿಚಾರಣೆ ನಡೀತಾ ಇದೆ. ಆರೋಪಿನ ನಾಳೆನೆ ಕೋರ್ಟಿಗೆ ಹಾಜರುಪಡಿಸಿ ನಮ್ಮ ಕಸ್ಟಡಿ ತಗೋತೀವಿ. ಸರ್, ಕಿಲ್ಲರ್ ಮೋಟಿವ್ ಏನಿರಬಹುದು? ಇಟ್ಸ್ ಟು ಅರ್ಲಿ ಟು ಕಮೆಂಟ್ ಆನ್ ಇಟ್. ಓಕೆ ಫಾತಿಮಾ. ಹಾಯ್ ಸಂಸ್ಕೃತಿ, ಹೌ ಆರ್ ಯು? ಐ ಆಮ್ ಫೈನ್, ಥ್ಯಾಂಕ್ ಯು. ಅನ್ವರ್, ಆರ್ ಯು ಓಕೆ? ಪರವಾಗಿಲ್ಲ. ಫಾತಿಮಾ, ಜಸ್ಟ್ ಟೂ ಮಿನಿಟ್ಸ್, ಒಂದು ಅಫಿಷಿಯಲ್ ಮ್ಯಾಟರ್ ಮಾತಾಡಬೇಕು. ಯಾ, ಶ್ಯೂರ್, ಬಾ. ಲೋ ಅನ್ವರ್, ಅವತ್ತು ಫಾದರ್ಗಾಗಿ ಅಷ್ಟೆಲ್ಲ ಮಾಡಬೇಕಾಗಿತ್ತು. ಒಬ್ಬ ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ರಾಜಕಾರಣಿಗಳಿಗೂ ಶ್ರೀಮಂತರಿಗೂ ಅಡ್ಜಸ್ಟ್ ಆಗ್ಬೇಕಲ್ವಾ? ಇದು ಅದೇ ಥರನೇ, ಮರ್ತು ಬಿಡು. ಆಮೇಲೆ ಈ ವಿಷಯ ಹೊರಗೆ ಗೊತ್ತಾಗಬೇಕು ಅಂದರೆ ಅದು ನನ್ನಿಂದ ನಿನ್ನಿಂದ ಮಾತ್ರನೇ. ಬೆಂಜಮಿನ್ ಅವನು ಇದ್ರ ಬಗ್ಗೆ ಎಲ್ಲ ಏನೂ ಹೇಳೋಕ್ಕೋಗ್ಲಿಲ್ಲ, ಇನ್ಮೇಲೂ ಏನು ಹೇಳಲ್ಲ. ಅವನು ಹೊರಗಡೆ ಪ್ರಪಂಚನ ನೋಡ್ತಾನೆ ಅಂತ ನೀನು ಅನ್ಕೊಂಡಿದ್ಯಾ? ಎಷ್ಟೋ ಪೊಲೀಸ್ ಅವ್ರನ್ನ ಚುಚ್ಚಿ ಹಿಂಸೆ ಮಾಡಿ ಸಾಯಿಸಿದ್ದಾನೆ. ಬೆಂಜಮಿನ್ ಕುಟುಂಬನ ನಾಶ ಮಾಡಿ ಅವನಿಗೆ ಡಿಪಾರ್ಟ್ಮೆಂಟ್ ಮೇಲೆ ಇಷ್ಟೊಂದು ದ್ವೇಷ ಬರೋದಕ್ಕೆ ಮುಖ್ಯವಾದ ಕಾರಣನೇ ನೀವು. ಇದರಿಂದ ಅಮಾಯಕ ಪೊಲೀಸರು ಬಲಿಯಾದರು. ನೀನು ಈ ಕೇಸಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಮಾತಾಡ್ಕೊಂಡಿರ್ತೀಯ? ಇಲ್ಲ ಬ್ಯಾಂಗ್ಳೂರ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಪರ್ಮನೆಂಟ್ ಕ್ರಿಮಿನಾಲಜಿಸ್ಟ್ ಆಗಿ ಜಾಯಿನ್ ಆಗ್ತೀಯ? ಹೇಳು. ಈಗ ನಾನು ಹೇಳೋ ವಿಷಯ ಪೊಲೀಸರ ಗೆಸ್ಸಿಂಗ್ ಮಾತ್ರ ಸರ್. ಯಾಕೆಂದ್ರೆ ಡಾಕ್ಟರ್ ಬೆಂಜಮಿನ್ ಲೂಯಿಸ್ ಇಲ್ಲಿ ತನಕ ನಡೆದಿರೋ ವಿಚಾರಣೆಯಲ್ಲಿ ಯಾವುದೇ ರೀತಿಯ ಸಹಕಾರ ನೀಡಲಿಲ್ಲ. ಕೊಕಿನ್ ಸಮೀರ್ ಜೊತೆ ಈ ವ್ಯಕ್ತಿಗೆ ಯಾವ ರೀತಿಯ ಡೀಲ್ ಇತ್ತು ಅಂತ ನಮಗ್ ಗೊತ್ತಿಲ್ಲ. ಬಟ್ ಇದೊಂದು ನಮ್ಮ ಬೆಸ್ಟ್ ಗೆಸ್ ಅನ್ಬಹುದು. ಒಂದ್ ವೇಳೆ ಡಾರ್ಕ್ ವೆಬ್ ಇಂದಾನೋ ಅವ್ರ ಈತನಿಗೆ ಅಮೆರಿಕದಲ್ಲಿರೋ ಕಾಂಟ್ಯಾಕ್ಟ್ ಇಂದಾನೋ ಚೀಪ್ ಅಂಡ್ ಅನ್ಟ್ರೇಸಬಲ್ ಆಗಿರೋ ಕೊಕೇನ್ ಬೆಂಗಳೂರಿಗೆ ತಗೊಂಬರೋದೇ ದೊಡ್ಡ ವಿಷಯ. ಸಮೀರ್ ಮುಖಾಂತರ ಬೆಂಜಮಿನ್ ಈ ಕೇಸಲ್ಲಿ ಎರಡನೇ ಅಪರಾಧಿ ಆಗಿರೋ ಸೈಕೋ ಸೈಮನ್ ಅನ್ನ ಸೆಂಟ್ರಲ್ ಜೈಲಲ್ಲಿ ಫೈರ್ ಆಕ್ಸಿಡೆಂಟ್ ಮಾಡಿ ಬಾಡಿ ಸ್ವಿಚಿಂಗ್ ಮೂಲಕ ಹೊರಗೆ ತಂದ್ರು.
ಇವನಿಗೊಂದ್ ಪ್ಲೇಸ್ ಕೊಡ್ಬೇಕು ಅಂತ ಬೆಂಗಳೂರಲ್ಲಿರೋ ಮತ್ತೊಬ್ಬ ಮನೋರೋಗಿ ಅರವಿಂದ್ ಕುಮಾರ್ನ ಕಂಡುಹಿಡಿದ್ರು. ಪೊಲೀಸರಿಗೆ ಟಾರ್ಚರ್ ಕೊಡ್ಬೇಕು ಅನ್ನೋದೇ ಇವ್ರಿಗೆ ಕೊಟ್ಟಿರೋ ಆಫರ್. ಯಾರಿಗೂ ಸಂಶಯ ಬರದೇ ಇರೋ ತರ ಬೆಂಗಳೂರು ಔಟ್ಸ್ಕರ್ಟ್ ಅಲ್ಲಿ ಒಂದು ಹ್ಯಾಮ್ ಶೆಡ್, ಹಲವಾರು ಹಂದಿ ಫಾರ್ಮ್ ಅಲ್ಲಿ ಇದು ಒಂದು ಹಂದಿ ಫಾರ್ಮ್. ಅದಕ್ಕೋಸ್ಕರ ಕಳೆದ ಒಂದೂವರೆ ವರ್ಷದಿಂದ ನಗರದ ಹಲವಾರು ಹೋಟೆಲ್ಗಳಿಂದ ಫುಡ್ ವೇಸ್ಟ್ ಕಲೆಕ್ಟ್ ಮಾಡಿ ಓಡಾಡ್ತಿರೋ ಒಂದು ವೆಹಿಕಲ್. ಅದನ್ನ ಕಿಡ್ನಾಪ್ಗೋ ಅಥವಾ ಬಾಡಿ ಡಂಪಿಂಗ್ಗೋ ಯಾವಾಗ ಬೇಕಾದ್ರೂ ಯೂಸ್ ಮಾಡಬಹುದಿತ್ತು. ದೇರ್ ಇಸ್ ನೋ ಡೌಟ್ ಇನ್ ಇಟ್. ಈ ಹಂದಿ ಫಾರ್ಮ್ ಅಲ್ಲಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಒಂದು ಟಾರ್ಚರ್ ರೂಮ್, ಹಾಗೆ ಅಲ್ಲಿ ಅವನಿಗೆ ಬೇಕಾಗಿರೋ ಎಲ್ಲಾ ಸೌಕರ್ಯಗಳನ್ನ ಡಿಸೈನ್ ಮಾಡಿದ್ದ ಸರ್. ಜೊತೆಯಲ್ಲಿರೋನೇ ಹಳ್ಳ ತೋಡ್ಬಿಟ್ಟ ಅಂತ ಡೌಟ್ ಬಂದು ಮೊದಲಿಗೆ ಕೊಕೇನ್ ಶಮೀರ್ನ ಕೊಂದ್ಬಿಟ್ಟ. ಹಿಂದೆನೆ ಪೊಲೀಸರು ಬಂದ್ರು ಅಂತ ತಿಳಿದು ಸೈಮನು ಅರವಿಂದ ಪರಸ್ಪರ ಶೂಟ್ ಮಾಡ್ಕೊಂಡು ಸತ್ರು ಅಂತ ಸೀನ್ ಕ್ರಿಯೇಟ್ ಮಾಡ್ದ. ದಿಸ್ ಇಸ್ ಅವರ್ ಬ್ರೀಫ್ ಸರ್. ಅವನಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಇಷ್ಟು ದ್ವೇಷ ಬರೋದಕ್ಕೆ ಕಾರಣ? ಆ ತರದ ಮೋಟಿವ್ ಇದೆ ಅಂತ ಇದುವರೆಗೂ ಹೇಳಲಿಲ್ಲ ಸರ್. ಆಸ್ ಐ ಸ್ಟೇಟೆಡ್ ಅರ್ಲಿಯರ್, ಇದು ಪ್ರೈಮರಿ ಅನಾಲಿಸಿಸ್ ಮಾತ್ರ. ಬೆಂಜಮಿನ್, ನೀವು ತುಂಬಾ ಹೊತ್ತಿಂದ ನನ್ನ ಪ್ರಶ್ನೆಗಳಿಗೆ ಸಂಬಂಧ ಇಲ್ದಿರೋ ಉತ್ತರ ಕೊಟ್ಟು ನನ್ನನ್ನು ದಿಕ್ ತಪ್ಪಿಸೋ ಪ್ರಯತ್ನ ಮಾಡ್ತಿದ್ದೀರಾ. ಯು ನೋ ಅಟ್ ಸಮ್ ಪಾಯಿಂಟ್ ನೀನ್ ಸತ್ಯ ಹೇಳಲೇಬೇಕು. ಮೇಡಮ್, ಆಮ್ಸ್ಟರ್ಡ್ಯಾಮ್ ಅಲ್ಲಿ ನೀವು ಒಬ್ರು ಅನಾಥರಾಗಿ ಸತ್ತೋದ್ರೆ ಆ ಸಿಟಿಲಿನ ಒಬ್ಬ ಕವಿ ನಿಮಗಾಗಿ ಒಂದು ಶೋಕ ಕವಿತೆ ಬರ್ಕೊಡ್ತಾನೆ. ಆ ಕವಿತೆನ ನಿಮ್ಮ ಅಂತಿಮ ಕ್ರಿಯೆಯಲ್ಲಿ ಕೆಲವು ಜನ ಹಾಡ್ತಾರೆ. ಎಂತ ಅದ್ಭುತ ದೇಶ ಅಲ್ವಾ? ವಂಡರ್ಫುಲ್. ಅನ್ವರ್ ಹುಸೇನ್, ಐ ಥಾಟ್ ಯು ವರ್ ಡೆಡ್. ಇನ್ನೂ ಸತ್ತಿಲ್ಲ. ನಾಟ್ ಯಟ್. ಯು ಹ್ಯಾವ್ ಮೈ ರೆಸ್ಪೆಕ್ಟ್ ಮ್ಯಾನ್. ಮಿಸ್ ಆಗಿ ಸೈಮನ್ ಕೈಯಿಂದ ಬಿದ್ದ ಸ್ಪಿನ್ನರ್ನ ಹಿಡ್ಕೊಂಡು ಈ ಕೇಸ್ನ ಇಲ್ಲಿವರೆಗೂ ತಂದ್ಬಿಟ್ರಿ. ಭವಿಷ್ಯದಲ್ಲಿ ಒಳ್ಳೆ ಇನ್ವೆಸ್ಟಿಗೇಟರ್ ಆಗ್ತೀರಿ ನೀವು, ಅದರಲ್ಲಿ ಸಂದೇಹನೇ ಇಲ್ಲ. ಅಂಡ್ ಯುವರ್ ಪ್ಲಾನ್ ವಾಸ್ ಇಂಟ್ರೆಸ್ಟಿಂಗ್. ಒಟ್ಟು 5 ಜನ ಪೊಲೀಸರನ್ನ ಕೊಲ್ಲೋದು, ಅದರಲ್ಲಿಬ್ಬರು ಮಾತ್ರ ನಿಮ್ಮ ಟಾರ್ಗೆಟ್, ಮಿಕ್ಕಿದ 3 ಜನ ರ್ಯಾಂಡಮ್ಯಾಟಿಕ್ ಆಫೀಸರ್ಸ್. ಯಾರಿಗೂ ಈ 5 ಜನರ ಮಧ್ಯೆ ಇರೋ ಡೈರೆಕ್ಟ್ ಕನೆಕ್ಷನ್ನ ಕಂಡುಹಿಡಿಯೋಕ್ಕಾಗೋದೇ ಇಲ್ಲ, ಬಿಕಾಸ್ ಆ ಥರ ಒಂದು ಕನೆಕ್ಷನೇ ಇಲ್ಲ. ಫೈನಲಿ ಥ್ಯಾಂಕ್ ಯು. ಆದರೆ ಈ ಪೊಲೀಸ್ನವ್ರಿಗಿಂತನೂ, ಪೊಲೀಸ್ ಡಿಪಾರ್ಟ್ಮೆಂಟ್ಗಿಂತನೂ ನಿಮಗೆ ದ್ವೇಷ ಇರಬೇಕಾಗಿದ್ದು ಫಾದರ್ ಬೆನೆಟ್ ಮೇಲೆ ತಾನೇ? ಫಾದರ್ ಬೆನೆಟ್ ಕೆಲವು ದಿನಗಳಿಂದ ಮಿಸ್ಸಿಂಗ್. ಸೈಕೋ ಸೈಮನ್ನ ಜೈಲಿಂದ ಹೊರಗೆ ತರೋದಕ್ಕೆ ಅವನ ಬದಲಾಗಿ ಬೆಂಕಿಗೆ ಹಾಕಿದ್ದು ಅರ್ಧ ಬೆಂದಿದ್ದ ಶವ ಫಾದರ್ ಬೆನೆಟ್ ಇದು. ಡಾಕ್ಟರ್, ಇಂದಲ್ಲ ನಾಳೆ ಸತ್ಯ ಹೊರಗೆ ಬಂದೇ ಬರುತ್ತೆ. ರೈಟ್ ನೌ ಯುವರ್ ಲೈಫ್ ಇಸ್ ಇನ್ ಡೇಂಜರ್. ಇಷ್ಟು ಪೊಲೀಸರನ್ನ ಕೊಂದಿರೋ ನಿಮ್ಮನ್ನ ಅವರು, ಸೊ ಕನ್ಫರ್ಸ್, ನಿಮ್ಮನ್ನ ಈ ಪರಿಸ್ಥಿತಿಗೆ ತಂದಿರೋ ಪ್ರತಿಯೊಬ್ಬರನ್ನು ಕೂಡ ನಾವು ಕಾನೂನು ಮುಂದೆ ನಿಲ್ಸೋಣ. ನಾನು ನಿಮಗೆ ಏನ್ ಬೇಕಾದರೂ ಸಹಾಯ ಮಾಡ್ತೀನಿ. ಯಾಕೆ ಈ ಊರಲ್ಲಿನ ಮೀಡಿಯಾದವರೆಲ್ಲ ನನ್ನ ಬಗ್ಗೆ ಕೇವಲವಾಗಿ ಮಾತಾಡ್ತಿದ್ರೆ ನಿನ್ನ ನೋಡಿ ಎಂಜಾಯ್ ಮಾಡೋದಕ್ಕ? ಸೆಲೆಬ್ರಿಟಿ ಸ್ಟೇಟಸ್ಗೆ ಆಸೆ ಪಡೋ ಯೂಶುವಲ್ ಸೈಕೋಪಾತ್ ಅಲ್ಲ ನಾನು. ನನ್ನ ಕತೆ, ನನ್ನ ದ್ವೇಷ, ಸೇಡು ಎಲ್ಲ ನನ್ನ ಪರ್ಸ್ನಲ್. ಎನಿ ಹೌ ಡಾಕ್ಟರ್, ಕೊನೆ ಕ್ಷಣದಲ್ಲಿ ನೀವು ಸೋತೋಗ್ಬಿಟ್ರಿ. ACP ಅನಿಲ್ ಸ್ಟಿಲ್ ಅಲೈವ್, ಮತ್ತೆ ಇನ್ನೊಂದು ನ್ಯಾಯದೇವತೆ ಪ್ರತಿಮೆ ಬ್ಯಾಲೆನ್ಸ್ ಇದೆಯಲ್ಲ. ಹೌದು, ಒಂದೇ ಒಂದು ನ್ಯಾಯದೇವತೆ ಬಾಕಿ ಇದೆ. ಭಯಂಕರವಾದ ನ್ಯಾಯದೇವತೆ ಸರಣಿ ಕೊಲೆ ಅಪರಾಧಿ ಡಾಕ್ಟರ್ ಬೆಂಜಮಿನ್ ಲೂಯಿಸ್ನನ್ನು ಇಂದು ಕೋರ್ಟಿನಲ್ಲಿ ಹಾಜರುಪಡಿಸಲಿದ್ದಾರೆ. ಕಳೆದ 2 ದಿನಗಳಿಂದ ಬೆಂಜಮಿನ್ನನ್ನು ಪೊಲೀಸರು ರಹಸ್ಯ ಕಸ್ಟಡಿಯಲ್ಲಿಟ್ಟು ವಿಚಾರಣೆ ನಡೆಸಿದ್ದಾರೆ. ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದ್ದ ಮೆಸೇಜ್ನ ಪ್ರಕಾರ ಅಪರಾಧಿಯನ್ನು ಸರಿಯಾಗಿ 10 ಗಂಟೆಗೆ ಕೋರ್ಟಲ್ಲಿ ಹಾಜರುಪಡಿಸಬೇಕಿತ್ತು. ಆದರೆ ಈಗ ಸಮಯ 12 ಪೊಲೀಸರು ಅವನನ್ನು ಇನ್ನೂ ಕೋರ್ಟಿಗೆ ಕರೆತಂದಿಲ್ಲ. ಬಂದಿರೋ ಸೀನಿಯರ್ ಆಫೀಸರ್ಸ್ ತಡವಾಗ್ತಿರೋದಕ್ಕೆ ಸರಿಯಾದ ಕಾರಣಗಳನ್ನು ಹೇಳುತ್ತಿಲ್ಲ.
ಅದರಿಂದ ಜನಸಾಮಾನ್ಯರಿಗೂ ಮೀಡಿಯಾದವರಿಗೂ ಅನುಮಾನ ಶುರುವಾಗಿದೆ. ಈ ಕೇಸಿಗೆ ಸಂಬಂಧಪಟ್ಟ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಇನ್ನೂ ಯಾರು ಕೋರ್ಟಿಗೆ ಬಂದು ಸೇರಿಲ್ಲ ಅನ್ನೋದು ತುಂಬಾನೇ ಅನುಮಾನಾಸ್ಪದವಾಗಿದೆ. ಡಿಸಿಪಿ ಅನಿಲ್ ಸರ್ ಅಂದ್ರೆ ನೀವೇನಾ? ಹೌದು, ನೀವ್ಯಾರು?